अद्यस्य यतोन्वयात् इतरतः अर्थैः स्वभिज्ञस्वरात् तेने ब्रह्म हृदय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यस्मात् ब्रह्मेन्द्ररुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः ओष्ठापिधानानकुले दन्तैःपरिवृतापविः सर्वस्य युवाच ईशानः चारु माम् इह वादये व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः समस्तगुरुभ्यो नमः हरि ओम् ನಾರದರಿಗೆ ಒಂದು ಕುತೂಹಲ. ಕೃಷ್ಣ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿದ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಆಚಾರ ಸಂಹಿತೆಯನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅವತರಿಸಿದವನು ಶ್ರೀಕೃಷ್ಣ. ಪ್ರಶಮಾಯ ಇತರಸ್ಯ ಚ ಧರ್ಮದ ವಿರುದ್ಧವಾದ ಭಾವಗಳನ್ನು ಕ್ರಿಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಕೃಷ್ಣನ ಅವತಾರ. ಸತಾಂ ಉನ್ನಾಹಕೋ ಧರ್ಮ ಅಸತಾಂಚ ಹ್ರಾಸಕಾರಕೋ ಧರ್ಮ. ಧರ್ಮ ಅಂದರೆ ಏನು? ನಮ್ಮಲ್ಲಿ ಒಳ್ಳೆಯ ಪ್ರವೃತ್ತಿಗಳನ್ನು ಯಾವುದು ಬೆಳೆಸುತ್ತದೆಯೋ ಆ ಜೀವನದ ಕ್ರಮಕ್ಕೆ ಧರ್ಮವೆನ್ನುತ್ತಾರೆ. ಅಸತಾಂ ಹ್ರಾಸಕಾರಕೋ ಧರ್ಮ. ನಮ್ಮಲ್ಲಿ ಸ್ವಾಭಾವಿಕವಾಗಿ ಬೆಳೆದು ಬಂದ ಕೆಲವು ದುಷ್ಟ ಪ್ರವೃತ್ತಿಗಳನ್ನು, ದುಷ್ಟ ಕ್ರಿಯೆಗಳನ್ನು, ದುಷ್ಟ ಭಾವನೆಗಳನ್ನು ಯಾವುದು ಕಡಿಮೆ ಮಾಡುತ್ತದೆಯೋ ಅದಕ್ಕೆ ಧರ್ಮವೆಂದು ಹೆಸರು. ಅಸತಾಂ ಹ್ರಾಸಕಾರಕ ಧರ್ಮ, ಸತಾಂ ಉನ್ನಾಹಕೋ ಧರ್ಮ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಪ್ರವೃತ್ತಿಗಳನ್ನು ಬೆಳೆಸುವುದು ಇದು ಧರ್ಮ. ಅದಕ್ಕಾಗಿ ಈ ವಿಧದ ಧರ್ಮವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗೆ ಸ್ಥಾಪನಾ ಮಾಡಲಿಕ್ಕಾಗಿ ಶ್ರೀಕೃಷ್ಣನ ಅವತಾರ. ಅದಕ್ಕೆ ನಾರದರ ಕುತೂಹಲ. ಇವನೊಬ್ಬ ಗೃಹಸ್ಥಾಶ್ರಮಿಯೂ ಹೌದು, ಅವನ ಅವತಾರ ಮನುಷ್ಯ ರೂಪದಲ್ಲಿ, ಸ್ವರೂಪ ಪರಬ್ರಹ್ಮನದು. ಇವನ ಬದುಕಿನಲ್ಲಿ ಮನುಷ್ಯ ಜೀವನಕ್ಕೆ ಉಪಯುಕ್ತವಾದ ಅಂಶಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ತೋರಿಸಿದ್ದಾನೆ. ಅವನು ರಾಜಕೀಯ ಕ್ಷೇತ್ರದಲ್ಲಿ ಮಹಾಮುತ್ಸದ್ದಿ. ಅವನ ಮಾತನ್ನು ಉದಾಹರಿಸದೆ ಯಾವ ರಾಜಕಾರಣದ ರಾಜಕೀಯ ಪ್ರವೃತ್ತಿಯೂ ಮುಕ್ತಾಯವಾಗುವುದಿಲ್ಲ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಬಹುದೊಡ್ಡ ತತ್ವಜ್ಞಾನಿ. ಭಾರತೀಯರ ಏಕಮೇವ ತಾತ್ವಿಕವಾದ ಗ್ರಂಥ ಅಂತ ಉದಾಹರಿಸುವುದಾಗಿದ್ದರೆ ಕೃಷ್ಣನ ಮಾತಾದ ಭಗವದ್ಗೀತಾ. ಹೀಗೆ ತತ್ವಜ್ಞಾನ ಕ್ಷೇತ್ರದಲ್ಲಿಯೂ ಅವನ ಮಾತೇ ಅಂತಿಮ, ರಾಜಕೀಯ ಕ್ಷೇತ್ರದಲ್ಲಿಯೂ ಅವನದ್ದೇ ಮಾತು ಅಂತಿಮ. ಹೀಗೆ ಸಾಮಾಜಿಕ ಜೀವನದಲ್ಲಿ ಅವನ ಬದುಕೇ ಒಂದು ನಿರ್ಧಾರಿತವಾದ ಧರ್ಮ. ಸ್ವಚ್ಛವಾಗಿ ಹೇಳಿದ ಕೃಷ್ಣ ಆಚಾರ ಧರ್ಮ ಅಂದರೆ ಏನು ಅದನ್ನು ಹೇಳಿ ಈ ಆಚರಣೆಯನ್ನು ಪ್ರಾರಂಭ ತೋರಿ ನಾರದರಿಗೆ ತೋರಿಸಿದ. ಧರ್ಮ ಬುದ್ಧಿಯ ಅನುಷ್ಠಾನಂ ಆಚಾರ ಅಂತ. ಆಚಾರ ಆಚಾರ ಅಂದರೆ ಏನು? ನೀವು ಯಾವುದೇ ದೈಹಿಕವಾದ, ಮಾನಸಿಕವಾದ, ಬೌದ್ಧಿಕವಾದ ಯಾವುದೇ ಕ್ರಿಯಾ, ಪ್ರತಿಯೊಂದು ಕ್ರಿಯಾ, ಪ್ರತಿಯೊಂದು ಫಂಕ್ಷನ್ಸು, ಪ್ರತಿಯೊಂದು ಕರ್ಮಗಳನ್ನು ಧರ್ಮ ಬುದ್ಧಿಯಿಂದ ಅನುಷ್ಠಾನ ಮಾಡುವುದಕ್ಕೆ ಆಚಾರ ಅಂತ ಹೇಳ್ತಾರೆ. ಇದಕ್ಕೆ ಆಚಾರ ಸಂಹಿತ ಅಂತಾರೆ. ಇವು ಇಲೆಕ್ಷನ್ಗಿಂತ ಮೊದಲು ಏನೋ ಒಂದು ಆಚಾರ ಸಂಹಿತ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ, ಹಾಗೆ ಆಚಾರ ಅಂದರೆ ಏನು, ಆಚರಣೆ ಅಂದರೆ ಏನು? ಪ್ರತಿಯೊಂದು
ಮನುಷ್ಯನ ಆಹಾರ ವಿಹಾರ ನಿದ್ರಾ ಬದುಕು ಸಂಸಾರ ಸಂಸಾರದ ಎಲ್ಲ ವಿಧದ ಪ್ರವೃತ್ತಿಗಳು ದೈಹಿಕ ಮಾನಸಿಕ ಪ್ರವೃತ್ತಿಗಳನ್ನು ಧರ್ಮಬುದ್ಧಿಯಿಂದ ಆಚರಣೆ ಮಾಡುವುದಕ್ಕೆ ಆಚಾರ ಅಂತ ಕರೀತಾರೆ. ಕೃಷ್ಣನ ಗುರಿ ಏನು? ಪ್ರತಿಯೊಬ್ಬರ ಜೀವನದೊಳಗೆ ಅವರ ಬದುಕು ಅದೇ ಒಂದು ಧರ್ಮ, ಅವರ ಎಲ್ಲ ಪ್ರವೃತ್ತಿಗಳು ಅವು ಧರ್ಮ. ಮನುಷ್ಯನ ಜೀವನದ ಎಲ್ಲ ವಿಧದ ಆಸೆ ಆಕಾಂಕ್ಷೆಗಳನ್ನು ವೃತ್ತಿ ಪ್ರವೃತ್ತಿಗಳನ್ನು ಧರ್ಮದ ಅಧೀನವಾಗಿ ಧರ್ಮದ ಅಂಕೆಗೆ ಒಳಪಡಿಸುವುದೇ ಕೃಷ್ಣನ ಅವತಾರದ ಹೆಗ್ಗುರಿಯಾದುದರಿಂದ ಅವ ನಮ್ಮ ಭಾರತೀಯರ ಆರಾಧ್ಯ ದೈವ, ಕುಲದೈವ. ನಿಧಾನಂ ಸ್ವಸ್ಮಾಕಂ ಜಯತಿ ಕುಲದೇವೋ ಯದುಪತಿ, ಶಂಕರಾಚಾರ್ಯರ ವಾಕ್ಯ ಇದು. ನಿಧಾನಂ ಸೋ ಅಸ್ಮಾಕಂ, ನಮ್ಮ ಬದುಕಿನ ಪ್ರಧಾನವಾದ ಆಧಾರ ಜಯತಿ ಸಹ ಅಸ್ಮಾಕಂ ಕುಲದೇವೋ ಯದುಪತಿ, ನಮ್ಮ ಕುಲದೇವ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಭಾಮತೀಕಾರರು, ಶಾಂಕರ ಭಾಷ್ಯದ ಅದ್ವಿತೀಯ ವ್ಯಾಖ್ಯಾನಕಾರರು, ವಾಚಸ್ಪತಿ ಮಿಶ್ರರು ಅಂತ ಅವರ ಹೆಸರು. ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ವ್ಯಕ್ತಿ ಭಾಮತೀಕಾರರು. ಗೀತಾ ಭಾಷ್ಯಕ್ಕ ಮಧುಸೂದನ ಭಾಮತೀಕಾರರು. ಇನ್ನು ಮಧುಸೂದನ ಸರಸ್ವತಿಗಳು ಶಂಕರಾಚಾರ್ಯರ ಭಾಷೆಗಳಿಗೆ ವ್ಯಾಖ್ಯಾನ ಬರೆದ ದೊಡ್ಡ ವ್ಯಕ್ತಿ, ಅದ್ವೈತ ಸಿದ್ಧಿಯನ್ನು ರಚನಾ ಮಾಡಿದ ವ್ಯಕ್ತಿ ಮಧುಸೂದನ ಸರಸ್ವತಿಗಳು. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ ನಿರ್ಗುಣಂ ನಿಷ್ಕ್ರಿಯಂ ಯೋಗಿ ಕಂಚನ ಉಪಾಸತೆ ಯದಿ ಪರಂ ಪಶ್ಯಂತು ಪಶ್ಯಂತು ತೇ. ಧ್ಯಾನ ಅಭ್ಯಾಸ, ಮೇಲಿಂದ ಮೇಲೆ ಆವೃತ್ತಿ. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ ನಿರ್ಗುಣಂ ನಿಷ್ಕ್ರಿಯಂ ಯೋಗಿ ಕಂಚನ ಉಪಾಸತೆ ಯದಿ ಪರಂ ಪಶ್ಯಂತು ಪಶ್ಯಂತು ತೇ. ಈ ಧ್ಯಾನ ಅಭ್ಯಾಸ ಪ್ರಯತ್ನದಿಂದ ಆ ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ನಿಮ್ಗೆ ಯಾರ ಕಡೆಯಿಂದ ಉಪಾಸನಾ ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ರೆ ಅವಶ್ಯವಾಗಿ ಮಾಡಿದೆ, ನನ್ನ ಆಭ್ಯಂತರ ಏನೂ ಇಲ್ಲ ಅದಕ್ಕೆ. ಆದರೆ ಅಸ್ಮಾಕಂತೂ ಲೋಚನ ಚಮತ್ಕಾರಾಯ ಭೂಯಾಚರಂ ಕಾಲಿಂದಿ ಪುಲಿನೋದರೆ, ಆದರೆ ನಮಗೆ ಮಾತ್ರ ನಮ್ಮ ಕಣ್ಣಿಗೆ ಯಮುನೆಯ ಕರಿಯ ಉಸುಕಿನ ದಡದಲ್ಲಿ ಓಡಾಡುವ ಆ ನೀಲಮೇಘ ಶ್ರಮ ಅವನೊಬ್ಬ ಸಾಕು ನಮಗೆ. ಹೀಗೆ 18 ಶ್ಲೋಕ ಶ್ರಮ ಮಾಡಿದ್ದಾರೆ ಮಧುಸೂದನ ಸರಸ್ವತಿಯವರು. ಇಂತಹ ಕೃಷ್ಣ ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕುಲದೈವ, ಉಪಾಸನಾ ಕ್ಷೇತ್ರದಲ್ಲಿ ಪರಬ್ರಹ್ಮ, ಭಕ್ತಿಯ ಕ್ಷೇತ್ರದಲ್ಲಿ ಸಕಲರಿಗೂ ಅತ್ಯಂತ ಪ್ರಿಯಕರ. ಅವನು ಗೋಪಾಲಕರಿಗಾಗಿಯೂ ಬಂದ, ಗೋಪಿಯರಿಗಾಗಿಯೂ ಬಂದ. ಅಗ್ನಿಯ ಪುತ್ರರು, ಮತ್ಸ್ಯ ಪುರಾಣದ ವಾಕ್ಯದಂತೆ ಅಗ್ನಿಯ ಪುತ್ರರು 16108 100 ಜನ ಗೋಪಿಕೆಯರು, ಅಪ್ಸರೆಯರು, ರಾಜಕುಮಾರಿಯರು, ಅವರಿಗಾಗಿ ಬಂದ ಕೃಷ್ಣ. ಅದಿತಿ ಕಶ್ಯಪರಿಗಾಗಿ ಬಂದ ಕೃಷ್ಣ, ವಸುದೇವ ದೇವತೆಗಳಿಗಾಗಿ ಬಂದ ಕೃಷ್ಣ, ದ್ರೋಣ ಧರ ಎಂಬ ವಸು ದಂಪತಿಗಳಿಗಾಗಿ ಅವರ ಅಪೇಕ್ಷೆಯಂತೆ ಅವತರಿಸಿದ ಶ್ರೀಕೃಷ್ಣ, ಜಗತ್ತಿನ ಧರ್ಮಸ್ಥಾಪನೆಗಾಗಿ ಅವತರಿಸಿದ ಶ್ರೀಕೃಷ್ಣ. ಭಕ್ತರಿಗೆ ನಾವು ಸಾಮಾನ್ಯರು, ಮಡಿವಂತರಲ್ಲ, ಮಹಾಜ್ಞಾನಿಗಳಲ್ಲ, ಪ್ರೀತಿ ಒಂದನ್ನು ಹಂಚಲಿಕ್ಕೆ ಬರುವ ಮುಗ್ಧರು, ಅಂಥವರಿಗಾಗಿಯೂ ಕೃಷ್ಣ ಪರಮಾತ್ಮ ಬಂದ, ಅವ್ರ ಜೊಡನೆ ಬೆಳೆದ. ಕೃಷ್ಣನ ಬಹು ಆಯಾಮದ, ಬಹುಮುಖದ, ಅನಂತ ಪೈಲುಗಳ ವ್ಯಕ್ತಿತ್ವವಾದ ಕೃಷ್ಣನ ಒಂದೊಂದು ಮುಖವನ್ನು ನಾರದರಿಗೆ ಕುತೂಹಲ, ಕಾಣಬೇಕು, ನೋಡಬೇಕು, ಅನುಭವಿಸಬೇಕು, ಅದನ್ನು ಈ ಜಗತ್ತಿಗೆ ನಾನು ತಿಳಿಸಬೇಕು ಎಂಬುವ ಹಂಬಲ ನಾರದರಿಗೆ. ಅದಕ್ಕೆ ಮನಿ 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 ನಾರದರು ತಿರುಗಾಡ್ತಾ ಇದ್ದಾರೆ. ಕೃಷ್ಣನ ಬಹು ಆಯಾಮದ ವ್ಯಕ್ತಿತ್ವದ ಒಂದೊಂದು ಒಂದೊಂದು ಘಟನೆಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆಶ್ಚರ್ಯ, ಆನಂದ ಎರಡನ್ನೂ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಭಾಗವತದ ಮಂಗಳಾಚರಣೆ ಶ್ಲೋಕದಲ್ಲಿಯೇ ಮುಹ್ಯಂತಿ ಎಂ ಸೂರ್ಯ, ಎಂ ಯಾವ ಪರಮಾತ್ಮನ ಲೀಲೆಗಳನ್ನು ಸೂರ್ಯ ಜ್ಞಾನಿಗಳು ಮುಹ್ಯಂತಿ, ಅದನ್ನು ತಿಳಿಯಲಿಕ್ಕೂ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಆಗದೆ
ಮುಹ್ಯಂತಿ ಎಂ ಸೂರಯ, ಇದನ್ನೇ ಉಪನಿಷತ್ತು, ಯಥೋ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನ ತತ್ರ ವಾಗ್ಗಚ್ಚತಿ. ಜ್ಞಾನಕ್ಕೆ ಪ್ರತಿಯೊಬ್ಬರಿಗೂ ಇರುವ ಸಾಧನಗಳೇ ಎರಡು, ಒಂದು ವಾಗೀಂದ್ರಿಯ, ಇನ್ನೊಂದು ಮನಸ್ಸು. ಓದಲಿಕ್ಕೆ ಕೇಳಲಿಕ್ಕೆ ತಿಳಿಲಿಕ್ಕೆ ಶ್ರೋತೇಂದ್ರಿಯ ಅಥವಾ ವಾಗೀಂದ್ರಿಯ, ಮನಸ್ಸು. ನ ತತ್ರ ಮನೋಗಚ್ಚತಿ, ಅದು ಮನಸ್ಸಿಗೂ ದೂರ. ಇಂಥ ವಿಚಿತ್ರವಾದ ಕೃಷ್ಣನ ಕಥೆಯನ್ನು ನಾರದರು ತಿಳಿಸಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ. ಅವರಿಗೆ ಒಳ್ಳೆಯ ಮನುಷ್ಯನ ಜೀವನದ ಚೌಕಟ್ಟಿನಲ್ಲಿ ನಡೆಯುವ ಕೃಷ್ಣನ ವೈಭವಯುತವಾದ ಲೀಲೆಗಳನ್ನು ನಾರದರು ನೋಡಿದರು. ಯಾಕೆ ಅಂದರೆ ಕೃಷ್ಣ ತನಗಾಗಿ ಮಾಡುವುದಕ್ಕಿಂತ ಉಳಿದವರಿಗಾಗಿ ಮಾಡುವುದೇ ಹೆಚ್ಚು. ಅವನದ್ದೇ ಮಾತು, ಯದ್ಯದಾಚರಿಸಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕ ತದನುವರ್ತತೆ. ಯದ್ಯದಾಚರಿಸಿ ಶ್ರೇಷ್ಠ ಗತಾನುಗತಿಕೋ ಲೋಕ, ಮಾಡುವವರನ್ನು ನೋಡಿ ಅನುಕರಿಸುವುದು ಇದು ಜಗತ್ತಿನ ಸಹಜ ಸ್ವಭಾವ. ಬ್ಲೂಮ್ಫೀಲ್ಡ್ ಅಂಥೇಳಿ ಈ ಲಿಂಗ್ವಿಸ್ಟಿಕ್ ಭಾಷಾವಿಜ್ಞಾನದ ಕ್ಷೇತ್ರದೊಳಗೆ ದೊಡ್ಡ ಹೆಸರು ಬ್ಲೂಮ್ಫೀಲ್ಡ್ ಅಂತ. ಅವ ಭಾಷಾ ಹೇಗೆ ಹುಟ್ಟಿತು ಅಂತ ತನ್ನದೇ ಆದ ಒಂದು ವಿಮರ್ಶೆ. ಅನುಕರಣಾತ್ಮಕ ಪ್ರವೃತ್ತಿ ಮನಸ್ಸಿನಲ್ಲಿ ಇದ್ದುದರಿಂದಲೇ ಭಾಷೆಗೆ ಅದೇ ಒಂದು ಬೀಜ, ಕೇಂದ್ರ ಬಿಂದು ಅಂತ. ಅದು ಕೃಷ್ಣದ ಇದು ಸೈಕಾಲಜಿ. ಮನುಷ್ಯ ತನ್ನ ವಿವೇಕದ ಮೇಲೆ, ತನ್ನ ಬುದ್ಧಿಯ ನಿರ್ಧಾರದ ಮೇಲೆ ತನ್ನ ಬದುಕನ್ನು ಮುಂದೆ ಸಾಗಿಸುವುದಕ್ಕಿಂತ ಅವನ ಬದುಕಿಗೆ ಮುಂದುವರಿಯುವ ದಾರಿ ಕತ್ತಲಾದಾಗ ದೊಡ್ಡವರ ಮಾತು, ದೊಡ್ಡವರ ಬದುಕು ಅದು ಬೆಳಕಾಗ್ತದೆ ಅನ್ನುವ ದೃಷ್ಟಿಯಿಂದ ಕೃಷ್ಣ ಅವನ ಮಾತು ಜಗತ್ತಿಗೆ ಒಂದು ಬೆಳಕು. ಅವನ ಭಗವದ್ಗೀತೆ ಇಡೀ ಭಾರತೀಯರ ಆಧ್ಯಾತ್ಮಿಕವಾದ ಪ್ರಧಾನವಾದ ಒಂದು ಗ್ರಂಥ. ಅನೇಕರು ಕೇಳಿದರು, ನಮ್ಮಲ್ಲೊಂದು ಬೈಬಲ್ ಅದ, ಕುರಾನ್ ಅದ, ನಿಮಗೇನವ? ಯಾವ ತಲೆಗೊಬ್ಬರು ಒಂದೊಂದು ಮಾತಾಡ್ಯಾರ, ಇದೇ ಈ ಇದು ವೈವಿಧ್ಯತೆ ಅನ್ನಿಲ್ಲ, ಇದು ವಿರೋಧಾಭಾಸ ಅಂತ. ಅಲ್ಲ, ಒಂದು ಕೃಷ್ಣನ ಮಾತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂವಿಧಾನ. ಎಲ್ಲ ಕ್ಷೇತ್ರದಲ್ಲಿ ಒಂದೊಂದು ಸಂವಿಧಾನ, ಒಂದು ನೀತಿ ಸಂಹಿತೆ, ಒಂದು ಆಚಾರ ಸಂಹಿತೆ, ಅದನ್ನು ನಿರ್ಧಾರ ಮಾಡಿ ನಿರ್ಮಾಣ ಮಾಡಿದವನು ಶ್ರೀಕೃಷ್ಣ. ಅದಕ್ಕೆ ಕೃಷ್ಣನ ಕಥೆಯನ್ನು ಈ ಎಲ್ಲ ಆಯಾಮಗಳಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಯತ್ನ ಪಡಬೇಕು ಅಂಥೇಳಿ ನಾರದರು ನಮ್ಮ ಮುಂದೆ ಅನೇಕ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ಒಂದೊಂದು ಒಂದೊಂದು, ಅವನೊಬ್ಬ ಗೃಹಸ್ಥಾಶ್ರಮಿ ಹೌದು, ಅವನೊಬ್ಬ ಬಾಲಕ ವಿದ್ಯಾರ್ಥಿ ಜೀವನವನ್ನು ಬಾಳಿದವನು, ಅವನೊಬ್ಬ ಪ್ರಿಯಕರ, ಅನೇಕ ಗೋಪಾಲಕರಿಗೆ ಸ್ನೇಹಿತ, ಗೋಪಿಯರಿಗೂ ಸ್ನೇಹಿತ. ಯಾವ್ಯಾವ ಕ್ಷೇತ್ರದಲ್ಲಿ ಹೆಂಗೆ ಬಾಳಬೇಕು ಅಂತ ತೋರಿಸಿದ. ಈಗಾಗಲೇ ನಾವು ಕಂಡಂತೆ ಕೃಷ್ಣ ಹಳ್ಳಿಯ ಮುಗ್ಧರು ಗೋಪಾಲಕರು, ಅವರಿಗೆ ಪ್ರಾಮಾಣಿಕವಾದ ಬದುಕು ನಿಸ್ಪೃಹವಾಗಿ ನಿರ್ದಾಕ್ಷಿಣ್ಯವಾಗಿ ಮತ್ತು ಯಾವುದೇ ಸ್ವಾರ್ಥವಿಲ್ಲದೆ ಪ್ರೀತಿಯನ್ನು ಹೃದಯವನ್ನು ಹಂಚುವ ವ್ಯಕ್ತಿತ್ವ, ಅಂತಹ ಜೀವನ ಜೊತೆಗೆ ಕೃಷ್ಣ ಬರ್ತ. ಹೇಗೆ ಬರ್ತಿರ್ಬೇಕು? ಭಾಗವತಂತದ ಏವಂ ರಮಾಲಾಲಿತ ಪಾದ ಪಲ್ಲವ ಗ್ರಾಮ್ಯೈ ಸಮಂ ಗ್ರಾಮ್ಯವತ ಈಶ ಚೇಷ್ಟಿತ ಏವಂ ರಮಾಲಾಲಿತ ಪಾದ ಪಲ್ಲವ. ಯಾವ ಲಕ್ಷ್ಮೀದೇವಿ ಯಾವ ಕೃಷ್ಣನ ಪಾದವನ್ನು ನಿರಂತರವಾಗಿ ಒತ್ತುತ್ತಾ ಇರ್ತಾಳೆ, ಅಂತಹ ರಮಾಲಾಲಿತ ಪಾದ ಪಲ್ಲವನಾದ ಕೃಷ್ಣ ಗ್ರಾಮ್ಯೈ ಸಮಂ ಹಳ್ಳಿಯ ಮುಗ್ಧ ಜನರ ಜೊತೆಗೆ ತಾನೂ ಒಬ್ಬ ವ್ಯಕ್ತಿ ಮುಗ್ಧ ವ್ಯಕ್ತಿಯಾಗಿ ಅದರಲ್ಲಿ ಬೆರೀತಾನೆ. ಸರ್ವೇ ಮಿಥೋ ದರ್ಶಯಂತಹ ಸ್ವಸ್ವ ಭೋಜ್ಯ ರುಚಿಂ ಪೃಥಕ. ಗೋಪಾಲಕರು ತಂದ ಅನ್ನದಲ್ಲಿ ಅವರು ಕೊಟ್ಟದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ, ತಾನು ತಂದದ್ದನ್ನು ಅವರಿಗೆ ಹಂಚುತ್ತಾನೆ. ಇದು ಕೃಷ್ಣನ ಅಗಾಧವಾದ ವ್ಯಕ್ತಿತ್ವ. ಅಂತಹ ಕೃಷ್ಣನ ಅನೇಕ ವಿಧದ ಲೀಲೆಗಳನ್ನು ಅನೇಕ ವಿಧದ ಕ್ಷೇತ್ರಗಳಲ್ಲಿ ಪ್ರಾಯ ಮನುಷ್ಯ ಜೀವನದ ಎಲ್ಲ ಮೌಲ್ಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನಾಗಿ ಮಾರ್ಪಡಿಸಿದವನು, ಪರಿವರ್ತಿಸುವವನು ಶ್ರೀಕೃಷ್ಣ. ಹಾಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹಾಗೆ ಜೀವನದ ಮೌಲ್ಯಗಳನ್ನಾಗಿ ಪರಿವರ್ತಿಸಿದರು, ಹಾಗೆ ಜೀವನದ ಮೌಲ್ಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನಾಗಿ ಪರಿವರ್ತಿಸಿ ಎಲ್ಲ ಕ್ಷೇತ್ರದಲ್ಲಿ ಒಂದು ಸಂವಿಧಾನವನ್ನು
ನಿರ್ಮಾಣ ಮಾಡಿದ ಮಹಾನುಭಾವ ಸಾಕ್ಷಾತ್ ಶ್ರೀಕೃಷ್ಣ. ಆ ಹಿನ್ನೆಲೆಯಲ್ಲಿ ಬ್ರಹ್ಮನ್ ಕೃಷ್ಣ ಸ್ವಯಂ ನಾರದರಿಗೆ ಹೇಳ್ತಾನೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾ ಅಹಂ. ಭಾಗವತ ಧರ್ಮ ಅಂದರೆ ಏನು? ಆಚರಣೆ. ಅಥವಾ ಆಚರಣೆ ಅಂದರೆ ಏನು? ಧರ್ಮ ಬುದ್ಧಿಯಿಂದ ಊಟ ತಿಂಡಿ ಮಲಗುವುದು ಕೂಡುವುದು ಸಂಸಾರ ಸಂಸಾರದ ಎಲ್ಲ ಕಾರ್ಯಗಳು ಇವೆಲ್ಲ ಧರ್ಮದ ಅಂಗ. ಧರ್ಮ ಜೀವನದ ಒಂದು ಅಂಗ ಅಲ್ಲ, ಧರ್ಮದ ಅಂಗ ಪ್ರತಿಯೊಬ್ಬರ ಜೀವನ. ಇದು ಕೃಷ್ಣನ ಧರ್ಮಸ್ಥಾಪನೆಯ ಗುರಿ. ನಿಮ್ಮೆಲ್ಲರ ಬದುಕು ಸಿನ್ಸಿಯಾರಿಟಿ ಮತ್ತು ಸ್ಯಾಂಟಿಟಿ ಅಂತಾರೆ, ಒಂದು ಪವಿತ್ರವಾದ ಭಾವನೆಯಿಂದ ಒಂದು ನಿಷ್ಠಾವಂತಿಕೆಯಿಂದ ಪ್ರಾಮಾಣಿಕವಾದ ಬದುಕನ್ನು ಬಾಳುವುದೇ ನಿಜವಾಗಿರ್ತಕ್ಕ ಧರ್ಮ. ಪ್ರತಿಯೊಂದು ವೃತ್ತಿ ಪ್ರವೃತ್ತಿಗಳನ್ನು ಒಂದು ಭಗವತ್ ಪೂಜೆ, ಒಂದು ಯಜ್ಞ, ಒಂದು ಭಗವಂತನ ಪೂಜಾ ಅನ್ನುವ ಹಿನ್ನೆಲೆಯಲ್ಲಿ ಬಾಳುವುದೇ ಧರ್ಮ. ಈ ಹಿನ್ನೆಲೆಯಲ್ಲಿ ಕೃಷ್ಣನ ಇಷ್ಟು 16,108 ಮಡದಿಯರು, ಅಪಾರವಾದ ಪರಿವಾರ, ಇಷ್ಟು ಜನ ತಂದೆ ತಾಯಿಗಳು, ತಂದೆ ವಸುದೇವ, ತಾಯಂದು 7 ಜನ, ಎಲ್ಲರ ಜೊತೆಗೂ ಹೇಗೆ ವ್ಯವಹಾರ ಮಾಡ್ತಿದ್ದ, ಇದನ್ನು ತಿಳಿಯುವ ಕುತೂಹಲದಿಂದ ಮನೆ ಮನೆಯನ್ನು ಸಂಚರಿಸಿದ ನಾರದರು ಪ್ರತಿ ಮನೆಯೊಳಗೆ ಒಂದೊಂದು ಆದರ್ಶವನ್ನು ಕಂಡರು. ಅದನ್ನು ನಾವು ನಿನ್ನೆ ಕಾಣ್ತಾ ಇದನ್ನೆಲ್ಲ ಯಾಕೆ ತೋರಿಸಿದೆ? ನಾರದರಿಗೆ ಪರಮಾತ್ಮ ಹೇಳ್ತಾನೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಂ ಕರ್ತಾರಃ ಕರ್ತಾರಂ ಅನುಮೋದಕಃ ಅನುಮೋದಕಃ. ಅನುಮೋದನ ಅಂದರೆ ನಮ್ಮ ಯಾವುದೋ ಲೌಕಿಕವಾದ ಮೀಟಿಂಗ್ನೊಳಗೆ ಯಾರೋ ಒಂದು ಪ್ರಸ್ತಾವ ಇಡ್ತಾರೆ, ಇನ್ನೊಬ್ಬರು ಯಜ್ಞ ಸಪೋರ್ಟ್ ಮಾಡ್ತಾರೆ, ಇದನ್ನು ಅನುಮೋದನ ಅಂತ ಕರೀತಾರೆ. ಅಲ್ಲ, ಅನುಮೋದಕಃ. ನಿಮ್ಮ ನಮ್ಮ ಪ್ರವೃತ್ತಿಗಳಿಗೆ, ತಿಳುವಳಿಕೆಗೆ, ನಮ್ಮ ಸಂಕಲ್ಪಗಳಿಗೆ, ಇಚ್ಛೆಗಳಿಗೆ ಅನುಕೂಲವಾಗುವಂತೆ ನಮ್ಮನ್ನು ಆ ಕಾರ್ಯ ಮಾಡುವಂತೆ ಒಳಗೆ ನಿಂತು ಪ್ರೇರಿಸಿಕೊಂಡು, ಅದನ್ನೇ ಧ್ರುವ ಹೇಳುವ ಮಾತು, ಎಲ್ಲರಿಗೂ ಗೊತ್ತಿದ್ದುದು. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಸ್ಕ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯುತುಭ್ಯಂ. ಭಗವಂತಗ ಅಗ್ನಿ ಅಂತ ಕರೆಯೋದು ಇದಕ್ಕೆ. ಅಗ್ನಿ ಅಂಗಪ್ರಣೇತೃತ್ವ ಪ್ರತಿಯೊಂದು ಜ್ಞಾನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ದೇಹದ ಪ್ರವೃತ್ತಿಗಳು ಮನಸ್ಸನ್ನು ಪ್ರತಿಯೊಂದನ್ನು ಒಳಗೆ ನಿಂತು ಪ್ರೇರಿಸುವ ಪರಮಾತ್ಮನಿಗೆ ಹರಿ ಅಂತ ಕರೀತಾರೆ. ಅದು ಬಿಂಬರೂಪ ಅಂತ ಕರೀತಾರೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಕಾಣುವುದಾದರೆ ಅವ ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಕನ್ನಡಿಯ ಎದುರಿಗೆ ನಿಂತ ವ್ಯಕ್ತಿ ಕೈ ಮಾಡಿದ ಆ ಪ್ರತಿಬಿಂಬನು ಕೈ ಮಾಡ್ತದೆ. ಇವನ ಅಧೀನ ಪ್ರತಿಯೊಂದು ಪ್ರತಿಬಿಂಬದ ಕ್ರಿಯೆಗಳು ಬಿಂಬನ ಅಧೀನ. ಇದು ಭಗವಂತನಿಗೂ ನಮಗೂ ಪ್ರತಿಯೊಬ್ಬರಿಗೂ ಇರತಕ್ಕ ಒಂದು ನೇರವಾದ ಸಂಬಂಧ. ಅವ ಪ್ರತಿಯೊಬ್ಬರಿಗೂ ಬಿಂಬ, ಪ್ರತಿಯೊಬ್ಬರೂ ಭಗವಂತನ ಪ್ರತಿಬಿಂಬ. ಈ ಅನುಸಂಧಾನದಿಂದ ನಮ್ಮ ಎಲ್ಲ ವೃತ್ತಿ ಪ್ರವೃತ್ತಿಗಳು ಅವನ ಪ್ರತಿಬಿಂಬವೇ. ನಾವು ಮಾಡುವುದೆಲ್ಲ ಅವನಿಂದ, ಅವನ ಪ್ರೇರಣೆಯಿಂದಲೇ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಇದು ಭಗವಂತನ ಪೂಜಾ, ಒಂದು ಕೈಂಕರ್ಯ ಅಂತ ಊಟ ಮಾಡಿದರೆ ಊಟವೂ ಧರ್ಮಬುದ್ಧಿಯ ಅನುಷ್ಠಾನವಾದ ಆಚರಣೆಯಾಗುತ್ತದೆ. ನಿದ್ರೆ ಇದು ಭಗವಂತನ ಪ್ರೇರಣೆ, ಪ್ರಾಜ್ಞನ ಸಾನ್ನಿಧ್ಯ ಅಂತ ಬಗೆದು ನೀವು 8 ತಾಸು ನಿದ್ರೆ ಮಾಡಿದರೂ ಅದು ಒಂದು ಭಗವತ್ ಪೂಜೆ ಆಗ್ತದೆ. ನೀವು ಮಕ್ಕಳನ್ನು ಆಡಿಸುವಾಗ ಕೂತ್ರಿ, ಅದನ್ನೇ ಜಗನ್ನಾಥದಾಸರು ಸಂಗ್ರಹ ಮಾಡ್ಯಾರ. ಮಕ್ಕಳು ಆಡಿಸುವಾಗ ಮಡದಿಯೋಳು ಅಕ್ಕರಿದಿ ನೆಲೆವಾಗ, ಹಯಪಲ್ಲಕ್ಕಿ ಗಜವಾಹನ ಮೊದಲಾದ ವೇದಿ ಮೆರೆವಾಗ, ಬಿಕ್ಕುವಾಗ ಆಕರಿಸುತ್ತಿರುವಾಗ, ಯಾವಾಗಲೂ ಭಗವಂತ ನಿನ್ನ ಪ್ರೇರಣೆ ನಿನ್ನ ಪ್ರೇರಣೆ ನಿನ್ನ ಪ್ರೇರಣೆ. ಈ ಅನುಸಂಧಾನ ಪರಿಪಕ್ವವಾದಾಗ ಅವನೊಬ್ಬ ದೊಡ್ಡ ಜ್ಞಾನಿ ಆಗ್ತಾನೆ. ಆ ಜ್ಞಾನಿಯ ಲಕ್ಷಣ ಏನು ಅಂದರೆ, ಮನುಷ್ಯ ಯಾವುದೂ ಜೀವನದೊಳಗೆ ಆಕ್ಸಿಡೆಂಟ್ಲಿ ಅಲ್ಲ, ಅಕಸ್ಮಾತ್ ಅಲ್ಲ, ಪೂರ್ವ ನಿಯೋಜಿತವಾಗಿ ನಡೀತದೆ ಎಲ್ಲ. ಈಗ ಬರೀ ಮುಂದೆ ಪಾಂತೋಣಿಯನ್ನು ಏರ್ತಾ ಇದ್ವಿ, ಸ್ವಲ್ಪ ಕಾಲು ಜಾರಿತು, ಅದು ಆಕಸ್ಮಿಕವಾಗಿ ಏನಲ್ಲ, ಯಾವುದೂ ಆಕಸ್ಮಿಕ ಅಲ್ಲ, ಅದು ಸಂಕಲ್ಪದ ಅದು ಭಗವಂತನ ಸಂಕಲ್ಪ. ಈ ಅನುಸಂಧಾನ ಪ್ರತಿ ಕ್ಷಣ ಇರಬೇಕು. ಅಂದರೆ ನಿಮ್ಮ ಎಲ್ಲ ಕಾರ್ಯ ಅದು ಭಗವತ್ ಪೂಜೆ ಆಗ್ತದೆ. ಇದನ್ನು ಕೃಷ್ಣ, ನೀವು ಸಂಸಾರ ಮಾಡ್ತೀರಿ ಅದೊಂದು ಭಗವತ್ ಪೂಜೆ ಆಗ್ತದೆ. ನೀವು ಮನೆಯೊಳಗೆ ಮಕ್ಕಳಿಗೆ ಕಟ್ಟಿಕೊಂಡ ಪರಿವಾರಕ್ಕಾಗಿ ಸಂಪಾದನೆ ಮಾಡಿ ಹಣ ತರ್ತೀರಿ, ಅದು ಭಗವತ್ ಪೂಜೆ. ತಂದೆ ತಾಯಿಯನ್ನು ಗೌರವಿಸ್ತೀರಿ,
ಕರ್ತವ್ಯ ಅಂತ ಅವ್ರು ಪಾಲನ್ ಪೋಷಣೆ ಮಾಡ್ತೀರಿ, ಅದು ಭಗವತ್ ಪೂಜೆ. ಹೆಂಡತಿ ಮಕ್ಕಳನ್ನು ಸಾಕ್ತೀರಿ, ಅದು ಭಗವತ್ ಪೂಜೆ. ಇನ್ನೊಬ್ಬರಿಗೆ ಏನೋ ಕೈ ಎತ್ತಿ ಕೊಟ್ಟರಿ, ಅದು ಭಗವತ್ ಪೂಜೆ. ಭಗವಂತನ ಪೂಜೆಯಾಗದೇ ಇದ್ದ ಯಾವ ವಿಧಾನಗಳೂ ಇಲ್ಲ. ಇಂತಹ ಒಂದು ಬದುಕಿಗೆ ಒಂದು ಭವ್ಯವಾದ ಯಜ್ಞದ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರ ಕುರುಳಿ ತಪ್ಪಯತೋ ನಿತ್ಯಂ. ಬದುಕೇ ಯಜ್ಞ ಹೊರತು ಬದುಕಿನಲ್ಲಿ ಯಜ್ಞ ಅಂತಲ್ಲ. ಯಾರೂ ಇಲ್ಲ, ನಮ್ಮ ಜೀವನದಾನ ವರ್ಷಕ್ಕೊಮ್ಮೆ ಪವಮಾನ ಮಾಡ್ತೀವಿ, ವರ್ಷಕ್ಕೊಮ್ಮೆ ರುದ್ರ ಹೋಮ ನಾನು ನಮಕೈ ಶಮಕ ಹೋಮ ಮಾಡ್ತೀವಿ, ಅಲ್ಲ, ವರ್ಷಕ್ಕೊಮ್ಮೆ ಮಾಡುವುದಲ್ಲ. ಇಡೀ ಒಂದು ವರ್ಷ ನೀವೇನು ಬದುಕೀರಿ ಅದೆಲ್ಲನೂ ಧರ್ಮವೇ. ಧರ್ಮವನ್ನು ಎಲ್ಲೋ ಒಂದು ಪದರಾಗ ಗಂಟು ಹಾಕ್ಕೊಂಬುದಲ್ಲ. ನೀವೇನು ಉಣ್ಣುವುದು ತಿನ್ನುವುದು ಮಲಗುವುದು, ಮನುಷ್ಯನ ಪ್ರತಿಯೊಂದು ವ್ಯವಹಾರವು ಧರ್ಮದ ಅಧೀನವಾಗಿವೆ. ಅದನ್ನು ಧರ್ಮ ಬುದ್ಧಿಯಿಂದ ಅನುಷ್ಠಾನ ಮಾಡಿದಾಗ ಅವೆಲ್ಲ ಜೀವನವೇ ಒಂದು ದೊಡ್ಡ ಯಜ್ಞವಾಗಿ ಮಾರ್ಪಡಿಸುತ್ತದೆ ಅನ್ನೋದನ್ನು ತಿಳಿಸಲಿಕ್ಕೆ ಕೃಷ್ಣ ಅವನು ನಿನ್ನೆ ನಾವು ಕೇಳಿದಂತೆ ದೋಹಿ ಧರ್ಮವು ಗೃಹಸ್ಥಾನ ಲೌಕಿಕ ಪಾರಲೌಕಿಕ ಎರಡು ಧರ್ಮ ನಮಗೆ. ಒಂದು ಧರ್ಮಾನುಷ್ಠಾನಕ್ಕೆ ಈ ಸಂಸಾರ ಈ ಪ್ರಪಂಚವೇ ಆಧಾರ, ಇನ್ನೊಂದಕ್ಕೆ ದ್ವಿತೀಯೋ ಆಗಮಾಶ್ರಿತ. ನಿಮ್ಮ ಪಾರಮಾರ್ಥಿಕ ಧರ್ಮ ಏನಿದೆ ಮೋಕ್ಷ ಮಾರ್ಗದ ಪಯಣ, ಅದಕ್ಕೆ ಆಧಾರ ಯಾವುದು ಅಂದರೆ ಆಗಮ. ಉಪನಿಷತ್ತು, ವೇದಾದಿಗಳು, ಮತ್ತು ಬ್ರಾಹ್ಮಣ, ಆರಣ್ಯಕ, ಬ್ರಹ್ಮಸೂತ್ರ, ಭಗವದ್ಗೀತ, ಇವು ಪಾರಮಾರ್ಥಿಕ ದಾರಿಯಲ್ಲಿ ಪಯಣವನ್ನು ಮಾಡುವ ಪ್ರವಾಸಿಗರಿಗೆ ದೊಡ್ಡ ಪಾಥೇಯ ಯಾವುದು ಅಂದರೆ ಈ ಆಗಮ. ಅದು ಇದೆಯೋ ಆಗಮಾಶ್ರಿತ. ಮೊದಲಿದ್ದು ಲೋಕಾಶ್ರಿತ, ನಾವು ಗೃಹಸ್ಥರಿಗೆ ಪ್ರತಿಯೊಬ್ಬರಿಗೂ ಸಂಸಾರಕ್ಕೆ. ಈ ಸಂಸಾರ ಅಂಬುದು ಒಂದು ದೊಡ್ಡ ಮನುಷ್ಯನ ಮೊದಲ ಕರ್ತವ್ಯವಾದ ಲೌಕಿಕ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ದೇವರು ಒದಗಿಸಿಕೊಟ್ಟ ಒಂದು ದೊಡ್ಡ ಅವಕಾಶ ಯಾವುದು ಅಂದರೆ ಅವನ ಜೀವನದ ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ದೇಹದ ಬೆಳವಣಿಗೆಯ ಜೊತೆಗೆ ಯಾವ ವಿಧದ ಧರ್ಮಗಳನ್ನು, ಕರ್ತವ್ಯ ಕರ್ಮಗಳನ್ನು, ನೀತಿ ಸಂಹಿತೆಯನ್ನು, ಆಚಾರ ಸಂಹಿತೆಯನ್ನು ಭಗವಂತ ವಿಧಾನ ಮಾಡಿದ್ದಾನೆ. ಇವು ಧರ್ಮ. ಅವು ವರ್ಣ ಧರ್ಮನೂ ಅವು, ಅವು ತಂದೆ ತಾಯಿಯಿಂದ ಬಂದದ್ದು. ಆಶ್ರಮ ಧರ್ಮಗಳವ, ಅವು ದೇಹದಿಂದ ಬಂದಿರತಕ್ಕಂಥದ್ದು. ಲಿಂಗ ಧರ್ಮಗಳು ಅಂತವ, ಸ್ತ್ರೀ ಪುರುಷ ಆಗಿ ಭೇದದಿಂದ, ಜೊತೆಗೆ ಸಮಾಜ ಧರ್ಮ ಅಂತವ. ಪ್ರತಿಯೊಂದು ಧರ್ಮದ ಪರಿಷ್ಕಾರ, ಪ್ರತಿಯೊಂದು ಜೀವನದ ಹಂತ ಹಂತದಲ್ಲಿ ಬರುವ ಪ್ರತಿಯೊಂದು ಸಂದರ್ಭಗಳಲ್ಲಿ ಪ್ರತಿಯೊಂದರ ಒಂದು ಪರಿಷ್ಕಾರ, ಅದನ್ನು ಮಾಡುವುದೇ ಇದು ಮಿಥಂ, ಇದು ಹೀಗೆ ಇರಬೇಕು ಅಂತ ನಿರ್ಣಯ ಮಾಡಿ ತೋರಿಸೋದೇ ಕೃಷ್ಣನ ಗುರಿ. ಅದಕ್ಕಾಗಿ ಇದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಹಿಂಸೆ ಅಂದರೆ ಯಾವುದು, ಅಹಿಂಸಾ ಅಂದರೆ ಯಾವುದು, ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಯಾವುದು, ಕರ್ಮ ಅಂತ ಎದಕ್ಕಂತಾರೆ, ಅಕರ್ಮ ಅಥವಾ ವಿಕರ್ಮ ಅಂತ ಎದಕ್ಕಂತಾರೆ, ಸತ್ಯ ಅಂದರೆ ಯಾವುದು, ಅಸತ್ಯ ಅಂದರೆ ಯಾವುದು, ಹಿಂಗೆ ಪ್ರತಿ ಕ್ಷೇತ್ರದ ಈ ದ್ವಂದ್ವಗಳ ಸ್ವರೂಪವನ್ನು ನಿರ್ಧಾರ ಮಾಡಲಿಕ್ಕಾಗಿ ಇಷ್ಟು ವಿಸ್ತಾರವಾಗಿ ನಾರದರು ಪರಮಾತ್ಮನ ಕಥೆಯನ್ನು ಕಂಡು ವರ್ಣನ ಮಾಡ್ತಾ ಇದ್ದಾರೆ. ಸತ್ಯ ಯಾವುದು, ಕಂಡದ್ದನ್ನು ಕಂಡಂತೆ ಆಡಿದರೆ ಸತ್ಯ. ಇದು ನಮ್ಮ ನಿಮ್ಮೆಲ್ಲರ ದೃಷ್ಟಿಯೊಳಗೆ ಲೋಕ ಮಾಡಿದ ಒಂದು ಪರಿಭಾಷ ಅಲ್ಲ ಅಂತ ಕೃಷ್ಣ. ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಂ ಇತಿ ಚಕ್ರತೆ. ಯಾವ ಉಪಾಯ, ಯಾವ ಮಾತು, ಯಾವ ಕೃತಿಯಿಂದ ಎಲ್ಲರಿಗೂ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆಯೋ ಅದು ಸುಳ್ಳು ಆಗಿರಬಹುದು ಲೋಕದೃಷ್ಟಿಯೊಳಗೆ, ಅದು ಅದೇ ಸತ್ಯ. ಅದರ ರಿಸಲ್ಟ್ ಓರಿಯೆಂಟೆಡ್ ಅಂದಂಗೆ ಫಲದಿಂದ ಉದ್ದೇಶದಿಂದ ಆ ಧರ್ಮ ಅಧರ್ಮಗಳ ಸ್ವರೂಪ ನಿರ್ಧಾರ ಮಾಡಬೇಕು. ಯತ್ ಸತಾಂ ಹಿತಮ. ಅಹಿಂಸಾ ಅಂದರೆ ಏನು? ಕೃಷ್ಣ ಹಿಂಸಾವಾದಿಯೋ ಅಹಿಂಸಾವಾದಿಯೋ ಅಂತ ನಾರದರಂದರು. ಅವನ ಹಿಂಸೆಯ ಅಹಿಂಸೆಯ ಪರಿಭಾಷೆಯೇ ಬೇರೆ. ಕೃಷ್ಣನ ಪರಿಭಾಷೆ ಏನು? ಅಹಿಂಸಾ ಅಂದರೆ ಏನನ್ನೂ ಕೊಲ್ಲದೇ ಇರುವುದು ಅಲ್ಲ, ಏನನ್ನೂ ಕೊಲ್ಲದೇ ಇರುವುದಲ್ಲ. ಹಾಗಾದರೆ ಅಹಿಂಸಾ ಅಂದರೆ ಏನು? ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್, ನ ಸಾಧು ಅಸಾಧು ಅಯೋಗ್ಯ ದುಷ್ಟರು, ದುಷ್ಟರ ಸಂಹಾರಕ್ಕೆ ಅಹಿಂಸಾ ಅಂತ ಹೇಳ್ತಾರೆ. ಇದು ಕೃಷ್ಣನ ಪರಿಭಾಷೆ ಇಷ್ಟೇ ಅಲ್ಲ, ಜೈನ ಮತದ ಪರಿಭಾಷೆನೂ ಇದೇನೇ. ಮತ್ತೆ ಅವ್ರ ಅಹಿಂಸಾ ಅಂದರೆ ಎಲ್ಲನೂ ಏನೂ ಕೊಲ್ಲದೇ ಇರುವುದು ಅಂತಲ್ಲ. ನೀವು ಎಲ್ಲ ಜೈನರ
ಅಂಗಡಿಗಳಿಗೆ ಎಂಟರ್ಪ್ರೈಸಸ್ಸು ಅಥವಾ ಅವ್ರ ಮದುವೆ ಮುಂದೆ ಕಾಜ್ ಮದುವೆಗೆ ಏನು ಕಾಜ್ನೊಳಗೆ ಏನು ಹಾಕಿದ್ರು ಅರಿಹಂತಾಯ ನಮಃ ಅಂತ ಕೇಳಿ ಹಾಕಿರ್ತಾ ಇಲ್ಲ. ಅರಿಹಂತ ಅರಿ ಅಂದರೆ ಶತ್ರು, ಹಂತ ಅಂದರೆ ಕೊಲ್ಲೋದು. ಶತ್ರುವನ್ನು ಕೊಲ್ಲೋದಕ್ಕೆ ಅಹಿಂಸಾ ಅಂತಾರೆ. ಅರಿಹಂತ ಶಬ್ದದೊಳಗೆ ಕೃಷ್ಣನ ಡೆಫಿನೇಷನ್ನೇ ಅದ. ಸಾರ್ವಕಾಲಿಕವಾಗಿ ಸಾರ್ವಜನೀನವಾಗಿರ್ತಕ್ಕ ಒಂದು ಸಂವಿಧಾನವನ್ನು ತಾತ್ವಿಕ ಕ್ಷೇತ್ರದಲ್ಲಿ, ಆಚರಣೆಯ ಕ್ಷೇತ್ರದಲ್ಲಿ, ಜೀವನದ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ ಮಹಾನುಭಾವ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಕೃಷ್ಣನ ವ್ಯಕ್ತಿತ್ವ ಬಹು ಆಯಾಮ ಉಳ್ಳದ್ದು. ಒಂದೇ ಅದಕ್ಕೆ ಅದರ ಬಗ್ಗೆ ಒಂದು ದೊಡ್ಡ ಮಾತು ಮಧ್ವಾಚಾರ್ಯರು ಹೇಳ್ಯಾರ, ಅನೇಕರು ಹೇಳ್ಯಾರ. ಯಸ್ಮಿನ್ ದಶಾರ್ಥಾ ಸರ್ವತ್ರ ನಜ್ಞೇಯಃ ಸರ್ವ ಜಂತುಭಿಃ. ಯಸ್ಮಿನ್ ಯಾವ ಕೃಷ್ಣನ ಮಾತು ಕೃತಿ ವ್ಯವಹಾರ ನಡತೆ ಆಚಾರ ವಿಚಾರಗಳಲ್ಲಿ ಒಂದೊಂದಕ್ಕೂ ಯಸ್ಮಿನ್ ದಶಾರ್ಥ ಅತ್ಯಂತ ಕಡಿಮೆ ಅಂದರೆ 10 ಬಗೆಯ ಅರ್ಥಗಳು ತುಂಬಿಕೊಂಡವ. ಯಸ್ಮಿನ್ ದಶಾರ್ಥ ಸರ್ವತ್ರ ನಜ್ಞೇಯ ಸರ್ವಜಂತುಭಿ. ಎಲ್ಲರೂ ನಾವು ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀವಿ ಅಂತ ಸಾಧ್ಯನೇ ಇಲ್ಲ. ಅಂತಹ ಕೃಷ್ಣನ ಗೂಢವಾದ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ರಾಮಗೂ ಅದೇ, ಕೃಷ್ಣನಿಗೂ ಅದನ್ನೇ ಕೊಡ್ತಾರೆ. ಕೃಷ್ಣಾವತಾರೋ ಹರಿರೇಕ ಸಾಗರ. ರಾಮನಿಗೆ ವಾಲ್ಮೀಕಿ ಕೊಡುವ ಒಂದು ದೊಡ್ಡ ಹೋಲಿಕೆ, ಸಮುದ್ರ ಇವ ಗಾಂಭೀರ್ಯ ಧೈರ್ಯೇನ ಹಿಮವಾನಿಮ. ಸಮುದ್ರದಂತೆ ಗಂಭೀರ ರಾಮ. ಗಂಭೀರತೆ ಅಂದರೆ ಏನು? ಹೆತ್ತದ ಹಿಗ್ಗದ ಇದ್ದರೆ ಅದೇ ಗಂಭೀರತೆ. ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಮನಸ್ಸಿನ ಸಮತೋಲನವನ್ನು ಕಾಯ್ದುಕೊಂಡು ಬದುಕನ್ನು ಬಾಳ್ತಾನಲ್ಲ, ಇದಕ್ಕೆ ಗಾಂಭೀರ್ಯ ಅಂತಾರೆ. ಸಮುದ್ರ ಹಂಗೆ ಇರ್ತದೆ. ಮಳೆಗಾಲದೊಳಗೆ ಎಲ್ಲ ನದಿಗಳು ತಂದು ನೀರನ್ನು ಹಾಕ್ತಾವೆ, ಒಂದು ಇಂಚು ಮುಂದೆ ಬರುವುದಿಲ್ಲ. ಬೇಸಿಗೆಯಲ್ಲಿ ಬಾಷ್ಪೀಭವನದಿಂದ ಇದ್ದ ಅನೇಕ ನೀರು ತೊಗೊಂಡಿರ್ತಾನೆ ಸೂರ್ಯ. ಖರೆ ನಿಜ, ಆದರೆ ನೀರು ಕಡಿಮೆ ಆಗಿರ್ತದೆ. ಅದು ಒಂದು ಇಂಚು ಭಾಳ ಹಿಂದೆ ಸರಿದ ಎಂದೂ ಇಲ್ಲ. ಹಿಂದೆ ಸರಿಯುವುದಿಲ್ಲ ಬೇಸಿಗೆಯಲ್ಲಿ, ಮುಂದೆ ಬರುವುದಿಲ್ಲ ಮಳೆಗಾಲದಲ್ಲಿ. ಇದು ಸಮೃದ್ಧಿಯ ಕಾಲವೇ ಇರಲಿ ಮಳೆಗಾಲ, ಅಭಾವದ ಕಾಲವೇ ಇರಲಿ ಬೇಸಿಗೆಯಲ್ಲಿ, ಯಾವಾಗಲೂ ಒಂದೇ ರೀತಿ. ನಾನು ಇದನ್ನು ಒಂದು 20 ವರ್ಷ ಅನುಭವಿಸಿದೆ. ನಾನು ಮಾಟುಂಗ ಅಂತ ಮುಂಬೈಯೊಳಗೆ ದಾದರ್ ಪಕ್ಕದೊಳಗೆ ಒಂದು ಊರು, ಅಲ್ಲಿ ಗುರುಕುಲದೊಳಗೆ ನಾನಿದ್ದಾಗ ನಮ್ಮಿಂದ ಒಂದು ಕಿಲೋಮೀಟರ್ನೊಳಗೆ ಸಮುದ್ರ, ಮಾಟುಂಗ ರೋಡ್ ಅಂತದ ಅತ್ತಾಯಿಂದ ಬಂದು ಸಮುದ್ರ. ಸಮುದ್ರ ದಂಡಿಗೆ ದೊಡ್ಡ ಹಾಸ್ಪಿಟಲ್ಸು, ಹಿಂದುಜಾ, ನಾನಾವತಿ, ಲೀಲಾವತಿ, ಏನೇನು ದೊಡ್ಡ ಬೇಕಾದ ಹಾಸ್ಪಿಟಲ್. ಆದರೆ ಸಮುದ್ರದ ತೆರಿ ಬಂದು ಬೆಳೀತಾವೆ. ಆದರೆ ಒಂದು ದಿನ ಮಳೆಗಾಲದೊಳಗೆ ಭಾರಿ ತೆರಿ ಬಂದು ಅಕ್ಕಪಕ್ಕ ದಂಡೆಯಲ್ಲಿರ್ತಕ್ಕ ಏನಾದರೂ ಹಾನಿ ಉಂಟು ಮಾಡಿತು ಎಂಬುದು ಎಂದೂ ನಾವು ಕಾಣಲಿಲ್ಲ. ಬ್ಯಾಸಿಗೆಯೊಳಗೆ ಭಾಳ ದೂರ ಸರಿದಾನ ಹಂಗೂ ಇಲ್ಲ, ಮಳೆಗಾಲದೊಳಗೆ ಭಾಳ ಮುಂದೆ ಬಂದಾನ ಹಂಗೂ ಇಲ್ಲ, ಯಾವಾಗಲೂ ಒಂದೇ ರೀತಿ. ಇದಕ್ಕೆ ಗಾಂಭೀರ್ಯ ಅಂಬುದು. ಇದು ಮನುಷ್ಯ ಜೀವನದೊಳಗೆ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಸಂಪಾದನೆ ಮಾಡಬೇಕಾಗಿರ್ತಕ್ಕ ದೊಡ್ಡದಾದ ಜೀವನದ ಮೌಲ್ಯ ಇದು. ಕಪಿಲನಾಮಕ ಪರಮಾತ್ಮ ಈಗಾಗಲೇ ಹೇಳ್ಯಾನ ಕಪಿಲನಾಮ ಏನು ಅಂದರೆ, ಅತ್ಯಂತ ಉಪರತಿರಿ ಯತ್ರ ದುಃಖಸ್ಥಿತ ಸುಖಸ್ಥಿತ. ಸುಖ ದುಃಖ ಎರಡೂ ಮನುಷ್ಯನ ಬದುಕಿನ ವ್ಯವಹಾರಗಳ ಮೇಲೆ ಏನನ್ನೂ ಪರಿಣಾಮ ಬೀರಬಾರದು. ಅದು ಆಧ್ಯಾತ್ಮಿಕ ಯೋಗ. ತಾಯಿ ಕೇಳಿದ್ಲು, ದೇವಹೂತಿ ದೇವಿ, ಕಪಿಲಾಮೃತ ಮಗ ಸಾಕ್ಷಾತ್ ಶ್ರೀಹರಿ, ನಿರ್ವಿಣ್ಣ ನಿತರಾಂ ಬ್ರಹ್ಮನ್ ಅಸದಿಂದ್ರಿಯ ತರ್ಷಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮೋ ಯಥ. ಕಪಿಲ ಮಗ, ನಾನು ಸಂಸಾರದೊಳಗೆ ನಿರ್ವಿಣ್ಣಾಗಿ ಹೋಗಿದ್ದೇನೆ, ತುಂಬ ನಿರ್ವಿಣ್ಣಾಗಿದ್ದೇನೆ. ಯಾಕೆಂದರೆ ಯಾವ ಇಂದ್ರಿಯಗಳು ಬಹಳ ಪೋಷಕ ಸಹಾಯಕ ಆತ್ಮೀಯ ಅಂತಿಕೊಂಡು ನಮಗೆ ಭಾಸ ಆಯಿತು, ಆ ಇಂದ್ರಿಯಗಳು ಬೆಳೆದ್ದನ್ನು ಯಾವಾಗ ಏನು ಬೇಡ್ತಾವೋ ಅದನ್ನು ಕೊಟ್ಟೆ. ಎಂದಿಗೂ ಇಂದ್ರಿಯಗಳಿಗೆ ಇಲ್ಲ ಅಂದಿಲ್ಲ. ಅವು ಯಾವ್ಯಾವ ಇಂದ್ರಿಯಗಳು ಏನನ್ನು ಬಯಸಿದವೋ ನೀಡಿದೆ. ಯಾಕಂದರೆ ಇವೇ ನಮ್ಮ ಪೋಷಕ, ಇದೇ ನಮ್ಮ ಪಾಲಕ, ಇದೇ ನಮ್ಮ ರಕ್ಷಕ ಅಂತ ಇಂದ್ರಿಯಗಳ ಬಗ್ಗೆ ಭಾರೀ ಅಭಿಮಾನದಿಂದ
ಬೆಳೆದನ್ನು ನಿರಾಕರಿಸದೆ ನೀಳಿ ನೀಳಿ ಪಾಲನೆ ಪೋಷಣೆ ಮಾಡಿದೆ. ಈಗ ಅಸದ್ ಇಂದ್ರಿಯ ತರ್ಷಣ ಒಂದೊಂದೇ ಒಂದೊಂದೇ ನಮ್ಮ ಕೈ ಬಿಡಲಿಕ್ಕೆ ಶುರು ಮಾಡ. ಎಲ್ಲ ಇಂದ್ರಿಯಗಳು ಅವಾಗ ಇವತ್ತಿನವರೆಗೂ ಅದಕ್ಕೆ ಹೇಳ್ತಾರೆ, ದೇಹದ ಇಂದ್ರಿಯಗಳ ಅಧೀನ ಆಗಿರ್ತಾನೆ ಮನುಷ್ಯ 60 ವರ್ಷದ ತನಕ. 60 ವರ್ಷದ ಆದಮೇಲೆ ಆ ಇಂದ್ರಿಯಗಳು ಏನು ಹೇಳ್ತಾವೆ, ನಮ್ಮ ಅಧೀನವಾಗಿರ್ತಕ್ಕ ಇಂದ್ರಿಯಗಳು ದೇಹಗಳು ವಯಸ್ಸಾದಂತೆ ಅದರ ಅಧೀನ ನಾವಾಗಿರ್ಬೇಕಾಗ್ತದೆ. ನಮ್ಮ ಇಚ್ಛೆ ವಿರುದ್ಧ ಇರ್ತಾವೆ. ಇದಕ್ಕೆ ಏನು ಉಪಾಯ? ಹಿಂಗಾಗಿ ಏನಾಗ್ತದೆ, ದುಃಖ ಅನುಭವ ಯಾವಾಗ ಭಾಳ ಬರ್ತದೆ. ದುಃಖದ ಅನುಭವ ಆಗುವುದಕ್ಕೆ ಮೂಲ ಕೇಂದ್ರ ಅಂದರೆ ಮನುಷ್ಯನ ಇಚ್ಛೆಗೆ ವಿರುದ್ಧವಾಗಿ ಅವನ ಬದುಕಿನೊಳಗೆ ಘಟನೆಗಳು ನಡೆಯುವು. ಯಾವುದೇ ಘಟನೆಗಳು ನಮ್ಮ ಇಚ್ಛೆಯ ವಿರುದ್ಧವಾಗಿ ನಡೀತೋ ಅದರಿಂದ ಆಗುವ ದುಃಖ ಭಾರಿ, ವಿಕಾರ ಭಾರಿ, ಮನಸ್ಸಿನ ಉದ್ವಿಗ್ನತೆ ಹೆಚ್ಚಾಗ್ತದೆ. ಇದೇ ಬೆಳ್ಕೋತೋದ್ರೆ ಏನು ಮುಂದೆ ಫಲಿತಾಂಶ ಅಂತ ಕೇಳಿದ್ರು ತಾಯಿ. ಅಮ್ಮ ಏನಿಲ್ಲ, ಅವುಗಳ ಮೇಲೆ ಅಭಿಮಾನ ಕಡಿಮೆ ಮಾಡಿಬಿಡು. ಆವಾಗ ಇದನ್ನ ಹೇಳ್ತಾನೆ, ಯೋಗ ಆಧ್ಯಾತ್ಮಿಕ ಪುಂಸಾಮ್ ಮತ್ತು ನಿಶ್ರೇಯ ಸಾಯಮೆ. ಆಧ್ಯಾತ್ಮಿಕ ಯೋಗ ಒಂದೇ ಉಪಾಯ ಅಂತ. ಆಧ್ಯಾತ್ಮಿಕ ಯೋಗ ಅಂದರೆ ಏನು, ದಿನ ಒಂದು ಗುಡಿಗೆ ಹೋಗಿ ಘಂಟೆ ಬಡಿಯುವುದು ಆಧ್ಯಾತ್ಮಿಕ ಯೋಗವೋ? ಅಲ್ಲ. ನಾಮಾಗಿ ಮಾ ದೊಡ್ಡ ಹಚ್ಚಿದ್ರೆ ಅದು ಆಧ್ಯಾತ್ಮಿಕ ಯೋಗವೋ? ಅಲ್ಲ. ದಿನ ಹಿಂದೆ ಹೆಂಗಾದ್ರೆ ಆಧ್ಯಾತ್ಮಿಕ ಯೋಗ ಅಂಬುದು ಎಲ್ಲದು? ಹೊರಗಿನ ಆಚರಣೆಯೊಳಗಿಲ್ಲ, ನಿಮ್ಮ ಮಾನಸಿಕ ಮನಸ್ಥಿತಿಯೊಳಗದದು. ಮನುಷ್ಯ ವಿವೇಕದಿಂದ ಇಂಥ ಭಾಗವತಾಗಿ ಭಗವದ್ಗೀತಾದಿಗಳ ಶ್ರವಣದಿಂದ ಒಂದು ತನ್ನದೇ ಆದಂಥ ಸಂಸ್ಕಾರಗಳನ್ನು ಅನುಭವದಿಂದ ತಾನೇ ಒಂದು ಬದುಕಿನ ವೃತ್ತಿಯನ್ನು ಪ್ರವೃತ್ತಿಯನ್ನು ರೂಢಿಸಿಕೊಳ್ಳಬೇಕು. ಅದು ಆಧ್ಯಾತ್ಮಿಕ ಯೋಗ. ಏನಂತ ರೂಢಿಸಿಕೊಳ್ಳಬೇಕು? ಅತ್ಯಂತ ಉಪರಿಸ್ಥಿತಿ ಅತ್ರ ದುಃಖಸ್ಥಿತಿ ಸುಖಸ್ಥಿತಿ. ದುಃಖ ಏನೂ ಪರಿಣಾಮ ಮಾಡಬಾರ್ದು. ಗಾಂಧಾರಿ ನಿನ್ನ ವಂಶವು ಹಿಂಗೆ ನಾಶ ಆಗಿ ಹೋಗಲಿ ಅಂತ ಶಾಪ್ ಕೊಟ್ಟು ಏನೇನು ನಿರ್ವಿಕಾರ ನಕೋತ ಇದ್ದ ಕೃಷ್ಣ. ಪಾಂಡವರು ಅಗ್ರಿ ಪೂಜೆ ಮಾಡಿದರು, ದೊಡ್ಡ ಸಿಂಹಾಸನ ಕೂರಿಸಿದರು. ವೇದವ್ಯಾಸ ದೇವರು, ಪರಶುರಾಮ ದೇವರು, ಜಗತ್ತಿನ ರಾಜಾಧಿರಾಜರು ಎಲ್ಲರ ಭೀಷ್ಮ ದ್ರೋಣಾದಿಗಳ ಎದುರಿಗೆ ಈ ಜಗತ್ತಿನ ಅತ್ಯಂತ ಸರ್ವೋಚ್ಚ ವ್ಯಕ್ತಿ ಅಂತ ಅವನು ಪೂಜೆ ಮಾಡಿದರು. ಹಾಗೂ ಅಷ್ಟೇ ಇತ್ತು ಮನೋಭೂಮಿಕ, ಅಷ್ಟೇ ಅವನ ಸಂತೋಷ, ಅಷ್ಟೇ ಆನಂದದಿಂದ ಇದ್ದ. ಅದರಿಂದ ಇಳಿದ, ಅಲ್ಲಿ ನೋಡಿದ, ಅಲ್ಲಿ ಯಾರು ಎಂದ್ಲಾಗೋಮ ಮಾಡಿಲ್ಲ ಅಂತ, ಗೋಮ ಮಾಡಿಲ್ಲ, ಎಂದ್ಲ ಹಾಗೆ ಇದೆ. ತಾನು ಬಳದ, ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ದೊಡ್ಡ ಪೂಜೆ ಮಾಡಿಕೊಂಡು ಇಷ್ಟು ಸಣ್ಣ ಕೆಲಸಕ್ಕೆ ಕೇಳಿದ. ಮನುಷ್ಯನ ನೋವು ಆಗ್ತಾನೆ ಏನಿಲ್ಲ. ಇವ ಅರ್ಜುನ ಆಜ್ಞೆ ಮಾಡಿ, ಕೃಷ್ಣ ನನ್ನ ರಥಕ್ಕೆ ನೀವು ಒಬ್ಬ ಡ್ರೈವರ್ ಆಗಿ ಬರಬೇಕು ಅಂದ. ಇವ ಯಾವ ಅವನು ಯಾವ ಆಗಲಿಲ್ಲ, ಬರ್ತೀನಿ ಅಂದ. ಇವ ಆಜ್ಞೆ, ಸೇನೆಯವರು ಉಭಯವ್ರ ಮಧ್ಯೆ ರಥಂ ಸ್ಥಾಪಯ ಮೇಕ್ಷಿತ ಯಾವುದೇ ತಾನ್ ನಿರೀಕ್ಷೆಯಂ ಯೋಧು ಕಾಮಾನ್ ಅವಸ್ಥಿತಾನ್. ನಾನು ಇವನ್ನೆಲ್ಲ ನೋಡ್ಬೇಕಾಗ್ಯದ, ನಾನು ಅಲ್ಲಿ ನಿಂದಿಸ್ತು ಅಂದ. ಪರಮಾತ್ಮ ಇಲ್ಲಿ ನಿಂದಿಸ್ತಾನೆ, ಅವನಿಗೇನು ಅವಮಾನ ಅನಿಸ್ಲಿಲ್ಲ. ಇದು ವೃತ್ತಿಯಿಂದನೂ ವಿಕಾರ ಅಲ್ಲ, ಅಧಿಕಾರದಿಂದನೂ ವಿಕಾರ ಅಲ್ಲ, ಸ್ಥಾನದಿಂದನೂ ವಿಕಾರ ಅಲ್ಲ, ಮತ್ತು ವೈಭವದಿಂದಲೂ ಮನುಷ್ಯ ವಿಕಾರ ಆಗಬಾರ್ದು. ಪರಿಸ್ಥಿತಿ ಸಾಮಾನ್ಯ ಬಂದಾಗೂ ಏನೇನೇನು ವ್ಯರ್ಥ ವಿಕಾರ ಅಂಬುದು ಜೀವನದಾಗ ಆಗಬಾರ್ದು. ಇಷ್ಟು ಸಂಪಾದನೆ ಮಾಡಲಿಕ್ಕೆ ಎಷ್ಟು ವರ್ಷದಿಂದ ಅಡ್ಡ ವಾಲೆ ಹಿಡಿದೀವಿ, ಉದ್ದು ವಾಲೆ ಹಿಡಿದೀವಿ, ಗೀತಾ ಅಂತೀವಿ, ಭಗವದ್ಗೀತಾ ಅಂತೀವಿ, ಎಲ್ಲ ಇಷ್ಟು ಮಾಡಿದರೂ ಈ ಒಂದು ಮಾನಸಿಕ ಸ್ಥಿತಿ ಅದು ನಿಜವಾಗಿರ್ತಕ್ಕ ಧಾರ್ಮಿಕ ಕ್ಷೇತ್ರದ ಮುಖ್ಯವಾದ ಫಲಿತಾಂಶ, ದೊಡ್ಡ ರಿಸಲ್ಟು. ಇಷ್ಟು ದೇವರು ಧರ್ಮ ಅಂತ ಆಧ್ಯಾತ್ಮಿಕ ಮಾರ್ಗದೊಳಗೆ ಮನುಷ್ಯ ಮುಂದುವರೆದದ್ದಕ್ಕೆ ಸಿಗುವ ಸರ್ವೋನ್ನತವಾದ ಫಲ ಏನು ಅಂದರೆ ಮಾನಸಿಕ ಸಮತೋಲ. ಇದು ಆಧ್ಯಾತ್ಮಿಕ ಸಾಧನದ ಮುಖ್ಯವಾದ ಗುರಿ. ಅದು ಕೃಷ್ಣ ಅಂತ ಇದ್ದು ತೋರಿಸಿದ. ಅದಕ್ಕಾಗಿ ಪರಮಾತ್ಮ ಕೃಷ್ಣಾವತಾರ ಇದ್ದು ಅದನ್ನೇ ಹೇಳ್ತಾನು, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ. ನಾನು ಧರ್ಮದ ವಕ್ತ. ಇದು ಧರ್ಮ, ಜನರಿಗೂ ಧರ್ಮಕ್ಕೂ ಒಂದು ಸೇತುವೇನು. ಮದ್ಬದ್ಧೋಯಂ ಧರ್ಮ ಸೇತು ನರಾಣಾಂ ಕಾಲೇ ಕಾಲೇ ಪಾಲನೀಯೋ ಭವದ್ಭಿಃ. ನಿಮಗೂ ಧರ್ಮಕ್ಕೂ ಸಂಬಂಧ ಕಡಿಮೆ ಇತ್ತು. ನಾನೊಂದು ನಿಮ್ಮ ಊಟ, ನಿಮ್ಮ ತಿಂಡಿ, ನಿಮ್ಮ ಬದುಕು, ನಿಮ್ಮ ಸಂಸಾರ, ನಿಮ್ಮ ಸಂಪಾದನೆ, ನಿಮ್ಮದೇ ಆದಂಥ ಭೋಗಗಳು ಪ್ರತಿಯೊಂದಕ್ಕೂ ಧರ್ಮದ ಸೇತುವೆಯನ್ನು ಕಟ್ಟಿದ್ದೀನಿ. ಮದ್ಬದ್ಧೋಯಂ ನನ್ನಿಂದ ಕಟ್ಟಲ್ಪಟ್ಟದ್ದು ಧರ್ಮ ಸೇತು ನರಾಣಂ ಕಾಲೇ ಕಾಲೇ ಪಾಲನೀಯೋ ಭವದ್ಭಿ. ಕಾಲಕಾಲಕ್ಕೆ ತಕ್ಕಂತೆ ಈ ಧರ್ಮದ ಈ ಸೇತುವೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮದು. ಧರ್ಮಕ್ಕೂ ನಿಮಗೂ ಇರತಕ್ಕ ಸಂಬಂಧ ಲಿಂಕು ಕಡ್ಕೋಬೇಡ್ರಿ. ಅದೇ ನಿಮ್ಮನ್ನು ತಾರಕ ಮಾಡುವುದು ಏನದು ಭಾಳ ದೊಡ್ಡದಲ್ಲ, ಮನೆ ಬಿಟ್ಟು ಹೋಗುವುದಲ್ಲ. ನೀವು ಮಾಡುವ ಎಲ್ಲವನ್ನೂ ಕೂಡ
ಪ್ರಾಮಾಣಿಕವಾಗಿ ಭಗವಂತನ ಪ್ರೇರಣೆ ಎಂಬ ಅನುಸಂಧಾನದಿಂದ ನಮ್ಮ ಅಸ್ವಾತಂತ್ರ್ಯದ ತಿಳುವಳಿಕೆಯನ್ನು ಚೆನ್ನಾಗಿ ಮಾಡಿಕೊಂಡು ಇದೆಲ್ಲ ದೇವರ ಪೂಜೆ ಅವನು ಮಾಡಿಸಿದ್ದಾನೆ ಎಂಬ ಅನುಸಂಧಾನದಿಂದ ಬಾಳುವುದೇ ಇದು ಒಂದು ದೊಡ್ಡ ಯಜ್ಞ. ಹಂಗಾಗಿ ಜೀವನವನ್ನು ಅದನ್ನು ಏನೊಂದು ಸಾಮಾನ್ಯ ರೀತಿಯಾಗಿ ಭಾವಿಸದೆ ಬದುಕು ಅದು ಭಗವಂತನ ಪೂಜಾ ರೂಪದೊಳಗೆ ಪರಿಕಲ್ಪನೆಯಲ್ಲಿ ಬಾಳಿರಿ, ತಿನ್ನಿರಿ, ಉಣ್ರಿ, ನೀವು ಬೇಕಾದ ಅನುಭವಿಸಲಿ, ಆದರೆ ಒಂದು ಭಗವಂತನ ಪೂಜಾ ಎಂಬ ಅನುಸಂಧಾನ ಮಾತ್ರ ಇರಲೇಬೇಕು ಎಂಬುವ ಈ ಮುಂದಿನ 11ನೇ ಸ್ಕಂದರಲ್ಲಿ ಬರ್ತಕ್ಕ ಕೆಲವು ಬಹಳ ಮೌಲಿಕ ವಿಚಾರವು, ಕೆಲವು ಆಶ್ಚರ್ಯಕಾರಕ ವಿಚಾರವು. ನಾನು ಧರ್ಮರಾಜನ ಪಾತ್ರದ ಬಗ್ಗೆ ಹೇಳುವಾಗ ಒಮ್ಮೆ ಹೇಳಿದ್ದೆ, ಧರ್ಮನ ಮಾತುಗಳು ಅತ್ಯಂತ ಆಧುನಿಕವೂ ಅವ, ಭಾರಿ ಮೌಲ್ಯಯುತವಾದ ಮಾತು ಧರ್ಮರಾಜಿಂದು. ಅವ ಈ ಜಾತೀತಿ ಅಂತಾರೆ, ಈ ಜಾತಿಯನ್ನು ನಿರ್ಧಾರ ಹೆಂಗೆ ಮಾಡ್ತೀರಿ? ವ್ಯಕ್ತಿಯ ಯೋಗ್ಯತೆಯನ್ನು, ಅವನ ಸ್ವಭಾವವನ್ನು ಅದು ಹೆಂಗೆ ನಿರ್ಧಾರ ಮಾಡ್ತೀರಿ ಅಂತ ಧರ್ಮರಾಜನ ಪ್ರಶ್ನೆ. ಆಶ್ಚರ್ಯ ಆಗಿ ಹೋದ್ರು ದರ್ಗಾಚಾರ್ಯ ಪ್ರವೃತ್ತಿಗಳಿಗೆ. ಯಾಕೆ ಅಲ್ಲ, ತಂದೆ ತಾಯಿಯಿಂದ ಈ ಜಾತಿ ಈ ವರ್ಣ ಬರ್ತದೆ ಅಂತೀರಿ, ಅದು ತಂದೀವಿ, ಯಾರು ತಂದಿರ್ತಾನೋ ಯಾರಿಗೆ ಗೊತ್ತಾಗಬೇಕು, ತಾಯಿ ಒಬ್ಬಾಕಿನೇ ಇದ್ದರು ಹಡೆದವಳು ಸಿದ್ಧದ, ಅದರ ತಂದೆ ಯಾರು ಅನ್ನೋದು ಅವರಿಗೆ ಒಮ್ಮೊಮ್ಮೆ ನಿರ್ಧಾರ ಆಗುವುದಿಲ್ಲ, ಅದನ್ನು ನೀವು ಹೆಂಗೆ ನಿರ್ಣಯ ಮಾಡ್ತೀವಿ? ಅದರಿಂದ ತಂದೆಯಿಂದ ಬಂದ ಜಾತಿ ಅನ್ಲಿಕ್ಕೆ ಬರುವುದಿಲ್ಲ, ಅದರಿಂದ ಇದು ಆನುವಂಶಿಕ ಅನ್ಲಿಕ್ಕೆ ಬರುವುದಿಲ್ಲ, ಅದನ್ನು ಒಂದು ವಿಕಲ್ಪ ಮಾಡಿದೆ. ಇನ್ನು ಎರಡನೇದ್ದು ಸಂಸ್ಕಾರ, ಯಾರು ಬೇಕಾದವರು ಯಾವ ಬೇಕಾದ ಸಂಸ್ಕಾರವನ್ನು ಪೌರೋಹಿತರು ಮಾಡಿಸ್ತಾರೋ ಅದನ್ನು ಈ ಸಂಸ್ಕಾರದಿಂದ ಇವ ಈ ವರ್ಣ ಈ ಜಾತಿ ಅನ್ಲಿಕ್ಕೆ ಬರುವುದಿಲ್ಲ. ಯೋಗ್ಯತೆ ಅದು ಯಾರಿಗೂ ಗೊತ್ತಾಗಲ್ಲ, ಯಾರು ಯೋಗ್ಯತೆ ಏನಾದ್ರು ಮೂರನೇದ್ದು ಅದರಿಂದ ಗೊತ್ತಾಗುವುದಿಲ್ಲ. ಇನ್ನು ವೃತ್ತಿಯಿಂದ ನೀವು ಕಲಿಬೇಕು, ಯಾರು ಬೇಕಾದವರು ಯಾವ ಬೇಕಾದ ವೃತ್ತಿಯನ್ನು ಮಾಡ್ತಾರೆ, ಅದಕ್ಕೇನು ವೃತ್ತಿಯಿಂದ ಅರ್ಚಕರು ಅವನೇನು ಅದರಿಂದಾಗಿ ಅವನು ಬ್ರಾಹ್ಮಣನಿಗೆ ಬರ್ತೀನಿ, ಅಲ್ಲ ಬೇಕಾದವ್ರು ಬೇಕಾದ ವೃತ್ತಿಯನ್ನು ಮಾಡ್ತಾರೆ. ಈ ವೃತ್ತಿ, ಈ ತಂದೆ ತಾಯಿಗಳು, ಈ ಸಂಸ್ಕಾರ, ಈ ಯೋಗ್ಯತೆ, ಇವು ಯಾವ ಮನುಷ್ಯನ ವ್ಯಕ್ತಿತ್ವದ, ಇವ ಬ್ರಾಹ್ಮಣ, ಇವ ಕ್ಷತ್ರಿಯ, ಇವ ಮೋಕ್ಷ ಯೋಗ್ಯ, ಇವ ತಮ, ಇವು ಯಾವಕ್ಕೂ ಇವು ಏನೇನೇನೇನು ನಾಲ್ಕು ಅನುಪಯುಕ್ತ, ಹೆಂಗೆ ನಿರ್ಧಾರ ಮಾಡ್ತೀನಿ ಅಂತ ಕೇಳ್ತಾನೆ ಒಂದೊಂದು ಮಾತುಗಳು ಧರ್ಮರಾಜನು. ಹಂಗೆ ಕೃಷ್ಣ ಮನುಷ್ಯನಿಗೆ ನೀವು ಎಲ್ಲೇ ಹುಟ್ಟಿ ಮಾನವ ಮಾತ್ರದ ಕೆಲವು ಕರ್ತವ್ಯಗಳ ಸಂವಿಧಾನವನ್ನು ನಿರ್ಮಾಣ ಮಾಡಿಕೊಟ್ಟ ವಿಶ್ವ ಜೀವನದ ಸಂವಿಧಾನದ ಶಿಲ್ಪಿ ಅವ ಭಗವಂತ ಕೃಷ್ಣ. ಅದಕ್ಕೆ ಪ್ರತಿಯೊಬ್ಬ ಗೃಹಸ್ಥಾಶ್ರಮಿ ಮನೆಯೊಳಗೆ ಹೆಂಗೆ ಹೆಂಗೆ ಧರ್ಮದಲ್ಲಿ ತೋಬೇಕು, ಮೊದಲೇ ಧರ್ಮ ತಂದೆ ತಾಯಿ ಹಿರಿಯರು ಅವರು ಪಾಲನೆ ಪೋಷಣೆ ಮಾಡಲೇಬೇಕಾದದ್ದು, ಅದನ್ನೊಂದು ಧರ್ಮವನ್ನಾಗಿ ತೋರಿಸಿದ. ಧರ್ಮ ಅಂದರೆ ಕರ್ತವ್ಯ ಕರ್ಮಗಳು, ಅದು ಮುಖ್ಯ ಕರ್ತವ್ಯ. ಹೆಂಡತಿ ಮಕ್ಕಳು ಪರಿವಾರ ಸಂತೋಷದಿಂದ ಇರಬೇಕು. ರಾಮ ಎಂಬ ಶಬ್ದ ಇದನ್ನೇ ಹೇಳ್ತದೆ, ಸ್ವಯಂ ರಮತೆ ಅನ್ಯಾನ್ ರಮಯತಿ ಇತಿ ರಾಮ ಅಂತ. ರಾಮ ಅಂದರೆ ಏನು? ರಮ ಆನಂದ ಪಡು, ರಮಮಾಣ, ಸ್ವಯಂ ರಮತೆ, ಯಾವಾಗಲೂ ತಾನು ಅತ್ಯಂತ ಆನಂದದಿಂದಲೇ ಇರ್ತಾನೆ. ಸ್ವಯಂ ರಮತೆ ಅನ್ಯಾನ್ ರಮಯತಿ, ತನ್ನ ನಂಬಿದ ತನ್ನ ಪರಿವಾರವನ್ನು ಆನಂದದೊಳಗೆ ಇರ್ತಾನೆ. ತಾನು ಆನಂದದಿಂದ ಇದ್ದು ತನ್ನ ಪರಿವಾರವನ್ನು ತನ್ನವರನ್ನು ಆನಂದದಲ್ಲಿ ಇಡುವವರಿಗೆ ಸ್ವಯಂ ರಮತೆ ಅನ್ಯಾನ್ ರಮಯತಿ ಇತಿ ರಾಮ ಅಂತ. ಕೃಷ್ಣ ಆನಂದದಿಂದ ತಾನೂ ಇದ್ದ. ಅದಕ್ಕೆ ಅವಾಗ ನಮ್ಮ ಬ್ರಹ್ಮಸೂತ್ರ ಮೊದಲೇ ಅಧ್ಯಾಯ ಮೊದಲೇ ಪಾದದಾಗ ಅವನ ಮುಖ್ಯವಾದ ಹೆಸರು ಬ್ರಹ್ಮ ಜಿಜ್ಞಾಸ ಅಂತ ಶುರುವಾಗುವುದು. ಅವನು ಯಾವ ಬ್ರಹ್ಮ, ಯಾವ ಬ್ರಹ್ಮ, ಯಾವ ಯಾವಾಗಲೂ ಆನಂದಮಯ, ಅವನೇ ಬ್ರಹ್ಮ. ಓಂ ಆನಂದಮಯೋಭ್ಯಾಸಾತ್ ಓಂ, ಆನಂದ ಯಾವಾಗಲೂ ಆನಂದಮಯ, ಯಾವಾಗಲೂ ಆನಂದಮಯ. ಭಗವಂತನ ಎಲ್ಲ ಕರ್ತವ್ಯ ಕರ್ಮಗಳು, ಸೃಷ್ಟಿ ಸ್ಥಿತಿ ಲಯಗಳು ಅವನಲ್ಲಿ ಕೂಡುವುದು ಅವ ಆನಂದಮಯನಾದುದರಿಂದಲೇ. ಅದು ಕೃಷ್ಣ ಇವ ಆನಂದಮಯ, ಆನಂದಮಯ. ಅದು ಇದು ಜೀವನದ ನಾವು ಸಂಪಾದನೆ ಮಾಡಬೇಕು. ಹಣ ಇರ್ತದೆ ಸಂತೋಷ ಇರುವುದಿಲ್ಲ, ಆರೋಗ್ಯದ ಸಂತೋಷ ಇರುವುದಿಲ್ಲ, ಸಂಸಾರದ ಸಮೃದ್ಧಿಯದ ಸಂತೋಷ ಇಲ್ಲ, ಪರಿವಾರದ ಅದು ಸಮಾಧಾನ ಶಾಂತಿ ಸಂತೋಷ ಆನಂದ ಅಂಬುದು ಒಂದು ಮುಕ್ತಲಿಕ್ಕೆ ಹಂಬಲಿಸುವ ಒಂದು ಕ್ಷಿತಿಜ. ಆದರೆ ಕೃಷ್ಣನ ಕಥೆ ಮಾತ್ರ ನಮ್ಮ ಬದುಕಿಗೆಲ್ಲ ಹೇಗೆ ಅದನ್ನು ಸಂಪಾದನೆ ಮಾಡಬೇಕು, ಹೇಗೆ ಅದನ್ನು ಇರಬೇಕು, ಹಿಂಗೆ ಇಡೀ ಜೀವನದೊಳಗೆ ಆನಂದದಿಂದ ಬದುಕುವ ಒಂದು ಕಲೆ. ಈ ದೇವರು ಕೊಟ್ಟ ಅವಸ್ಥೆಯನ್ನು ಸಂತೋಷದಿಂದ
ನಿರ್ವಹಿಸುವ ಒಂದು ಕಲೆ ಕೃಷ್ಣ ತೋರಿಸ್ಕೊಡ್ತಾನೆ. ಎಲ್ಲರಿಗೂ ಗೃಹಸ್ಥಾಶ್ರಮ ಕೊಟ್ಟ, ಅದು ಹೆಂಗೆ ಹೆಂಗೆ ಇರಬೇಕು ಅದಕ್ಕೆ ವಕ್ತಾಹಂ ಧರ್ಮಸ್ಯ. ಧರ್ಮ ಅಂದರೆ ಏನು? ಇದರ ವಕ್ತ ನಾನು. ವಕ್ತಾಹಂ ಕರ್ತಾರಂ ಅನುಮೋದಕ ಶಿಕ್ಷಯಂ ತಂ ಲೋಕಂ. ಅದನ್ನು ಈ ಜಗತ್ತಿಗೆ ಆ ತಿಳುವಳಿಕೆಯನ್ನು, ನಮ್ಮ ನಮ್ಮ ಕರ್ತವ್ಯದ ತಿಳುವಳಿಕೆಯನ್ನು ಅಂತ ತಿಳಿಸಲಿಕ್ಕೋಸ್ಕರವಾಗಿ ಆಸ್ಥಿತ ಪುತ್ರ ಮಾಚಿದ. ನನಗೂ ಏನಪ್ಪ ಪ್ರಾರಬ್ಧ, ನೀವು 16108 ಮಂದಿ ಹೆಂಗಂದ್ರು ಅಂತ ಮಾಚಿದ ಪುತ್ರ ನಾರದ ಮಗ ಅಂತ ಮಗುವನ್ನು ಸಂಬೋಧನೆ ಮಾಡ್ತಾರೆ ಪರಮಕೃಷ್ಣ. ನಿನಗೆ ನನ್ನ ಸಂಸಾರ ಒದ್ದಾಡಲಿಕ್ಕೆ ಕೃಷ್ಣ, ಏನಪ್ಪ ಇವರು ಒಂದೊಂದೇ ಹೆಂಡತಿನ ಕರ್ಕೊಂಡಿರ್ತಾರೋ ಇವಕ್ಕೆಲ್ಲ. ನಮ್ಮ ವಿಜಯದಾಸರನ್ನು ಮಾತಾಡ್ತಾರೆ, ಒಬ್ಬ ಹೆಂಗಸಿಗಿಂದು ಒಂದು ಹೆಂಡತಿನ ಕಟ್ಕೊಂಡು ಜೀವನದಾಗ ಪಾಲನೆ ಪೋಷಣೆ ಮಾಡಲಿಕ್ಕೆ ಒದ್ದಾಡಿ ಹೋದೆ. ಇವತ್ತು ನಿನ್ನ ಅನುಗ್ರಹ ಆತು, ನೂರಾರು ಮಂದಿ ನಿತ್ಯ ಉಷ್ಟ ಮುಷ್ಟಾನ್ನ ಹುಟ್ಟಕ್ಕೆ ಹಾಕುವ ಅವಕಾಶ ಕೊಡ್ತೀನಿ ಅಂತ ವಿಜಯದಾಸರು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನದು ಈ ಪರಿ ಉಂಟೆ ಅಂತ ಒಂದು ಹಾಡು ಮಾಡ. ನಾವು ಯಾವ ಸ್ಥಿತಿ ಒಳಗಿದ್ವಿ, ಇಂದು ಯಾವ ಅವಸ್ಥೆಯನ್ನು ಮುಟ್ಟಿದ್ದೇವೆ, ಇದಕ್ಕೆಲ್ಲ ಏನು ಕಾರಣ? ಎಲ್ಲ ನಿನ್ನ ಅನುಗ್ರಹ. ಅದನ್ನು ಅದಕ್ಕೆ ಕೃಷ್ಣ ಪರಮಾತ್ಮ ಪುತ್ರ ಮಾಚಿದ, ನಾನು ಪರಾಧೀನ, ನಾನು ಗೃಹಸ್ಥಾಶ್ರಮಿ. ಉಳಿದ ಗೃಹಸ್ಥಾಶ್ರಮಿಗಳು ಹೆಂಗೆ ಯಾವಾಗಲೂ ಸಂಸಾರ ಅಳತಿರ್ತಾರೆ. ಸಂಸಾರಿಗಳ ಲಕ್ಷಣ ಏನು? ಅವನೊಬ್ಬ ಗೃಹಸ್ಥಾಶ್ರಮಿ ಸಂಸಾರಿ, ಅವನ ಲಕ್ಷಣ ಏನು ಅಂದ್ರೆ ಅಳುದು. ಏನು ಮಾಡಬೇಕು, ಏನು ಬಂದದ್ದು ಸಾಲುವುದಿಲ್ಲ, ಮತ್ತು ಮಗ ಹಂಗೆ, ಸಸಿ ಹಿಂಗೆ, ಮಗಳು ಹಂಗದ ಅಂತ ಬರ್ತದೆ ಸಂಸಾರದಾಗ. ಸಣ್ಣೋ ಮಿತ್ರಶ್ರಮ ಅಂತ ಹೇಳಿ ಬರೀ ಅಳುವುದಕ್ಕೆ ಸಂಸಾರ ಅಂತ ಕರೆಯೋದಿಲ್ಲ. ದೇವರು ಅಳ್ಳಿಕಾಯಿ ನಮ್ಮನೇಲಿ ತಂದಿಲ್ಲ, ನಗಲಿಕ್ಕೆ ತಂದಾನು, ಸಂತೋಷದಿಂದ ಇಲ್ಲಿಗೆ ತಂದಾನು. ಅದು ಹೆಂಗೆ ಇರಬೇಕು ಅಂಬುದೇ ಗೊತ್ತಾಗೋದು ನಮಗಿನ್ನು. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತಾನೆ, ಪುತ್ರ ಮಾ ಖಿಲ ಶಿಕ್ಷಯಂ ಲೋಕಂ ಇಮಂ. ಈ ಜಗತ್ತಿಗೆ ಈ ತಿಳುವಳಿಕೆಯನ್ನು ಕೊಡ್ಬೇಕಾಗಿದೆ ನಾನು. ಹೆಂಗೆ ಇದ್ದಿದ್ದಾಗ ಆನಂದದಿಂದ ಇರಬೇಕು, ಆನಂದದಿಂದ ಇರಬೇಕು ಮನುಷ್ಯ ಇಂಥ ಪರಿಸ್ಥಿತಿ ಒಳಗೆ. ಅದೇ ನಾನು ಈ ಜಗತ್ತಿಗೆ ತಿಳಿಸಬೇಕಾಗಿರ್ತಕ್ಕ ಧರ್ಮ ಅಂಥೇಳಿ. ಇತ್ಯಾಚರಂತಂ ಸದ್ಧರ್ಮಾನ್ ಪ್ರಾಕ್ ಸೃಷ್ಟಾನ್ ಗೃಹಮೇಧಿನಾಂ. ಒಬ್ಬ ಗೃಹಸ್ಥಾಶ್ರಮಿಗೆ ಪ್ರಾಕ್ ಸೃಷ್ಟಂ, ಜಗತ್ತನ್ನು ನಿರ್ಮಾಣ ಮಾಡಿದ ದೇವರು, ಹೆಂಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ ಮೇಲೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗವಾಗಲಾರದಂತೆ, ಸ್ವಾತಂತ್ರ್ಯ ಸಿಕ್ಕದ ದೇಶಕ್ಕೆ ಅದರ ಸದುಪಯೋಗ ಆಗಬೇಕು, ಎಲ್ಲರಿಗೂ ಅದರಿಂದ ಹಿತ ಆಗಬೇಕು ಅನ್ನೋದಕ್ಕೆ ಒಂದು ಸಂವಿಧಾನ ನಿರ್ಮಾಣ ಮಾಡಿತು. ಯಾವ ಗೋಪಾಲರಾವ್ ಅಂತ ಮಾಡಿದ್ರು ಅಂತ ಕೆಲವರು ಅಂತಾರೆ. ಪಾಪ ಇನ್ನೇನಿಲ್ಲ, ನಮ್ಮ ಭೀಮರಾವ್ ರಾಮರಾವ್ ಮಾಡ್ಯಾರ ಅಂತ ಕೆಲವರು ಅಂತಾರೆ. ಅಂತೂ ಭೀಮರಾವ್ ರಾಮರಾವ್ ಮಾಡಲಿ, ಗೋಪಾಲರಾವ್ ಮಾಡಲಿ, ಅಂತೂ ಮನುಷ್ಯ ಅನುಭವಿಸುವ ಒಂದು ಅವಶ್ಯಕತೆ ಏನು ಅಂದರೆ ಒಂದು ಸಂವಿಧಾನ ಬೇಕು, ಒಂದು ನಿಯಮ ಬೇಕು. ಈ ನಿಯಮ ಅದು ಸಂವಿಧಾನ ಅದು ಮನುಷ್ಯ ದುರುಪಯೋಗ ಮಾಡ್ಕೊಂಡು ಹಂಗೆ ಆಗಬಾರ್ದು. ಅದಾದರೆ ಮತ್ತೆ ಫಲಿತಾಗಿ ಹೋಗ್ತದೆ, ಎಮರ್ಜೆನ್ಸಿ ಬಂದುಬಿಡ್ತಾವೆ, ಅದನ್ನು ಹಾಗೆಲ್ಲ ಆಗಲಾರದೆ ಅಂತ ಬದುಕಿಗೂ ಇದೇ ಒಂದು ಸ್ವಚ್ಛಂದತೆ ತಲೆ ಎತ್ತದೆ. ಸದಾ ಆನಂದದಿಂದ ಇರಲಿಕ್ಕೆ ಮನುಷ್ಯನ ಬದುಕಿಗೂ ಒಂದು ಸಂವಿಧಾನ ಬೇಕು. ಕೃಷ್ಣ ವಿಶ್ವ ಜೀವನದ ಒಂದು ಸಂವಿಧಾನ ಶಿಲ್ಪಿ. ಎಲ್ಲ ಕ್ಷೇತ್ರದಾಗ, ಒಂದು ರಾಜಕೀಯ ಕ್ಷೇತ್ರ, ಒಬ್ಬ ಮಗ, ಒಬ್ಬ ತಂದೆ, ಒಬ್ಬ ಗಂಡ, ಒಬ್ಬ ರಾಜ, ಒಬ್ಬ ಸ್ನೇಹಿತ, ಒಬ್ಬ ಬಂಧು, ಹಿಂಗೆ ಎಷ್ಟು ಸಂಬಂಧಗಳು ಮನುಷ್ಯನ ಜೀವನದಾಗ ಸಂಸಾರದಾಗ ಬರ್ತಾವ. ಎಲ್ಲ ಸಂಬಂಧಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗುವ ನೀತಿಯ ನೆಲೆಗಟ್ಟನ್ನು ಬದುಕಿಗೆ ಒದಗಿಸಲಿಕ್ಕಾಗಿ ಪರಮಾತ್ಮ ತಾನೇ ನೋಡು. ಇತ್ಯಾಚರಂತಂ ಸದ್ಧರ್ಮ, ನನ್ನ ಆಚಾರ ವಿಚಾರಗಳನ್ನು ಬರೀ ಮಹಿಮಾ ಲೀಲಾ ಅಂತ ನೋಡಿ ದೂರ ಸರಿಸಬೇಡ. ಸದ್ಧರ್ಮಾನ್ ಪ್ರಾಕ್ ಸೃಷ್ಟಾನ್, ನಾನೇ ಹೇಳಿದ, ನಾನೇ ನಿರ್ಮಿಸಿದ ಧರ್ಮಗಳನ್ನು ಹೇಗೆ ಬದುಕಿನೊಳಗೆ ಅನುಷ್ಠಾನದೊಳಗೆ ತರಬೇಕು ಮನುಷ್ಯ. ಇದಕ್ಕೆ ಋತಂಚ ಸತ್ಯಂಚ ಅಭಿದ್ಧಾ ತಪಸೋ ಅಧ್ಯಜಾಯತ ಅಂತ. ಪ್ರಾಯ ಸಂಧ್ಯಾವಂದನ ಮಾಡುವವರಿಗೆ ಈ ಎರಡು ಶಬ್ದಗಳ ಪರಿಚಯ ಭಾಳ ಇರ್ತದೆ. ಇವೆರಡು ಶಬ್ದಗಳು ಸಂಧ್ಯಾವಂದನದ ಬರು ಮಂತ್ರಗಳು. ಇವೆರಡು ಏನು? ಸತ್ಯಂಕ ಅಭಿಯುದ್ಧ, ಋತಂಕ ಸತ್ಯಂಕ ಅಭಿಯುದ್ಧ, ತಪಸೋ ಅಧ್ಯಜಾಯತ ಅಂತ ಸಂಧ್ಯಾವಂದನದ ಪ್ರಾರಂಭದೊಳಗೆ ಋತಂಕ ಸತ್ಯಂಕ ಅಭಿಯುದ್ಧ ತಪಸ ಅಧ್ಯಜಾಯತ. ಋತ ಸತ್ಯ, ಏನಿದು?
ಒಂದು ಅರಿವು, ಇನ್ನೊಂದು ಆಚಾರ. ಅರಿವಿಗೆ ಋತ ಅಂತಾರೆ, ಆಚಾರಕ್ಕೆ ಸತ್ಯ ಅಂತಾರೆ. ಋತಂತೂ ಮಾನಸೋ ಧರ್ಮ, ಸತ್ಯಂತೂ ತತ್ಪ್ರಯೋಗ. ಋತಂ ಯಥಾರ್ಥ ವಿಜ್ಞಾನಂ, ಋತ ಅಂದರೆ ಯಥಾರ್ಥವಾದ ಜ್ಞಾನ. ಋತಂ ಯಥಾರ್ಥ ವಿಜ್ಞಾನಂ, ಸತ್ಯ ಅಂದರೆ ಏನು? ತತ್ಪೂರ್ವಿಕ ಕೃತಿ, ಆ ಸರಿಯಾದ ತಿಳುವಳಿಕೆಗೆ ಅನುಗುಣವಾಗಿ ಮನುಷ್ಯ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುವುದಕ್ಕೆ ಸತ್ಯ ಅಂತಾರೆ. ಸತ್ಯ ಇದು ನಮ್ಮ ಆಚಾರಕ್ಕೆ ಸಂಬಂಧಪಟ್ಟದ್ದು, ಮತ್ತು ಋತ ಇದು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಜ್ಞಾನ ಸರಿಯಾದ ತಿಳುವಳಿಕೆ ಇರಬೇಕು, ಅದಕ್ಕೆ ಋತ. ಸತ್ಯ ಅದನ್ನು ಜ್ಞಾನ ಬರೇ ಒಂದು ಬೌದ್ಧಿಕ ಆಹಾರವಾಗಿ ಉಳಿಯದೆ ಬದುಕಿನ ಬದುಕುವ ವಸ್ತು ಆಗಬೇಕು. ಧರ್ಮ ಜ್ಞಾನಗಳು ಹೆಚ್ಚೆಚ್ಚು ಮನುಷ್ಯನ ಬದುಕುವ ವಸ್ತುಗಳಾಗಬೇಕು, ಉಪದೇಶದ ವಸ್ತು ಆಗಬಾರ್ದು. ನಾವು ಏನು ಮಾಡಿದ್ವಿ? ಉಲ್ಟಾಗಿದೆ ಎಲ್ಲ ಜಗತ್ತಿನ ಪುಕ್ಕಟ್ ಸಿಗುವುದು ಒಂದೇ, ಅದ್ಯಾವುದು ಅಂದರೆ ಉಪದೇಶ. ಅದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಇನ್ನೂ, ಜಿ ಎಸ್ ಟಿ ಅವರು ಸೇರಿಲ್ಲ ಅದು. ಯಾವುದು ಅಂದರೆ ಈ ಉಪದೇಶಗಳು. ಹೀಗಾಗಿ ಅದು ಸಮೃದ್ಧವಾಗಿ ಮನುಷ್ಯ ಮಾಡ್ತಾನೆ. ಆದರೆ ಕೃಷ್ಣನ ದೃಷ್ಟಿ ಧರ್ಮ ಹೆಚ್ಚು ಹೆಚ್ಚು ಬದುಕುವ ವಸ್ತು ಆಗಬೇಕು. ಧರ್ಮ ಆಗಲಿ ಜ್ಞಾನ ಆಗಲಿ ಅದು ಬದುಕುವ ವಸ್ತು ಆಗಬೇಕು. ಅದನ್ನು ಪ್ರಯೋಗದಾಗ ಅನುಷ್ಠಾನದಾಗ ತರುವುದಕ್ಕೆ ಸತ್ಯ ಅಂತಾರೆ. ಸತ್ಯ ಸತ್ಯ ಅಂದರೆ ಏನು? ನಾವು ಇವತ್ತಿನವರೆಗೂ ಆ ಕ್ಷೇತ್ರದಲ್ಲಿ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಏನು ಅರಿವನ್ನು ಯಥಾರ್ಥವಾಗಿ ಮುಳಿಸಿಕೊಂಡಿದ್ದೇವೆ, ಅದನ್ನು ಅನುಷ್ಠಾನದಾಗ ತರುವುದಕ್ಕೆ ಸತ್ಯ ಸತ್ಯ ಅಂತ ಕರೀತಾರೆ. ಅದು ಪ್ರಯೋಗಶೀಲವಾದ ಧರ್ಮ ಯಾವುದು ಅಂದರೆ ಅನುಷ್ಠಾನದಲ್ಲಿ ತರಬೇಕು. ಅದಕ್ಕೆ ಹೆಚ್ಚು ಹೆಚ್ಚು ಬದುಕು ವಸ್ತು ಮಾಡಿಕೊಳ್ಳ್ರಿ ಧರ್ಮವನ್ನು. ಧರ್ಮವನ್ನು ಜ್ಞಾನವನ್ನು ಬದುಕುವ ವಸ್ತುವನ್ನಾಗಿ ಮಾಡಿಕೊಳ್ಳಿರಿ. ಬರೀ ಉಪದೇಶದ ಹೊರತು ವಸ್ತು ಇಲ್ಲ. ಸಾಯಂಕಾಲ ಹೊರತು ಕಿಲ್ ಟೈಮ್ ಅಂಥೇಳಿ ಒಂದು ಗಂಟೆವರೆಗೂ ಕಿವಿಯನ್ನು ಕಿವಿಗೇನೋ ಒಂದು ಕೊಟ್ಟಂಗ ಮನೋರಂಜನೆಗಾಗಿ ಅಂತ ಧರ್ಮ ಜೀವನದಾಗ ಉಳಿಬಾರ್ದು. ಹಂಗೆ ಉಳಿದ ಲಾಭ ಭಾಳ ಕಡಿಮೆ ಆಗ್ತದೆ. ಬದುಕು ಒಂದು ಒಳ್ಳೆಯ ದೇವರು ಕೊಟ್ಟ ಅವಕಾಶ. ಮುಂದೆ ಒಂದು ಕೈ ಹರಿದಾಸರು ಬೈತಾರೆ, ಈಗೇನೋ ಬಂದದ್ದು ಒಳ್ಳೆಯ ಮನುಷ್ಯ ದೇಹ, ಮುಂದೆ ಬರ್ತದಂತ ಗ್ಯಾರಂಟಿ ಏನು? ಏನು ಗ್ಯಾರಂಟಿ ಅಲ್ಲ. ಎಲ್ಲದಕ್ಕೂ ನಿಮ್ಗೆ ಸಮಯ ಸಿಗ್ತದೆ. ಅದು ಒಳ್ಳೆಯ ರೀತಿಯಾಗಿ ಬಾಳಲಿಕ್ಕೆ, ಧರ್ಮವನ್ನು ಬದುಕಿದ ರೂಢಿಸ್ಕೊಳ್ಳಿಕ್ಕೆ ನಿಮ್ಗೆ ಹೆಂಗೆ ಸಮಯ ಸಿಗುವುದಿಲ್ಲ ಅಂತ. ನಿನ್ನೆ ಯಾರೋ ಒಂದು ಕ್ಯಾಸೆಟ್ಟು ಸಿಡಿ ಅದು ವಾಟ್ಸಪ್ನಾಗ ತೋರಿಸ್ತಿದ್ರು. ಶೃಂಗೇರಿ ಶ್ರೀಗಳವರು ಒಂದು ಉಪನ್ಯಾಸ ಮಾಡಿ ಹತ್ತಿದ್ರು. ಬಸ್ ಸ್ಟಾಪ್ನಾಗ ಅರ್ಧರ್ಧ ಗಂಟೆ ಹಾದಿ ಕಾಯ್ಲಿಕ್ಕೆ ನಿಮ್ಗೆ ವೇಳೆ ಸಿಗ್ತದೆ. ನಿಮ್ಮ ಮುಂಜಾನೆ ಪೇಪರ್ ಪಾರಾಯಣ 5-5 ರೂಪಾಯಿ ಕೊಡ್ತದೆ, ವಿಜಯವಾಣಿನೋ ಟೈಮ್ಸ್ ಆಫ್ ಇಂಡಿಯಾನೋ. ನಿಮ್ಮ ಅರ್ಧರ್ಧ ಗಂಟೆ ಪೇಪರ್ ಪಾರಾಯಣ ಮಾಡಲಿಕ್ಕೆ ನಿಮ್ಗೆ ವೇಳೆ ಸಿಗ್ತದೆ. 10 ಗಾಯತ್ರಿ ಮಾಡಲಿಕ್ಕೆ ನಿಮಗೆ ವೇಳೆ ಸಿಗುವುದಿಲ್ಲ ಅಂದರೆ ಇದು ಏನು ಅಂತ ಭಾಳ ನಿಷ್ಠುರವಾಗಿ ನೇರವಾಗಿ ಬೈದಿದ್ರು ಅವರು. ಭಾರತೀ ತಿಳಿಸಿದ್ರು ಅದಕ್ಕೆ ಹೇಳಿಕ್ ಬಂತು. ಹಂಗೆ ಕೃಷ್ಣ ಜ್ಞಾನವನ್ನು ಧರ್ಮವನ್ನು ಬದುಕುವ ವಸ್ತುವನ್ನಾಗಿ ಮಾಡ್ಕೋಬೇಕು ಎಂಬುದನ್ನು ತೋರಿಸಲಿಕ್ಕೆ ತಾನು ಆ ಸದ್ಧರ್ಮಾನ್ ಆಚರಂತಹ ಅದಕ್ಕಂತಾನೆ ಆ ಇತ್ಯಾಚರಂತಂ ಸದ್ಧರ್ಮಾನ್. ಧರ್ಮ ಇದು ಉಪದೇಶದ ಸರಕು ಅಲ್ಲ, ಆಚರಣೆಯ ಸರಕು. ಇತ್ಯಾಚರಂ ಪ್ರಾಕ್ ಸೃಷ್ಟಾನ್, ದೇವರು ಜಗತ್ತನ್ನು ಸೃಷ್ಟಿ ಮಾಡಿದಾಗ ಜಗತ್ತಿಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ. ಹೆಂಗೆ ದೇಶ ಹೊಸದಾಗಿ ಸೃಷ್ಟಿಯಾಯಿತು ಅವಾಗ 72 ವರ್ಷದಿಂದ ನಮ್ಮ ದೇಶ ಕನ್ನ ಬ್ರಿಟಿಷರ ಅಧೀನ ಇದ್ವಿ ನಾವು. ಹಂಗೆ 1000 ವರ್ಷದಿಂದ ಅಧೀನ ಇದ್ವಿ ಅಷ್ಟೇ. ಅವಾಗ ಮುಸಲ್ಮಾನರ ಅಧೀನ ಇದ್ವಿ ಒಂದು 1000 ವರ್ಷ, ಆಮೇಲೆ ಒಂದು 250 ವರ್ಷ ಬ್ರಿಟಿಷರ ಅಧೀನ ಇದ್ವಿ. ಆಗ ದೈಹಿಕ ದಾಸರಾಗಿದ್ವಿ, ಈ ಬ್ರಿಟಿಷರ ಕಾಲಕ್ಕೆ ಮಾನಸಿಕ ದಾಸರಾಗಿ ಹೋಗ್ಬಿಟ್ವಿ. ಅವ್ರು ಕೂತದ್ದೇ ಚಂದ, ನಿಂತದ್ದೇ ಚಂದ, ಅವ್ರು ಕಟ್ಟು ಮಾಡಿದ್ದೇ ಚಂದ. ಈ ಇಡೀ ವೇಷ ಭೂಷ ಆಹಾರ ವಿಹಾರ ವಿಚಾರ ಅಭಿಮಾನ ಸರ್ವಸ್ವವೂ ಬ್ರಿಟಿಷರು ಮಾಡಿದಂಥ ಕಾರಸ್ಥಾನ. ಅವು ಧರ್ಮಗಳಿಗೆ ಬರಲಿಲ್ಲವು, ಬುಡಿ ಗುಂಡಾಗಿ ಬೀಳಿಸ್ಬಿಡ್ತು. ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇದ್ದಿದ್ದಿಲ್ಲ. ಅದರಿಂದ ನಾವು ಪರಾಧೀನರಾಗೇ ಇದ್ವಿ. ಆದರೆ ನನ್ನ ತನ ಮುಗು ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮದೇ ಆದ ಸೋಹಂ ಜ್ಞಾನ, ನಾ ಯಾರು ಅಂತ ಮುಂದೇನದ ಈ ಸರಿಯಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಯೋಗ್ಯತೆ, ನಮ್ಮ ಪರಿಕಲ್ಪನೆ, ನನ್ನ ಕರ್ತವ್ಯ, ನನ್ನ ಧರ್ಮ, ಅದಕ್ಕೆ ಪರಮಾತ್ಮಂದ ಇದನ್ನು ಉಪದೇಶ
ಪರಿಣಾಮ ಆಗ್ತದೆ. ಉಪದೇಶಕ್ಕಿಂತ ಆಚರಣೆ ಹೆಚ್ಚು ಪರಿಣಾಮ ಆಗ್ತದೆ. ದೃಶ್ಯ ಕಾವ್ಯಕ್ಕಿಂತ ಈ ಶ್ರವ್ಯ ಕಾವ್ಯಕ್ಕಿಂತ ದೃಶ್ಯ ಕಾವ್ಯ ಪರಿಣಾಮಕಾರಿ ಅಂತ. ದೃಶ್ಯ ಮಾಧ್ಯಮ ರಾಮಾಯಣ ಮಹಾಭಾರತಗಳು ಶ್ರವ್ಯ ಮಾಧ್ಯಮದಿಂದ ನಿರ್ಮಾಣ ಆಗಿದ್ದರೆ ಇಷ್ಟು ಜನ ಆಕರ್ಷಿತ ಆಗ್ತಿದ್ದಿದ್ದಿಲ್ಲ. ಅದು ದೃಶ್ಯ ಮಾಧ್ಯಮದಿಂದ ಬಂತು ನೋಡ್ರಿ, ಯಕ್ಷಗಾನ ರೂಪದಿಂದ ಬಯಲಾಟ, ಅದಕ್ಕೂ ಏನು ಹೆಚ್ಚಿನ ಆಕರ್ಷಣೆ ಇರ್ತದೆ. ಯಾವಾಗಲೂ ಶ್ರವ್ಯಕ್ಕಿಂತ, ಕೇಳುವ ಕಾವ್ಯಕ್ಕಿಂತ ನೋಡುವ ಕಣ್ಣು ಲಘುವೇ ಅದನ್ನು ಅನುಕರಣ ಮಾಡ್ತದೆ, ಅದು ಲಘುವಿನ ಪರಿಣಾಮ ಆಗ್ತದೆ. ಅದಕ್ಕೆ ದೃಶ್ಯ ಮಾಧ್ಯಮಗಳು ಭಾಳ ಯಾಕೆ ಬೇಡ. ಈ ಆಲ್ ಇಂಡಿಯಾ ರೇಡಿಯೋ ಸತ್ತೇ ಹೋಗಿದೆ ಪಾಪ, ಯಾರ ಮನೆಯಾಗೂ ಇಲ್ಲ ರೇಡಿಯೋ, ರೇಡಿಯೋ ಹೆಸರೇ ಇಲ್ಲ. ಯಾಕಂದರೆ ದೃಶ್ಯ ಮಾಧ್ಯಮ ಬಂದುಬಿಡ್ತು, ಮೊಬೈಲು ಟಿವಿ, ಮೊಬೈಲ್ ಬಂದಮೇಲೆ ಟಿವಿನೂ ಕಡಿಮೆ ಇಲ್ಲ. 24 ತಾಸು 24 ತಾಸು ಅದು ಏನು ಇನ್ನೊಂದು ಜಗತ್ತಿನಲ್ಲಿ ಯಾರು ಬಂದಿಲ್ಲ, ಯಾರು ಹೋದಿಲ್ಲ, ಯಾರು ಏನೇನೇನೇನು ಇಲ್ಲ. ಅದೇನು ಅಕ್ಕಂದ್ರೆ ಮೊಬೈಲ್ ಪೂಜಾ ಪೂಜಾ ಪೂಜಾ, ಏನು ಒಂದು ದಿವಸಕ್ಕೆ ಒಂದು 8 ತಾಸು ಆದರೂ ಮನುಷ್ಯ ಆಗ್ತಾನೆ. ತರುಣ ಪೀಳಿ ಅಂತ ಪೂರ್ಣ ಅದಕ್ಕೆ ಸರಳ ಆಗಿ ಹೋಗ್ಬಿಟ್ಟಾನೆ. ಇಟ್ಕೊಳ್ತು ಅದೇನಾದ್ರೆ ನಮ್ಗೆ ಬೇಕಾದ ಕೃಷ್ಣ ಅಂತಾನೆ ಸಂತ ಗೃಹಮೇಧಿ ನಾಂ ಪ್ರಾ ತಮೇವ ಸರ್ವ ದೇಹೇಶು ಸಂತಂ ಏಕಂ ದದರ್ಶ. ನಾರದರು ನೋಡಿದರು ಕೃಷ್ಣ ಬರೀ ಧರ್ಮೋಪದೇಶಕ್ಕೆ ಆಗಲಿಲ್ಲ, ಅವನ ಜೀವನದಾಗ ಧರ್ಮ ಉಪದೇಶದ ಸರಕು ಆಗಿದ್ದಿಲ್ಲ, ಅದು ಅನುಷ್ಠಾನದ ಸರಕಾಗಿತ್ತು. ಅದಕ್ಕೆ ಅದನ್ನು ಅನುಷ್ಠಾನ ಮಾಡಿ ತೋರಿಸಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ. 10 ಪುಸ್ತಕ ಓದೋದಕ್ಕಿಂತ ಒಬ್ಬ ದೊಡ್ಡ ಜ್ಞಾನಿಗಳ ಸಮೀಪಕ್ಕೆ ಅವರ ಆಚಾರ ವಿಚಾರ ವ್ಯವಹಾರಗಳನ್ನು ನೋಡ್ತಾ ನಾವು ಕೂತುಯಿಂದ ತಟಸ್ಥರಾಗಿ ಆ 10 ಪುಸ್ತಕದಿಂದ ಪಡೆದೇ ಇದ್ದ ಜ್ಞಾನ ಒಬ್ಬ ವ್ಯಕ್ತಿಯ, ಒಬ್ಬ ಸಾತ್ವಿಕನ, ಒಬ್ಬ ಸಂತನ, ಒಬ್ಬ ಜ್ಞಾನಿಯ ಬದುಕಿನ ಅವನ ಚರಿತ್ರೆಯಿಂದ ನಾವು ಅಷ್ಟು ಕಲೀಲಿಕ್ಕೆ ಸಾಧ್ಯ. ಯಾವುದನ್ನು ರೂಢಿಸಿಕೊಳ್ಳಲಿಕ್ಕೆ ನಾವಿನ್ನೂ ಈಗ ಕೆ ಜಿಯವರಿಗಿದ್ದೀನಿ, ಅವರನ್ನು ಪರಿಪಕ್ವತೆಯಿಂದ ರೂಢಿಸಿಕೊಂಡಿರ್ತಾರೆ. ಆದ್ದರಿಂದಲೇ ಕೃಷ್ಣ ಅದಕ್ಕೆ ಇತ್ಯಾಚರಂತಂ ಸದ್ಧರ್ಮ, ಧರ್ಮ ಆಚರಣೆಯ ವಸ್ತುನೇ ಹೊರತು ಉಪದೇಶದ ವಸ್ತು ಮಾತ್ರ ಅಲ್ಲ. ಅನೇಕ ಸಲ ಕೇಳಿದ್ದೀನಿ ರಾಮಕೃಷ್ಣ ಪರಮಹಂಸದ ಒಂದು ಕಥೆ, ಏನೋ ಬೆಲ್ಲ ತಿಂತಿದ್ದ ನಮ್ಮ ಹುಡುಗ ಬೆಲ್ಲ ಭಾಳ ತಿಂತಾನೆ ಉಪದೇಶ ಮಾಡಿದೆ ಅಂತ ಒಂದು ಮುದುಕಿ ಮೊಮ್ಮಗನ ಕರ್ಕೊಂಡು ಬಂದಂತ, ಒಂದು 15 ದಿವಸ ಬಿಟ್ಟು ಮಾಡ್ದಂತ, 15 ಇನ್ನೊಂದು 2 ದಿವಸ ಬಿಟ್ಟು ಮಾಡ್ದಂತ. ಆಮೇಲೆ ಕರ್ಕೊಂಡು ಒಂದು ತಿಂಗಳು ಆದಮೇಲೆ ಆ ಮುದುಕಿ ಕರ್ಕೊಂಡು ಬಂದು ಅವಾಗ ಉಪದೇಶ ಮಾಡಿದ್ರು ಬಿಡ್ತಂತ ಹುಡುಗ. ಇದನ್ನೇ ಒಂದು ತಿಂಗಳು ಮೊದಲು ನೀವು ಉಪದೇಶ ಮಾಡಿದ್ರೆ 2 ಕಿಲೋ ಬೆಲ್ಲ ಉಳಿತಿತ್ತು ನನಗೆ, ಅಷ್ಟು ತಿನ್ನು ಹಾಕ್ತೀವಿ ಯಾರು ತಿಂಗಳಾಗ. ಖರೇ ಅದು ನಾನೇ ತಿಂತಿದ್ದೆ ಬೆಲ್ಲ, ನಿನ್ನ ಮಗ ಮೊಮ್ಮಗ ಉಪದೇಶ ಮಾಡಿದ್ರೆ ಅದನ್ನು ನಾಟುವುದಿಲ್ಲ. ಕೃಷ್ಣ ಇವತ್ತಿಗೂ ಆರಾಧ್ಯ ದೈವನಾಗಿ ಉಳಿದದ್ದು ಎದಕ್ಕಂದ್ರೆ ಧರ್ಮ ಅವನಿಗೆ ಉಳಿದವರಂತೆ ಉಪದೇಶದ ವಸ್ತು ಆಗಿದ್ದಿಲ್ಲ. ಏನು ಹೊಸ ಹೊಸ ಬಾಬಾಗಳು ಕಾಣ್ತೀವಿ, ಏನೇನು ನಾವು ದೇವಮಾನವರು ಅಂತ ಸ್ವಯಂ ಘೋಷಿತ ದೇವಮಾನವರು ಅಂತ ಹಾಕಿದ್ದ ನಾನು ಶಬ್ದ ಎಲ್ಲ ಹೆಂಗೆ ಸ್ವಯಂ ಘೋಷಿತ ದೇವಮಾನವರು ಇವರು, ಈ ಮನುಷ್ಯ ಇದೇನದ ವಿಚಿತ್ರದ. ಇದು ದುರ್ಯೋಧನ ಶಕುನಿ ಅವ್ರ ಸಂವಾದ ಬರ್ತದೆ, ಭಾಷಣ ಬರ್ತದೆ. ಇದೇನು ಆ ದೇವಮಾನವನ ತಪ್ಪು, ಮನುಷ್ಯರ ತಪ್ಪು ಅಂತ. ಮನುಷ್ಯರದೇ ತಪ್ಪು, ನಮ್ಮದೇ ತಪ್ಪು. ನಮಗೆ ಬೌದ್ಧಿಕವಾಗಿ ಬೆಳೆಯುವ ಹಂತವನ್ನೇ ನಾವು ಮುಟ್ಟಿಲ್ಲ. ವಿಚಾರ ಅಂದ್ರೆ ಏನು, ಆಚಾರ ಅಂದ್ರೆ ಏನು, ನಾವು ಜಗತ್ತಿನೊಳಗೆ ಜ್ಞಾನದ ಕ್ಷೇತ್ರದೊಳಗೆ ಕುರುಳು ನಂಬಿಕೆಯನ್ನು ಎಷ್ಟು ನಂಬುತ್ತೀವಿ ಅಷ್ಟು ವೈಚಾರಿಕ ಪ್ರಜ್ಞಾವನ್ನು ಬೆಳೆಸೋದಕ್ಕೆ ನಾವು ಯಾವುದೂ ತಯಾರಿಲ್ಲ. ತಲೆ ಖರ್ಚಾಗಬಾರ್ದು ನೋಡಿ, ಒಟ್ಟು ತಲೆ ಒಟ್ಟು ಖರ್ಚಾಗಬಾರ್ದು. ಶ್ರಮ ಇಲ್ಲದೆ ಫಲ ಬರುವುದಾದರೆ ಜಗತ್ತು ಅದಕ್ಕೆ ತಕ್ಷಣ ಸಿದ್ಧ, ಹಂಗಾಗಬಾರ್ದು ಅಂತಿಕೊಂಡೆ. ಕೃಷ್ಣ ಧರ್ಮ ಅದು ಬರೀ ಉಪನ್ಯಾಸ ಮಾಡಬೇಡ್ರಿ, ಉಪಯೋಗ ಭಾಳ ಉಪಯೋಗ ಬೀಳುವುದಿಲ್ಲ. ನಿಜವಾಗಿಯೂ ಧರ್ಮ ಆಚರಣೆ ಮಾಡಿರಿ, ಅದು ಪರಿಣಾಮ ಆಗ್ತದೆ. ನಿಮ್ಮ ಉಪನ್ಯಾಸದ ಉದ್ದೇಶ ಫಲಿಸ್ಬೇಕಾದ್ರೆ ನೀವು ಧರ್ಮದಂತೆ ಬಾಳಿ ತೋರಿಸ್ರಿ, ಅದು ಜಗತ್ತಿನ ಮೇಲೆ ಪರಿಣಾಮಕಾರಿ ಆಗ್ತದೆ, ಧರ್ಮದ ನಿಜವಾದ ಪ್ರಯೋಜನ ಆಗ್ತದೆ. ಅದು ಕೃಷ್ಣ ಅಂತಾನೆ ಇತ್ಯಾಚರಂತಂ ಸದ್ಧರ್ಮ. ಒಂದು ಮನೆಯೊಳಗೆ ಮಕ್ಕಳಿಗೆಲ್ಲ ಪಾಠ ಹೇಳ್ತಾ ಕೂತಿದ್ದ, ಅಭ್ಯಾಸ ಮಾಡಿಸ್ತಾ ಕೂತಿದ್ದ, ಇನ್ನೊಂದು ಮನೆ ಸಕಾಲಕ್ಕೆ ಉಪನಯನ, ಇನ್ನೊಂದಕ್ಕೆ ಹೆಣ್ಮಕ್ಕಳು, ಅವ್ರನ್ನ ಕರೆಸೋದು, ಅವರು ಅಳೆಯಂದರು ಅಂತ ಅವರ ವಿವಾಹ ಕಾರ್ಯಕ್ರಮದ ಮಾತುಕತೆ, ರಾಜ್ಯದ ಹೊಣೆಗಾರಿಕೆ. ಏಕಕಾಲಕ್ಕೆ ಒಬ್ಬ ವ್ಯಕ್ತಿ ತನ್ನ ಜೀವನದೊಳಗೆ ಎಷ್ಟು ವಿಧದ ಕರ್ತವ್ಯಗಳನ್ನು ಸಂತೋಷದಿಂದ ನಿರ್ವಹಣೆ ಮಾಡಲಿಕ್ಕೆ ಸಮರ್ಥನಿದ್ದಾನೆ, ಮಾಡಲೇಬೇಕಾದದ್ದು ಇಷ್ಟೆಲ್ಲ ಭೂಮಿಕಾಗಳನ್ನು ಎಲ್ಲ ಭೂಮಿಕಾದಲ್ಲಿಯೂ ತಾನು ವರ್ತಿಸಿ ಕೃಷ್ಣ ತೋರಿಸಿ. ನಮ್ಮ ಒಂದು ಮನೆಯೊಳಗೆ ಪೂಜೆ ಮಾಡ್ಕೊಂಡು ಕೂತಿದ್ದ, ಒಂದು ಮನೆಯೊಳಗೆ
ಒಳ್ಳೆ ಪ್ರೋತ್ಸಾಹ ಕೇಳ್ಕೊಂಡು ಕೂತಿದ್ದ. ಒಂದು ಮನೆಯೊಳಗೆ ರಾಜಕೀಯ ಮಂತ್ರಣ, ಒಂದು ಮನೆಯೊಳಗೆ ಒಳ ಏನು ಕತ್ತಿ ತಿರುವುದು, ಕುದುರೆ ಮೇಲೆ ಕೂಡೋದು, ಅದು ಮಕ್ಕಳಿಗೆ ಕಲಿಸ್ಕೊಂಡಿದ್ದ. ಮಕ್ಕ ರಾಜಕೀಯವಾಗಿದ್ದಕ್ಕೆ ಶಿಕ್ಷಣವನ್ನು ಕೊಡ್ತಿದ್ದ. ಪ್ರತಿಯೊಂದು ಮನೆಯೊಳಗೆ ಮನುಷ್ಯನ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟ ಪ್ರತಿಯೊಂದು ಕರ್ತವ್ಯಗಳನ್ನು ಹೆಂಗೆ ನಿರ್ವಹಣೆ ಮಾಡಿ ತೋರಿಸಿದ ಕೃಷ್ಣ. ಇದನ್ನು ನೋಡಿ ಕೃಷ್ಣನ ಕೇಳಿದ್ರು, ಏನಪ್ಪ ಇಷ್ಟೆಲ್ಲ ಮಾಡ್ಕೊಂಡು ಕೂತಿದ್ದೀನಿ? ಹೌದು, ಇವೇ ಕರ್ತವ್ಯ ಗೃಹಸ್ಥಾಶ್ರಮಿಸು. ಅದಕ್ಕೆ ತಮೇವ ಸರ್ವ ಗೇಹೇಶು, ಎಲ್ಲ ಮನೆಗಳಲ್ಲಿ ಸಂತಮೇಕಂ ದದರ್ಶ. ನಾರದರು ನೋಡಿದ್ರು, ಆನಂದ ಆಗಿ ಹೋಯ್ತು ಅವರಿಗೆ. ಕೃಷ್ಣಸ ಅನಂತ ವೀರ್ಯಸ್ಯ ಯೋಗ ಮಾಯಾ ಮಹೋದಯ ಮುಹುರ್ದೃಷ್ಟ ವಿಸ್ಮಿತೋ ಜಾತ ಕೌತುಕ. ಬಹಳ ಆಶ್ಚರ್ಯ ಆಯ್ತು. ಏನಿದೆ ಕೃಷ್ಣ ಜಗತ್ತಿನಾಗೆ ಅತ್ಯಂತ ಆಶ್ಚರ್ಯಕರವಾದ ವಸ್ತು ಅಂದರೆ ನಮ್ಮ ಭಗವಂತ. ಭಗವಂತ ಏನು ನಿರ್ಮಾಣ ಮಾಡ್ಯಾನ ಅವು ಅಷ್ಟೇ ಆಶ್ಚರ್ಯಕರ, ಪ್ರತಿಯೊಂದು ಆಶ್ಚರ್ಯಕರ. ಇತ್ಯರ್ಥ ಧರ್ಮ ಕಾಮೇಶು ಕೃಷ್ಣೇನ ಅವಹಿತಾತ್ಮನ ಸಮ್ಯಕ್ ಸಭಾಜಿತ ಪ್ರೀತ. ಅದಕ್ಕೆ ಧರ್ಮ ಅರ್ಥ ಕಾಮಗಳನ್ನು ಸಮವಾದ ರೀತಿಯಲ್ಲಿ ಸೇವನೆ ಮಾಡಬೇಕು. ಅದಕ್ಕೆ ಕಾಮ ಧರ್ಮದ ಅವಿರುದ್ಧವಾದದ್ದು ಇರಲಿ. ಇಚ್ಛಾಗಳು, ಬೇಕಾದ ಅಪೇಕ್ಷಾಗಳು, ತಿನ್ನುವುದು, ಉಣ್ಣುವುದು, ನೋಡುವುದು, ಉಡುವುದು, ತೊಡುವುದು, ಅವೆಲ್ಲ ಉಂದು ಹುಟ್ಟದ್ದೆಲ್ಲ ಭಗವಂತನ ಪ್ರೇರಣಾ, ಭಗವಂತನ ಪೂಜಾ ಅಂತ ಒಂದು ಉಂದು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ ಅಂತ ನಮ್ಮ ವಿಜಯದಾಸರದ್ದು ಒಂದು ಮಾತದು. ಬಹಳ ಸುಂದರವಾಗಿದೆ ಇಡೀ ಜೀವನ. ಅವರೊಂದು ಹಾಡಿನ ಗುರಿ ಏನಿತ್ತು ಅಂದರೆ, ಅವ್ರು ನಾಳೆ ಪುಣ್ಯತಿಥಿ ಬರ್ತದೆ, 15th, 16th, 17th. ಅವರೊಂದು ಮಾತು ನೆನೆಸ್ತೇನೆ. ಸಾಧನಕ್ಕೆ ಬಗೆಗಾಣ ಜನ್ನಬಹುದೇ ಸಾಧರದಿ ಗುರುಕರುಣ ತಾ ಪಡೆದ ಬಳಿಕ. ಸಾಧನ ಅಂದರೆ ಏನು, ನಮ್ಗೆ ಹೆಂಗೆ ಮಾಡ್ಬೇಕು ಸಾಧನ? ಆಚಾರ್ಯ ವಯಸ್ಸಾಯಿತು ನಿಜ, ಶಕ್ತಿ ಕಡಿಮೆ ಆಗ್ತಾ ಇದೆ ನಿಜ, ಮನೆಯೊಳಗೆ ಅನಾಥರು ಹೆಚ್ಚುತ್ತಾ ಇದೆ ಅದು ನಿಜ. ನಾವಿನ್ನು ಪರಿವಾರಕ್ಕೆ ಇವತ್ತಿನ ತನಕ ಬಹಳ ಸಮೀಪ ಆಗಿದ್ವಿ. ಪರಿವಾರವು ನಮ್ಮನ್ನು ತಾಕತ್ತಿದ್ದಾಗ, ಕೈತುಂಬೆ ಸಂಪಾದನೆ ಇದ್ದಾಗ ಸಮೀಪ ಆಗಿ ಇಟ್ಕೊಂಡಿತ್ತು ಅದು ನಿಜ. ಈ ನಮ್ಮ ಶಕ್ತಿ ಕಡಿಮೆ ಆಯಿತು, ಸಂಪಾದನೆ ಕಡಿಮೆ ಆಯಿತು, ಪರಿವಾರ ನಮ್ಮನ್ನು ಧೂಳಿಟ್ಟದ್ದು ನಿಜ. ಇನ್ನು ಯಾಕೆ ಧೂಳಿಡ್ತು ಅಂದರೆ, ಇನ್ನು ನಿಮ್ಮ ಸಾಧನೆ ಮಾಡಿ, ನಮ್ಮ ಸಲುವಾಗಿ ನಿಮ್ಮ ಸಾಧನೆ ಬಿಟ್ಟಿದ್ದೀನಿ. ಏನೋ ಇನ್ನು ನಾವು ನಿಮಗೆ ಭಾಳ ಬೇಕಾದವರಾಗಿದ್ವಿ, ಇನ್ನು ದೇವರಂತೂ ಬೇಕಾದವ್ರು ಆಗಲಿಲ್ಲ. ನಿಮ್ಗೆ ಇಷ್ಟೆಲ್ಲ ಕೊಟ್ಟು ಕಳಿಸೋಣ, ಈ ದೇಹ, ಈ ಬುದ್ಧಿ, ಈ ಜನ್ಮ, ಈ ಐಶ್ವರ್ಯ, ಈ ಸಂಪತ್ತು ಬೇಕಾದ ಕೊಟ್ಟಣ, ಅಂಥ ದೇವರಿಗೆ ಸ್ವಲ್ಪ ಸಮೀಪ ಆಗಲಿ ಅಂತ. ಇದೇ ಸಾಧನದ ಜೀವನ, ಇದಕ್ಕೆ ಸಮೀಪ ಆಗಲಿ ಅಂತ ನಮ್ಮ ಭಗವಂತ ಕೊಟ್ಟಿದ್ದಾನೆ. ಅದು ಏನು ಮಾಡ್ಬೇಕು ಸಾಧನ ಅಂತ ಕೆಲವರು ರಿಟೈರ್ಡ್ ಆಗುನ ಒಮ್ಮಿಲೆ ಎಲ್ಲೋ ಒಂದೆರಡು ಪ್ರೋತ್ಸಾಹ ಕೇಳಿರ್ತಾರೆ, ಸಾಧನೆ ಮಾಡಬೇಕು ಅನ್ನೋ. ಏನು ಸಾಧನೆ ಮುಂದೆ ಗೊತ್ತಾಗಲ್ಲ, ಸಾಧನಕ್ಕೆ ಏನು ಎಲ್ಲಿ ಹೊರಗೆ ಹೋಗುವಂಗಿಲ್ಲ. ನೀವೇನು ವ್ಯವಸ್ಥಿತವಾಗಿ ಸಂಸಾರ ಮಾಡಿರಿ, ಸಂಸಾರವೇ ಒಂದು ದೊಡ್ಡ ಸಾಧನ, ಬದುಕೇ ಒಂದು ದೊಡ್ಡ ಸಾಧನ ಅಂತಾವಾಗ ಸಾಧನಕ್ಕೆ ಬಗೆಗಾಣದೆನ್ನಬಹುದೇ ಸಾಧರದಿ ಗುರುಕರುಣ ತಾ ಪಡೆದ ಬಳಿಕ. ಒಂದು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ. ನೀವೇನೋ ದೇವ್ರ ಹೊಸ ಅರಿವಿ ಕೊಟ್ಟ ಉಟ್ಕೊಂಡ್ರಿ, ಅದೊಂದು ದೇವ್ರ ಪೂಜೆನೆ. ಊಟ ಮಾಡಿರಿ, ದೇವ್ರ ಪೂಜೆನೆ. ನಿಮ್ಮ ಎಲ್ಲ ಪ್ರವೃತ್ತಿಗಳಿಗೆ ಧರ್ಮದ ದೀಕ್ಷೆಯನ್ನು ಕೊಡು. ನಿಮ್ಮ ಎಲ್ಲ ವೃತ್ತಿಗಳಿಗೆ, ಕ್ರಿಯೆಗಳಿಗೆ, ವಿಚಾರಗಳಿಗೆ, ಮನಸ್ಸಿಗೆ ಸದಾ ಧರ್ಮದ ದೀಕ್ಷೆಯನ್ನು ಕೊಡು. ನಮ್ಮ ಎಲ್ಲ ಕರ್ಮಗಳಿಗೆ, ನಿತ್ಯದ ಅನಿವಾರ್ಯವಾದಂಥ ಕರ್ತವ್ಯಗಳಿಗೆ, ಇಂದ್ರಿಯಗಳ ಪ್ರವೃತ್ತಿಗಳಿಗೆ ಧರ್ಮದ ದೀಕ್ಷೆ ಕೊಡ್ರಿ. ಅದನ್ನು ಧರ್ಮ ಬುದ್ಧಿಯಿಂದ ಆ ಇಂದ್ರಿಯಗಳ ವ್ಯಾಪಾರ ಅಂತಾರೆ ಸಂಸ್ಕೃತಿಯಲ್ಲಿ. ವ್ಯಾಪಾರ ಅಂದರೆ ಕ್ರಿಯೆಗಳು, ಧರ್ಮಬುದ್ಧಿಯಿಂದ ಅನುಷ್ಠಾನ ಮಾಡಿರಿ. ಇದೇ ಧ್ವಜತಕ್ಕ ಆಚಾರ. ಹಿಂದೆ ಇದು ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ ಅಂತ ಉಂಡಿದ್ದು. ಯಾ ಆಗದವರು ಆಡಿಕೊಂಬೋದೆ ಆಶೀರ್ವಾದ. ಯಾರೋ ಬೈದರು, ದೇವರವರು ನಿಂತು ಬೈಸಾನ, ನಮ್ಮ ದೋಷಗಳನ್ನೆಲ್ಲ ಹೊರಗೆ ಹಾಕ್ಸಾನ, ನಾವು ತಿಳ್ಕೋಬೇಕು ಅಂತ ತಿಳ್ಕೊಳ್ರಿ. ಹಿಂಗೆ ಜೀವನದಾಗ ಮಾನಸಿಕವಾಗಿ, ಸಮತೋಲಿತವಾಗಿ, ನಿರ್ವಿಕಾರವಾಗಿ ಭಗವಂತನ ಪ್ರೇರಣೆ ಸಂಕಲ್ಪ ಅನ್ನೋದಕ್ಕೆ ಸರೆಂಡರ್ ಆಗಿ ಬದುಕನ್ನು ಭಗವಂತನಿಗೆ ಅರ್ಪಿಸಿ ಬಾಳುವುದು, ಇದು ಜೀವನದ ಗುರಿ ಅಂತ ಕೃಷ್ಣ. ಅದಕ್ಕೆ ಇತ್ಯಾಚಾರ ಧರ್ಮ ಭಾರಿಯಾಗಿರ್ತಕ್ಕ ಧರ್ಮಗಳನ್ನು ನೋಡಿದ ನಾರದರು ಬಹಳ ಆಶ್ಚರ್ಯ ಸಿಗ್ತಾರೆ. ಇದು ಏನಿದು ಕೃಷ್ಣ ಅಂತ ಕೃಷ್ಣ. ಆಮೇಲೆ ಕೃಷ್ಣ ಎಷ್ಟೊತ್ತು ಹೇಳ್ತಿದ್ದ, ನಾರದರು ಬಂದರು ಅನ್ನು ನಾವು ತರ ಮಾಡಿ ಹೋದ್ರು ಮತ್ತು ಅವ್ರು ಎದ್ದಿರ್ತಾನೆ. ಅವನು ಹೇಳುದು ಯಾವಾಗ ಅಂತ, ಅವಾಗ ಅಥ ಉಸಸಿ ಉಪವೃತ್ತಾಯ, ಉಷಃಕಾಲ ಅಂತ. ಅರುಣೋದಯಕ್ಕಿಂತ ಮೊದಲಿರ್ತದೆ ಉಷಃಕಾಲ. ಆ ಪಂಚ ಪಂಚ ಉಷಃಕಾಲ, ಆ ಬ್ರಾಹ್ಮ ಮುಹೂರ್ತದ ಕೃಷ್ಣ ಹೇಳ್ತಿದ್ದಂತ.
ಎದ್ದು ಏನು ಮಾಡ್ತಿದ್ದ? ಪಂಚಕರ್ಮ ಅಂತಾರೆ ಆ ಭಾಗವತದೊಳಗೆ. ಕೃಷ್ಣ ಪರಮಾತ್ಮ ಯಾವ ವೃತ್ತಿಯನ್ನು ಅವಲಂಬಿಸ್ತಿದ್ದ ಅದೇ ಪಂಚಕರ್ಮ ಅಂತ. ಪಂಚಕರ್ಮ ಅಂದರೆ ನಮ್ಮ ಇಂದ್ರಿಯಗಳ ಪ್ರವೃತ್ತಿಯನ್ನು ಶುದ್ಧ ಮಾಡ್ಕೊಂಬುದಕ್ಕೆ ಪಂಚವೃತ್ತಿ. ಬೆಳಗ್ಗೆ ಎದ್ದು ಕೂಡಲೇ ಮಾನಸಿಕ ಪೂಜಾ ಅಂತ ವಿಧಾನ ಮಾಡ್ಯಾರ ಎಲ್ಲರಿಗೂ. ಮಾನಸಿಕ ಪೂಜಾ, ಬೆಳಗ್ಗೆ ಎದ್ದು ಕೂಡಲೇ ಮನಸ್ಸು ಭಾಳ ಪ್ರಫುಲ್ಲಿತ ಇರ್ತದೆ. ನಿದ್ರೆಯಿಂದ ಎಷ್ಟತ್ತ ಮನಸ್ಸು ತನ್ನೆಲ್ಲ ಶ್ರಮವನ್ನು ಕಳ್ಕೊಂಡು ಒಳ್ಳೆಯ ಆಕ್ಟಿವ್, ಒಳ್ಳೆಯ ಶಕ್ತಿಶಾಲಿ, ಉತ್ಸಾಹ ಭರಿತ ಇರ್ತದೆ ಮನಸ್ಸು. ಅಂಥ ಮನುಷ್ಯನೊಳಗೇ ದೇವ್ರ ಪೂಜೆ ಮಾಡು. ಮಡಿ ಮೈಲಿಗೆ ಏನಿಲ್ಲ. ತಮರುಣ ಮಣಿವರ್ಣಂ ದಿವ್ಯ ದೇಹಾಕ್ಷೇ ಸ್ನಪಿತ ಮತಿ ಪುತ್ರ. ನಿಮ್ಮ ಶ್ರದ್ಧಾ ಎಂಬುದೇ ಒಂದು ನದಿ, ಭಗವಂತನಲ್ಲಿ ಭಕ್ತಿ ಎಂಬುದೇ ಒಂದು ನದಿ. ಆ ನದಿಯೊಳಗೆ ಮುಳುಗಿ ನಿಮ್ಮ ಮನಸ್ಸಿನೊಳಗೆ ಭಗವಂತನನ್ನು, ಅವನ ಬಗ್ಗೆ ಕೇಳಿದ ಭಗವಂತನ ಜೊತೆಗೆ ನೇರವಾಗಿ ವ್ಯವಹರಿಸುವುದೇ ಕೃಷ್ಣ ತೋರಿಸುವ ಒಂದು ಕ್ರಮ. ಮೊದಲೇ ಕ್ರಮ ಏನು ತೋರಿಸ, ನಿತ್ಯ ದೇವರ ಜೊತೆ ನೇರವಾಗಿ ವ್ಯವಹಾರ ಮಾಡು. ಹೆಂಗೆ ಮಾಡಬೇಕು? ಮನಿ ಬಿಟ್ಟು ಹರು ಹೊಂಟ್ರಿ. ಪರಮಾತ್ಮ ಇಂಥದ್ದೇನೋ ಕೆಲಸಕ್ಕೆ ಹೊಂಟ್ರಿ ನೋಡು ಕೃಷ್ಣ, ಹೆಂಗಾದ್ರು ಮಾಡಿ ಇದನ್ನು ಕೆಲಸ ಮಾಡು ಅಂತ ಹೇಳಿ ನಿವೇದನೆ ಮಾಡಿ ಅವನು ಬೇಡ್ಕೊಂಡು ಹೋಗ್ರಿ. ಬಂದ ಮೇಲೆ ಕೃಷ್ಣ ಮತ್ತು ನಿನ್ನ ಬೇಡಿದ್ದೆ ಈ ಕೆಲಸ ಮಾಡಿಸಿದ್ರಿ ನನಗೆ ಇದೆಲ್ಲ ನಿನ್ನಿಂದೆ ಅಂಥೇಳಿ ಅವ್ನು ಅರ್ಪಣೆ ಮಾಡಿ ಹೋಗು ಮುಂದೆ ಹೇಳಿ ಹೋಗ್ರಿ. ಬಂದ ಮೇಲೆ ನಿಮ್ಮೊಂದು ಆಫೀಸ್ನಾಗ ಹಂಟ್ರಿ ಎಲ್ಲ ಒಂದು ಬರ್ತೀರಿ, ಅದೇನು ಬರ್ತಲ್ಬೇಕಲ್ಲ. ನೀವು ಎಲ್ಲೆಲ್ಲಿ ಹೋಗಿರಿ, ಎಲ್ಲಿದ್ದೀರಿ, ಯಾವ ಫ್ಲೋರ್ನಾಗ ಇದ್ದೀರಿ, 24 ತಾಸು ನಿಮ್ಮ ಆಫೀಸ್ನಾಗ ನಿಮ್ಮ ಫ್ಯಾಕ್ಟ್ರಿ ಒಳಗೆ ಮಾಹಿತಿ ಬೇಕು ಬೇಡ ಅಲ್ಲ. ಅವ್ರಿಗೇನೋ ಒಂದು 2 ತಾಸಿನ ಸಂಬಂಧ, ಏನೋ ಜೀವನಕ್ಕೆ ಉತ್ತಕ್ಕೆ ಹಾಕ್ತಾರೆ ಅನ್ನೋ ಇಷ್ಟು ವಿಧೇಯರು. ನೀವು ಹೋದಕ್ಕೆ ಬಂದು ನಿಮ್ಮ ಪ್ರತಿಯೊಂದು ಚಲನ ವಲನಗಳೆಲ್ಲ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಅವನೇನು ಆಫೀಸ್ನಾಗೂ ನಿಮ್ಮ IT ಆಫೀಸ್ನಾಗೂ ಅಗ್ದಿ ಗೊತ್ತಿರಬೇಕು ಅಂದಾಗ 20 ಅನಾದಿಕಾಲದ ಋಣ ಕನಕದಾಸರು ಮಾತಿದ್ರು. ಅನಾದಿಕಾಲದ ಋಣನು ಬಂದ ಆ ಭಗವಂತನ ಜೋಡಿ ನಮಗೆ. ಅವಾಗ ಹೋಗು ಮುಂದೆ ಹೇಳಿ ಹೋಗ್ರಿ, ಅವ್ನು ಗೊತ್ತಾಗ್ತದೆ. ನೀವು ಹೇಳಿದ್ರು ನೀವು ಎಲ್ಲಿ ಹೊಂಟಿರಿ, ನಿಂತು ಅವನೇ ಪ್ರೇರಣ ಮಾಡೋಣ, ಹೋಗು ಮುಂದೆ ಪರಮಾತ್ಮ ಇಂಥ ಕೆಲಸಕ್ಕೆ. ಹಿಂಗೆ ದೇವರನ್ನು ಅನುಭವಿಸೋದು ಧರ್ಮ. ದೇವರನ್ನು ಅನುಭವಿಸ್ಬೇಕು, ನಿತ್ಯ ಅನುಭವಿಸ್ರಿ. ದೇವರು ನಿಮ್ಮ ನೇರ ಸಂಬಂಧದ, ಅವ ನಿಮ್ಮ ಬಿಂಬನಾಗ ನಿಮ್ಮ ಎಲ್ಲರೊಳಗೆ ಇದ್ದಾನೆ. ದೇವರೇನು ಭಾಳ ಧೂಳಿಲ್ಲ, ಎಲ್ಲೋ ಬದುಕಾ ಸಮುದಾಯ ಇದ್ದಾನೆ, ಎಲ್ಲೋ ಭಾಳ ಧೂಳು ಇದ್ದಾನೆ, ಏನೇನೇನೇನೇನು ಎಲ್ಲಿ ಪಾಳೆ ಹಚ್ಚಬೇಕು ತಿರುಪತಿ ಹಂಗೆ ಉತ್ಸಾಹ ಇಲ್ಲ. ಒಳಗೆ ಇದ್ದ ಕೃಷ್ಣನನ್ನು ಕಾಣಲಿಕ್ಕೆ ಆಗಲಾರದಂಥ ಕೆಲವು ಮನೋಭೂಮಿಕ, ಕೆಲವು ಮಾನಸಿಕ ವಿಧಗಳನ್ನು ನಾವೇ ಉಂಟು ಮಾಡಿಕೊಂಡ್ವಿ. ಇಲ್ಲೇ ಇದ್ದಾನೆ ದೇವರು. ನಿತ್ಯ ವ್ಯವಹಾರ ಮಾಡಿ. ವ್ಯವಹಾರ ಮಾಡಿದರೆ ನೀವೇ ದೊಡ್ಡ ಮಹಾಂತರು, ಸಂತರು, ಜ್ಞಾನಿಗಳಾಗ್ತೀವಿ. ಆದರೆ ದೇವ್ರ ಜೋಡಿ ನಾವಿನ್ನೂ ಅದು ಉಪದೇಶದ ವಸ್ತು ಇಲ್ಲ, ಶ್ರವಣದ ವಸ್ತು. ಶ್ರವಣ ಮನಕಾನಂದವಿದೆ, ಭಾಳ ಚಂದ ಹೇಳಿದರು. ತೊಗೊಂಡು ಏನು ಮಾಡ್ತೀವಿ, ಬರೀ ಹೇಳೋದೆಲ್ಲ ಚಂದಾಯ್ತು. ನಮ್ಮ ಬದುಕಿನಾಗ ಅದು ಬಂದಷ್ಟು ಭಾಳ ಚಂದ ಆಗ್ತದೆ. ಬರೀ ಕೇಳಷ್ಟು ಚಂದ ಆಗುವುದಿಲ್ಲ, ಬಂದಷ್ಟು ಚಂದ ಆಗ್ತದೆ ಅನ್ನೋದು ಕೃಷ್ಣನ ಅಭಿಪ್ರಾಯ. ಅದಕ್ಕೆ ಉಷಕ್ಕಾಗಿ ಎದ್ದು ಇದು ಮಾನಸ ಪೂಜೆ ಅಂತಾಗಿದ್ರು. ಮನುಷ್ಯನೊಳಗೆ ಸ್ನಾನ ಮಾಡೋದು ಶುದ್ಧವಾದ ಶ್ರದ್ಧಾ ನದಿಯೊಳಗೆ ಆ ಭಗವಂತನನ್ನು ನಿಮ್ಮ ಮಾನಸಿಕವಾಗಿ ಅವನ ಬಗ್ಗೆ ಕೇಳಿದ ಮಹಿಮಾದಿಂದ ಒಂದು ಬಿಂಬವನ್ನು ಕಣ್ಣಿರಿ ಕಲ್ಪನೆ ಮಾಡ್ಕೋಬೇಕು. ಪರಮಾತ್ಮ ಮುಹೂರ್ತಂತು ಬ್ರಾಹ್ಮೇ ಮುಹೂರ್ತೇ ಉತ್ಥಾಯ ವಾಯುಪಸ್ಪೃಶ್ಯ ಮಾಧವ ದದ್ಧವು ಪ್ರಸನ್ನ ಕರ್ಣ. ಒಳ್ಳೆಯ ಪ್ರಸನ್ನ ಕರ್ಣ, ಕರ್ಣ ಅಂದರೆ ಇಂದ್ರಿಯಗಳು ಪ್ರಸನ್ನಾಗಿರ್ಬೇಕು. ಒಳ್ಳೆ ಯಾವುದೇ ಇಂದ್ರಿಯಗಳ ಮೇಲೆ ಪ್ರೆಷರ್, ಅದಕ್ಕೆ ಈ ಮರಾಠಿ ಒಳಗೆ ದಡಪನ್ ಅಂತಾರೆ. ದಡಪನ್ ಅಂದರೆ ಪ್ರೆಷರು, ಯಾವುದ್ರ ಮೇಲೂ ಹಾಕಬೇಡ್ರಿ, ಎಷ್ಟು ಸಹಜವಾಗಿ ಕ್ರಿಯೆ ಆಗ್ಬೇಕು. ಏಕಂ ಅವಾಗ ಏಕಂ ಪರಂ ಜ್ಯೋತಿಷಿ, ಅವನ ಜಗತ್ತಿನ ಸರ್ವೋತ್ತಮನಾದ ಪರಂ ಜ್ಯೋತಿಯಾದ ಪರಮಾತ್ಮನನ್ನು. ಪರಮಾತ್ಮ ಸ್ವಾತ್ಮಾನಂ ತಮಸ ಪರಂ ಧ್ಯಾನ ಮಾಡಿದ ಪರಮಾತ್ಮ. ಧ್ಯಾನ ಮಾಡಿದ ಮೇಲೆ ಬ್ರಹ್ಮಾಖ್ಯಂ, ಆಮೇಲೆ ಈ ಪಂಚಕರ್ಮ ಇಂದ್ರಿಯಗಳ ಪ್ರವೃತ್ತಿಯನ್ನು ನಿರೋಧ ಮಾಡಿ ಅವನು ಪ್ರಸನ್ನ ಮಾಡಿಕೊಂಡ. ಇದಕ್ಕೆ ಪಂಚಕರ್ಮ ಅಂತಾರೆ. ಅದು ಹೆಂಗೆ? ಪ್ರಾಣಾಯಾಮ, ಶ್ವಾಸೋಚ್ಛ್ವಾಸವನ್ನು ತಡಿಬೇಕು ಸ್ವಲ್ಪ, ಅದಕ್ಕೆ ಪ್ರಾಣಾಯಾಮ ಅಂತಾರೆ. ಕೃಷ್ಣ ನಿತ್ಯ ಪ್ರಾಣಾಯಾಮ ಮಾಡ್ತಿದ್ದರು ಬೆಳಗ್ಗೆ ಕೂಡಲೇ. ಅದನ್ನ ಅಥ ಆಮೇಲೆ ಸ್ವಲಕ್ಷಣ ಇಲಕ್ಷಿತ ಭಾವನೆ ಇರುತ್ತೆ. ಅಥಾಪೂತೋ ಅಂಬಸಿ ಅಮಲೆ ಶುದ್ಧ ನೀರಿನೊಳಗೆ ಸ್ನಾನ ಮಾಡಬೇಕು. ನಮ್ಮಲ್ಲಿ ಜೀವನವೇ ಯಜ್ಞ ಅಂತ ಇಟ್ಕೊಂಡಿದ್ದರಿಂದ ಸ್ನಾನವಿಲ್ಲದೆ ಪೂಜಾ ಮಾಡಲಿಕ್ಕೆ ಹಂಗೆ ಬರುವುದಿಲ್ಲ, ಸ್ನಾನ ಮಾಡಲಾರದೆ ಯಜ್ಞ ಮಾಡಲಿಕ್ಕೆ ಹಾಗೆ ಬರುವುದಿಲ್ಲ. ಅದು ನಮ್ಮ ಸಂಸ್ಕೃತಿ.
ನಮ್ಮ ಸಂಸ್ಕೃತಿ. ಜಗತ್ತಿನಾಗ ಯಾರು ಸ್ನಾನದ ಸಂಬಂಧ ಯಾರೂ ಇಲ್ಲ. ಸ್ನಾನ ಇದ್ದದ್ದು ಕಂಪಲ್ಸರಿಯಾಗಿ ನಮ್ಗೆ. ಹೇ, ಅದಕ್ಕೆ ಮತ್ತೊಂದು ನಕಾರಾತ್ಮಕ ಸಕಾರಾತ್ಮಕ ಧನಾತ್ಮಕ ಅಂತ ಇನ್ನೇನು ಹೊಸ ಶಬ್ದ ಬಂದವಲ್ಲ. ಭಾರತೀಯರು ಸಮಶೀತೋಷ್ಣವಾದ ಪ್ರದೇಶದಲ್ಲಿ ಇರುವವರು, ಇವರಿಗೆ ಸ್ನಾನ ಅಂದರೆ ಅಷ್ಟು ದುರ್ಲಭ ಅಲ್ಲ, ಸುಲಭವಾಗಿ ಮಾಡ್ತಾರೆ. ನಾವೆಲ್ಲ ಅಮೆರಿಕಾದಾಗಿರೋರು, ಹೆಚ್ಚು ಬರ್ಫೇ ಹೆಚ್ಚು, ಥಂಡಿನೇ ಹೆಚ್ಚು, ಅದಕ್ಕೆ ಇಲ್ಲೆಲ್ಲ ಸ್ನಾನ ಇರುವುದಿಲ್ಲ. ಅರಿವಿ ತೊಗೊಂಡು ಇಲ್ಲ ಒಂದು ಕಾಗದ ತೊಗೊಂಡು ವರ್ಷಕೊಂಡು ಬಿಟ್ಟು ಮುಗಿಸೋದು ಅಂತ ಹಿಂಗೆ ಅಲ್ಲ. ಆ ಅವಸ್ಥಾನೂ ಹೇಳ ಇಲ್ಲಂತಲ್ಲ, ಒಂದು ಕರ್ಮ ಮಾಡುವಾಗ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವನ ಕರಿಸಿ ಅಂತ ರಾಘವೇಂದ್ರ ಸ್ವಾಮಿ ಹೇಳಿದಂಥ ಮಾತು. ಇಲ್ಲಿ ಕೃಷ್ಣ ಸ್ನಾನ ಮಾಡಲಾರ್ದೆ ಏನೂ ದೈನಂದಿನ ಕ್ರಿಯೆ ಮಾಡಬಾರ್ದು. ಇದು ಒಂದು ನಿಯಮ, ಒಂದು ಸಂಸ್ಕೃತಿ, ಒಂದು ಧರ್ಮ. ಕೃಷ್ಣ ಇದನ್ನು ಹೇಳ, ಯಾಕೆ ಸ್ನಾತ್ವ ಪೀತ್ವ ಏನೇ ಕುಡಿಯೋದಿದ್ರೆ ಸ್ನಾನ ಮಾಡಿ ದೇವರು ಒಂದು ಕೈ ಮುಗಿದು ಕುಡೀರಿ. ದೇವರಿಗೆ ಅಭಿಷೇಕ ಅದೇ ದೊಡ್ಡ ಉಪಕಾರ. ಮಲ್ಕೊಂಡಲ್ಲೇ ಕೃಷ್ಣಾರ್ಪಣೆ ಆಗಿದ್ದರೆ ಏನು ಮಾಡ್ತಿದ್ವಿ, ಅದೇನು ಮಾಡ್ತಿದ್ವಿ ನಾವು? ದೇವರು ಮನೆಯಿಂದ ನಮಗೆ ಅಭಿಷೇಕ ಇವತ್ತಂದರೆ ನಮ್ಮ ಕಾಳಿದಾಸನ ಮಾತು ನೆನಪಾಗ್ತವೆ. ಮ್ಯಾನ್ ಮ್ಯಾನ್ ಸಾವು ಬದುಕಿನ ಅತಿ ಸಹಜತೆ. ಬದುಕು ಇದೇ ಒಂದು ಆಕಸ್ಮಿಕ ಅಂತ. ಮರಣ ಪ್ರಕೃತಿ ಶರೀರ ನಮ್ಮ ವಿಕೃತಿ ಜೀವನ ಮುಖ್ಯತೆ. ವಿಕೃತಿ ಬದುಕಿವಿ, ಇದಕ್ಕೆ ಆಶ್ಚರ್ಯ ಪಡ್ರಿ. ಸಾಯ್ತಾನೆ ಏನು ಆಶ್ಚರ್ಯ ಪಡ್ಕೊಂಡಿಲ್ಲ. ಆ ದೇಹ ನಮ್ಮ ಗರುಡ ಪುರಾಣ ಒಂದು ಕೈ ಹೇಳ್ತಾನೆ, ಕಾಯೇ ಕಾನಾಮ ನಿತ್ಯತ. ಇದನ್ನು ನಿರ್ಮಾಣ ಮಾಡಲಿಕ್ಕೆ, ಈ ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ ಎಂತಹ ಮಟೀರಿಯಲ್ ಬಯಸೋದು ಗೊತ್ತೇನು ನಿಮಗೆ? 6 ತಾಸಿಗಿಂತ ಹೆಚ್ಚಿನ ಆಯುಷ್ಯ ಇಲ್ಲ ಇದ್ದಂಥ ಮಟೀರಿಯಲ್ ಬಯಸೋದು. ಯಾವ ಪದಾರ್ಥ ನಿರ್ಮಾಣ ಮಾಡಿದಿರಿ ಅದರ ಆಯುಷ್ಯ 6 ತಾಸು. ಅಂಥ ಕಚ್ಚಾ ಸಾಮಗ್ರಿಗಳಿಂದ ನಿರ್ಮಿತವಾದದ್ದು ದೇಹ, ಇದು ಪರ್ಮನೆಂಟ್ ಇರಬೇಕು ಅಂತ ಹೆಂಗೆ ಇರ್ತದೆ? ಅನ್ನ ನೀವೇನು ಮಾಡ್ತೀರಿ, ಅನ್ನದ ಆಯುಷ್ಯ ಎಷ್ಟಪ್ಪ? ಅದು 5-6 ತಾಸಿನಾಗ ಹಳಿಸಿ ಹೋಗ್ತದೆ. ಹಾಗಾದ್ರೆ 6 ತಾಸಿನ ಆಯುಷ್ಯವನ್ನು ಹೊಂದಿದ ಅನ್ನದಿಂದ ನಿರ್ಮಿತವಾದ ದೇಹ, ಆ ಅನ್ನದ ಆಯುಷ್ಯನೇ 6 ತಾಸು ಇದ್ದಂಗೆ. ಆ ಅನ್ನದಿಂದ ನಿರ್ಮಾಣವಾದ ಈ ದೇಹ ಇದು ಪರ್ಮನೆಂಟ್ ಇರ್ತದೆ. ಇದು 108 ಏನು 108 ಸಂಖ್ಯಾದಾಗ ಅಷ್ಟೇ 108 ಇದೇ 108 ಇರ್ತದೆ. ಏನು ಈ ಕಾಯ ಕಾನಾಮ ನಿತ್ಯತ, ಅದಕ್ಕೆ ಇದು ನಿರ್ಮಿತ ಆದದ್ದೇ ಹಂಗೆ. ಅದಕ್ಕೆ ಮರಣಕ್ಕೆ ಯಾರು ಅಂದಬಾರ್ದು, ಅದು ಸಹಜತೆ. ಬದುಕಿವಿ ನೋಡ್ರಿ, ಇದಕ್ಕೆ ಆಶ್ಚರ್ಯ ಪಡ್ಬೇಕು ನಾವು ಜೀವನದಾಗ. ಯಾಕೆ ಹೇಳಿಕ್ ಬಂತು ಅಂದರೆ ಅದಕ್ಕೆ ಕೃಷ್ಣ ಅಂಬಸಿ ಶುದ್ಧವಾದ ಸ್ನಾನ ಮಾಡಬೇಕು ನಮ್ಮೆಲ್ಲ. ಒಮ್ಮೆ ಸ್ನಾನ ಮಾಡಿದ್ವಿ ಅಂದರೆ ಮುಂದೆ ಎಲ್ಲ ದೈನಂದಿನ ವ್ಯವಹಾರಗಳನ್ನು ಭಗವಂತನ ಪೂಜಾ ರೂಪದಿಂದ ಅನುಸಂಧಾನದಲ್ಲಿ. ನೀವೊಬ್ಬ ಡಾಕ್ಟರು, ಒಬ್ಬ ವೈದ್ಯರು, ನೀವೊಬ್ಬ ದೊಡ್ಡ ವ್ಯಕ್ತಿ, 1000 ಪೇಷಂಟ್ ಬರ್ತಾವೆ ನಿಮ್ಮಲ್ಲಿ. ಅದೊಂದು ಒಂದೊಂದು ಪೇಷಂಟ್ಗಳಿಗೆ ಪರೀಕ್ಷೆ ಮಾಡಿ ಅವರಿಗೆ ಯೋಗ್ಯವಾಗಿರ್ತಕ್ಕ ಚಿಕಿತ್ಸೆಯನ್ನು ಕೊಟ್ಟು, ಅದು ದೊಡ್ಡ ದೇವ್ರ ಪೂಜೆ, ಭಾಳ ದೊಡ್ಡ ದೇವ್ರ ಪೂಜೆ. ಅದು ಯಾವ್ಯಾವ ವೃತ್ತಿ ವಕೀಲಿದ್ದೀರಿ, ಕನ್ಸಲ್ಟೇಷನ್ ಮಾಡಿದ್ದೀರಿ, ಇನ್ಯಾವುದೋ ದೊಡ್ಡ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ಇದ್ದೀರಿ, CA ಇದ್ದೀರಿ, ಹೆಂಗೆ ರೊಕ್ಕ ಉಳಿಸ್ಕೊಂಡು ಕಳಿಸಿದ್ರಿ, ನೀವು ಏನೇ ಮಾಡಿ ಪಾಪ, ಏನು ತಪ್ಪೇನಲ್ಲ. ಆದರೆ ನೀವು ಮಾಡುವ ವೃತ್ತಿ ಭಗವತ್ ಪೂಜೆ ಆಗ್ಬೇಕಾದ್ರೆ ಸ್ನಾನ ಮೊದಲು ಆಗ್ಬೇಕು. ಕೃಷ್ಣ ಅದು ಮೊದಲು ಮಾಡಿದಂತ ಅಥಾಪೃತೋ ಅಂಬಸಿ ಅಮಲೆ. ನಿತ್ಯದಲ್ಲಿ ಸ್ನಾನ ಇದು ಭಾರತೀಯರ ಜೀವನದಾಗ ಅತಿ ಸಹಜವಾದ ಪ್ರಕ್ರಿಯೆ. ನಾವು ಯಾವಾಗೂ ಒಂದು 15 ವರ್ಷದಿಂದ ನಮಿಷಾಣಕ್ಕೆ ಹೋಗಿದ್ದೆ. ಅವನು ಅಮಾಸೆ ಚಕ್ರತೀರ್ಥ ಅಂತದ. ಉತ್ತರ ಭಾರತದ ಜನ ಆಸ್ತಿಕರು ಭಾಳ. ಯಾವ 3 ತಿಂಗಳ 4 ತಿಂಗಳ ಕೂಸುಗಳನ್ನು ಕರ್ಕೊಂಡು ಬಂದಿದ್ದು ಸಹಜವಾಗಿ ಆ ಚಳಿ ಒಳಗೆ ಆ ಮಕ್ಕಳು ಎಬ್ಬಿಸ್ತಿ ಮುಳುಗಿಸ್ತಿದ್ದವು, ಸ್ನಾನ ಮಾಡಿಸ್ತಿದ್ದವು. ಶ್ರದ್ಧಾ ಸ್ನಾನ ಅಂಬುದು ಭಾರತೀಯರ ಸಂಸ್ಕೃತಿಯೊಳಗೆ ಅವರು ಬದುಕಿನ ಒಂದು ಅವಿಭಾಜ್ಯ ಅಂಗಾಗಿದೆ. ಅದಕ್ಕೆಲ್ಲ ಮತ್ತೆ ಸೈಂಟಿಫಿಕ್ ಆಯಿತು, ಶಾಸ್ತ್ರೀಯ ಕಾರಣಗಳವ, ಮನುಷ್ಯ ಎಷ್ಟು ರೋಮವ, ಎಷ್ಟು ರಂಧ್ರವ, ರಂಧ್ರದಿಂದೆಲ್ಲ ಬೆವರು, ಇನ್ನು ಯಾವುದಾದ್ರು ಕಸಮ ಸೋರಿರ್ತದೆ, ಸ್ವಚ್ಛ ಆಗ್ಬೇಕು, ಫ್ರೆಶ್ ಆಗ್ತಾನೆ, ಇವೆಲ್ಲ ಕಾರಣಗಳು ಭಾಳ. ಆಯುರ್ವೇದ ಚರಕ ಈ ಒಂದು ಸ್ನಾನಕ್ಕೆ ಹಸಿವೆ ಆಗ್ತದೆ. ಇನ್ನು ಅದರಿಂದ ಏನೇನೇನು ಅವೆಲ್ಲ ಲೌಕಿಕ ಕಾರಣಗಳು. ಅದಕ್ಕಿಂತ ಮುಖ್ಯವಾಗಿ ಸ್ನಾನ ಶುದ್ಧತೆ, ಸಮಾಧಾನ, ಒಂದು ಆನಂದಿಸ್ತದೆ ಸ್ನಾನದಾಗ. ಕೃಷ್ಣ ಅದನ್ನ ಅನುಸಾರ ಮಾಡ್ತಿಲ್ಲ. ಅದಕ್ಕೆ ಆದಷ್ಟು ಜೀವನದಾಗ ಸ್ನಾನ ಮಾಡಿ ಎಲ್ಲ ತಿನ್ನೋದು ಕುಡಿಯೋದು ಮಾಡಬೇಕು. ಮೊದಲೇ ಎಲ್ಲ ಮುಗಿಸಿ ಆಮೇಲೆ ಸ್ನಾನ, ಔಪಚಾರಿಕ ಸ್ನಾನ ಮಾಡಿದ್ರೆ ಅದಕ್ಕೆ ಅದು ನಮ್ಮ ವೃತ್ತಿ ಪ್ರವೃತ್ತಿಗಳು ಭಗವಂತನ ಪೂಜೆ ಆಗುವುದಿಲ್ಲ. ಅದಕ್ಕಾಗಿ ಅಥಾಪೃತು ಅಂಬಸಿ ಅಮಲೆ ಯಥಾವಿಧಿ ಕ್ರಿಯಾಕಲಾಪಂ ಪರಿಧಾಯ ವಾಸಸಿ. ಒಳ್ಳೆಯ ಉತ್ತಮವಾದ ನಿತ್ಯದಲ್ಲಿ ಒಗೆದ ಬಟ್ಟೆಯನ್ನೇ ಉಡಬೇಕು.
ಅದಕ್ಕೆ ಮಡಿ ಅಂದ್ರೆ ಅದು ಒಗೆದದ್ದಿರ್ಬೇಕು, ಸ್ವಚ್ಛ ಇರಬೇಕು, ಶುದ್ಧ ಇರಬೇಕು, ಅದು ಮಡಿ. ಮಡಿ ಮಡಿ ಅಂತಂದ್ರೆ ಅದು ಕರೀಲಾರ್ದ ಪಂಜ, ಅವು ಮಡಿ ಬರುವುದಿಲ್ಲ. ಮತ್ತೆ ಅವು ಸ್ವಚ್ಛ ಇರಬೇಕು, ಶುದ್ಧ ಇರಬೇಕು, ಆ ಅಂಥ ವಸ್ತು ಅದು ಮಡಿ ಅಂತ ಕರೀತಾರೆ ಕೃಷ್ಣ. ಅಂಥ ಪರಿಧಾಯ ವಾಸದಿ ಚಕಾರ ಸಂಧ್ಯಾ ಉಪಗಮಾದಿ ಸಪ್ತಮ. ಸಂಧ್ಯಾ ವಂದನ, ಸಂಧ್ಯಾ ಅಂದರೆ ಏನಿದು? ದೇವರು ನಮಗೆ ಈ ಜಗತ್ತಿನಾಗ ನೀವು ನೋಡ್ರಿ, ಎರಡು ಪಾಯಿಂಟು ಭಗವಂತನ ಬಗ್ಗೆ ನೀವು ಕಾಣ್ತೀರಿ. ಅವ್ರಿಗೆ ಏನದು ಎರಡು ಮುಖ್ಯವಾದ ಪಾಯಿಂಟ್ಗಳು ಅಂದರೆ, ಒಂದು ಪ್ರಯೋಜನ ಇಟ್ಟುಕೊಳ್ಳದೆ ಯಾರಿಂದಲೂ ಏನನ್ನೂ ಬಯಸದೆ ನಿಷ್ಕಾರಣವಾಗಿ ಉಪಕಾರವನ್ನು ಮಾಡುವಂಥ ವ್ಯಕ್ತಿ ಒಬ್ಬನೇ ಒಬ್ಬ ಅವನು ದೇವ. ಇದನ್ನು ಬಿಟ್ಟು ಯಾರೇ ನಿಮಗೆ ಉಪಕಾರ ಮಾಡಲಿ, ನಿಮ್ಮಿಂದ ಏನಾದರೂ ಪ್ರಯೋಜನ ದೃಷ್ಟಿದ್ದೇ ಸರ್. ನಮ್ಮಿಂದ ಏನನ್ನೂ ಬಯಸದೆ ಕೇವಲ ನಮಗೆ ಉಪಕಾರ ಮಾಡುವಂಥ, ನಮಗೆ ದೇಹವನ್ನು ದೇವರು ನಮಗೆ ದೇಹ ಕೊಡ್ತಾನೆ ಎಲ್ಲರಿಗೂ, ನಾವು ಏನು ಉಪಕಾರ ಮಾಡುವುದು ನಮ್ಮಿಂದ ಅಪೇಕ್ಷೆ ಇಟ್ಕೊಂಡ ನಮ್ಮ ಏನೇನೇನು ನಮ್ಮಿಂದ ಹಂಗೆ ಆಗುವುದೇನದು? ಹಿಂಗೆ ಇಡೀ ಜಗತ್ತಿನಾಗ ಏನೂ ಪ್ರಯೋಜನ ಇಟ್ಕೊಳ್ಳದೆ ಅಖಂಡವಾಗಿ ಉಪಕಾರ ಮಾಡುವಂಥ ಏಕಮೇವ ವ್ಯಕ್ತಿಯ ಸಂಬಂಧ ನಮಗೆ ನಿಮಗೆ ಅದು ಅಮ್ಮ ಪರಮಾತ್ಮ. ಇದು ನಂಬರ್ ಒನ್ ಪಾಯಿಂಟ್. ಇನ್ನೊಂದು, ಯಾವುದೋ ಅಂಗಡಿಗೆ ಹೋದ್ರಿ, ಮೊಬೈಲ್ ತೊಗೊಂಡು ಬಂದ್ರಿ, ಆ ಮೊಬೈಲ್ ನಿರ್ಮಾಣ ಮಾಡಿದ ವ್ಯಕ್ತಿ ಅವನ ಸಂಬಂಧ ನಿಮ್ಗೇನಾದ್ರು ಬರ್ತದೆ ಇನ್ನು ಮುಂದೆ? ಅಲ್ಲೇನೋ ಮಿಕ್ಸರ್ ಗ್ರೈಂಡರ್ ತೊಗೊಂಡು ಬಂದ್ರಿ, ಅರಿವಿ ಒಯ್ಯುವುದಂತ ಏನೋ ಒಂದು ಮಷಿನ್ ತಂದಿರ್ತಾರೆ ತೊಗೊಂಡು ಬಂದ್ರಿ, ಸಾವಿರಾರು ಮಷಿನ್ ತೊಗೊಂಡು ಬಂದ್ರಿ, ಆದರೆ ಆ ಮ್ಯಾನುಫ್ಯಾಕ್ಚರ್ ಅದನ್ನು ನಿರ್ಮಾಣ ಮಾಡಿದ ವ್ಯಕ್ತಿಯ ಸಂಬಂಧ ಒಮ್ಮೆ ಆ ವಸ್ತುವನ್ನು ತೊಗೊಂಡು ಬಂದ ಮೇಲೆ ನಿಮಗೆ ಏನೇನೇನೇನೂ ಇಲ್ಲ. ಮೈಕು ಹಚ್ಚಿರ್ತಾರೆ, ಆರೂವರೆಗೆ ಹಚ್ಚಾರೆ, ಇನ್ನು ಎಂಟ್ರ ತನಕ ಇದನ್ನು ಯಾರು ಹಚ್ಚಾರೆ ಅವರೇನು ಇಲ್ಲಿ ಮಗಳು ಕಿರುಕು ಅಣೇನೂ ಇಲ್ಲ, ಹಚ್ಚ ಅವರು ಹೋಗಿ ಬರ್ತಾರೆ. ಅದಕ್ಕೊಬ್ಬ ಭಾಳ ಚಂದ ಹೇಳ್ತಿದ್ದ, ಮುರಾರಿ ಬಾಪು ಅಂತ ಹೇಳ್ತಿದ್ದ, ಸಭಾದಾಗ ಉಪನ್ಯಾಸಕ್ಕೆ ಮೂರು ಥರದ ಜನ ಇರ್ತಾರೆ ಅಂತ. ಕೆಲವರು ಆಸ್ವಾದಕರು ಅಂತ ಅಂದ್ರೆ ಪ್ರವಚನದ ರಸವನ್ನು ಆಸ್ವಾದನ ಮಾಡುವವರು ಆಸ್ವಾದಕರು ಅಂತ ಒಂದು ವರ್ಗ. ಕೆಲವರು ಆಯೋಜಕರು, ಮೈಕ್ ಹಚ್ಚಿ ಇಟ್ಟು ಅಂದ್ರೆ ಮುಂದೆ ಅವನು ಮತ್ತೆ ಬರುವುದೇ ಇಲ್ಲ, ನಿಮ್ಮ ಮುಗಿದು ಘಂಟೆ ಬಾಕಿ ಮೇಲೆ ಬರ್ತಾರೆ ಅವರು. ಇವರು ಆಯೋಜಕರು, ಆಸ್ವಾದಕರು, ಇನ್ನು ಕೆಲವರು ಆಲೋಚಕರು, ಕಂಪೇರಿಟಿವ್ ಸ್ಟಡಿ, ಅಲ್ಲಿ ಏನು ದೋಷದ ಯಾವ ಶಬ್ದ ಹೆಂಗೆ ಉಚ್ಚಾರಣ ಮಾಡಿದ್ರು ಈ ದೋಷವನ್ನೇ ನೋಡ್ತಿರ್ತಾರೆ. ಇವರು ಆಲೋಚಕರು, ಹಿಂಗೆ ಆಲೋಚಕರು, ಆಸ್ವಾದಕರು, ಆಯೋಜಕರು ಅಂತ. ಹಂಗೆ ದೇವರು ಒಂದು ದೇಹವನ್ನು ಕೊಟ್ಟ ಮೇಲೆ, ಹಂಗೆ ಮೊಬೈಲ್ ತೊಗೊಂಡು ಬಂದ ಮೇಲೆ ನಮ್ಮ ಕೈಯಾಗಿದ್ದ ಮೊಬೈಲು ನಾವು ಬಯಸೋ ತೊಗೊಳ್ತೀವಿ. ಈ ಮಷಿನ್ ತರ್ತೀವಿ, ಅದಕ್ಕೆ ಅದು ನಿರ್ಮಾಣ ಮಾಡಿದ ವ್ಯಕ್ತಿ 24 ತೋರಿಸ ಮಷಿನ್ ಜೋಡಿ ನಮ್ಮ ಮನೆ ಒಳಗೆ ಇರಬೇಕು ಎಂಬ ಅನಿವಾರ್ಯತೆ ಯಾರಿಗೂ ಇಲ್ಲ. ಇದು ಎಲ್ಲ ವಸ್ತುಗಳ ಬಗ್ಗೆ ಇಲ್ಲದ, ಆದರೆ ದೇವರ ಬಗ್ಗೆ ಮಾತ್ರ ಹಿಂಗಿಲ್ಲ, ಅನಿವಾರ್ಯದ. ನಮಗೆ ಈ ದೇಹವನ್ನು ಕೊಟ್ಟ, ಕಣ್ಣು ಕಿವಿ ಮೂಗು ಇಂದ್ರಿಯ ಎಂಥ ಶಕ್ತಿ, ತಾಯಿಯ ಗರ್ಭದಾಗಿದ್ದಾಗೆ ಈ ಕಣ್ಣು ಕಣ್ಣಿನ ಇಡೀ ಜಗತ್ತನ್ನು ನೋಡುವ ಶಕ್ತಿ, ಮನಸ್ಸು ಎಲ್ಲ ವಿಚಾರ ಮಾಡುವ ಶಕ್ತಿ, ಬುದ್ಧಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡುವ ಶಕ್ತಿ, ಎಲ್ಲನೂ ಇಷ್ಟೇ ಕೈಸನ ಲಿವರು ಕಿಡ್ನಿ ಸಣ್ಣ ಕಲ್ಲು ದೊಡ್ಡ ಕಲ್ಲು ಅದು ಏನೇನು ನರಗಳು ನಾಡಿಗಳು ಏನೇನು ಬೇಕು ಎಲ್ಲ ನಿರ್ಮಾಣ ಮಾಡಿ ಕಳಿಸ ದೇವರು. ಕಳಿಸಿದ ಮೇಲೆ ಅವನದೇನು ನಮಗೆ ಸಂಬಂಧ ಅಂತ ನೀವು ಹೆಂಗೆ ಬಾಕಿ ಲೌಕಿಕವಾದ ವಸ್ತುಗಳಿಗೆ ಅಂತಿಲ್ಲ, ಏನು ಸಂಬಂಧ ಇಲ್ಲ ನಿಮಗೆ. ಹಂಗಲ್ಲ, 24 ತಾಸು ಮೈಕ್ ಹಚ್ಚಿದ ಮೇಲೆ 24 ತಾಸು ಇರಬೇಕಂತ, ಮೈಕ್ನಾಗೂ ಇರಬೇಕು ನಮ್ಮೊಳಗೂ ಇರಬೇಕು, ಈ ರೀತಿ ದೇವ್ರ ಸಂಬಂಧ. ಅದಕ್ಕೆ ಅಗ್ನಿನ ರೈಮಶ್ನವತ ಪೋಷಮೇವ ದಿವೇ ದಿವೇ, ಅಗ್ನಿ ಅಂಗ ಪ್ರಣೇತೃತ್ವ ಕೇನೇಶು ಕಂ ಪತತಿ ಪ್ರೇಷಿತ ಮನಃ ಕೇನಃ ಪ್ರಾಣಃ ಪ್ರಥಮ ಪ್ರೇತಿಯುಕ್ತ ಕೇನೇಶು ಕಂ ವಾಚಮಿಮಾಂ ವದಂತಿ. ಏನಿಲ್ಲ, ಶ್ರೋತ್ರಸ್ಯ ಶ್ರೋತ್ರಂ ಮನಸ್ಸೋ ಮನೋ ಯದ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ. ಇದೇ ಉಪನಿಷತ್ತು, ಕೇನೋಪನಿಷತ್ತು ತಲೌಕಾರ. ಎಲ್ಲ ಭಗವಂತ ಇದ್ದೇ ನಡೀತದೆ, ಇಲ್ಲಾಂದ್ರೆ ನಡೀಲಿಲ್ಲ. ಅವ್ರ ಹಿಂದೆ ಅದಕ್ಕೆ ಸೃಷ್ಟಿಯ ಬಗ್ಗೆ ಒಂದು ಮಾತು ಕೇಳ್ತಿರ್ತೀನಿ, ಎಷ್ಟು ಚಂದ ಡಿಸೈನ್ ಮಾಡ್ಯಾನು ಮನುಷ್ಯ ಇಡೀ ಜಗತ್ತಿನೊಳಗಿನ ಯಾವ ದಕ್ಷಿಣ ಧ್ರುವ ಉತ್ತರ ಧ್ರುವ ಜಗತ್ತಿನ ಯಾವುದೇ ಮೂಲೆಯೊಳಗೆ ಹೋಗ್ರಿ, ಇದು ಕಣ್ಣು
ಇಲ್ಲೇ ಎರಡು ಕಿವಿ ಇರಬೇಕು, ಇಲ್ಲೇ ಮೂಗಿರ್ಬೇಕು, ಇಲ್ಲೇ ಬಾಯಿ ಇರಬೇಕು, ಅಲ್ಲಿ ಒಳಗೆ ಹಲ್ಲು ಇರಬೇಕು, ಹಲ್ಲು ಬಿರಿಸಿರ್ಬೇಕು, ನಾಲಿಗೆ ಭಾಳ ಮೆತ್ತಗಿರ್ಬೇಕು, ಈ ಕೈಯೆಲ್ಲ ಹೆಂಗೆ ಈ ಮನಸ್ಲಿಕ್ಕೆ ಬರಬೇಕು ಹಂಗೆ, ಇವೆಲ್ಲನೂ ಅಖಂಡ ಹಿಂಗೆ ಇದ್ದು ಅಂದ್ರೆ ಮನಸ್ಲಿಕ್ಕೆ ಬರಲಾರ್ದು ಹಂಗೆ, ಇದು ಹೆಂಗೆ ಇಲ್ಲಿ ನೀಲಿ ಕೈ ಬರ್ತ ಮನಸ್ಲಿಕ್ಕೆ ಬರಲ್ಲ, ಹಂಗೆ ಹಿಂಗೆ ಮಾಡಿದ್ದ ಅಂದ್ರೆ ದೇವರು ಏನು ಮಾಡ್ತಿದ್ದು ಫಲಿತ ಆಗಿಲ್ಲ. ಬರೊಬ್ಬರು ಎಲ್ಲೆಲ್ಲೆಲ್ಲೆಲ್ಲ ಏನು ಇಷ್ಟು ಚಂದ ಡಿಸೈನ್ ಮಾಡ್ಯಾನ, ಪ್ರತಿಯೊಂದು ಡಿಸೈನ್ದು ಹಿಂಗೊಂದು ಪ್ಲ್ಯಾನ್ ಅದ, ಪ್ಲ್ಯಾನದ ಹಿಂಗೊಂದು ಪರ್ಪಸ್ ಅದ. ಇದು ದೇವರ ಅದ್ಭುತದ, ಇಷ್ಟು ಉಪಕಾರ ಮಾಡಿದ ದೇವರನ್ನ ಒಂದು ಮೂರು ಹೊತ್ತಾದರೂ ಸ್ಮರಣ ಮಾಡೋದು ಬೇಡ, ಮೂರು ಹೊತ್ತು ಸ್ಮರಣ ಮಾಡೋದು ಬೇಡ ಇಷ್ಟಂಥ ಭಗವಂತನನ್ನು. ಅದಕ್ಕೆ ಸಂಧ್ಯಾ ಅಂತಾರೆ, ಸಂಧೀಯತೆ ಅನಯಾಯಿತಿ ಸಂಧ್ಯಾ. ನಮಗೂ ದೇವರಿಗೂ ನೇರವಾಗಿರ್ತಕ್ಕ ಸಂಪರ್ಕವನ್ನು ಸಾಧಿಸುವ ಒಂದು ಕ್ರಿಯಾ ಅದು ಸಂಧ್ಯಾ. ಮೂರು ಹೊತ್ತೇನು ಮಾಡ್ತೀವಲ್ಲ, ಸಂಧೀಯತೆ ಅನಯ ಅನಯ, ಈ ಪ್ರಕ್ರಿಯಾದಿಂದ ಸಂಧೀಯತೆ ದೇವರ ನೇರವಾದ ಸಂಪರ್ಕವನ್ನು ಮನುಷ್ಯ ಸಾಧಿಸುತ್ತಾನೆ. ನಮ್ಮಲ್ಲಿ ಯಾರೋ ದೇವದೂತರು ಇಲ್ಲ, ಆಯ್ತು ಅರ್ಕೊಂಡು ಹೋಗಿ ಚೀಟಿ ತೊಗೊಂಡು ಪ್ರಸಂಗ ಏನೂ ಇಲ್ಲ. ನಮ್ಮ ಹಿಂದೂ ಧರ್ಮ ಈ ಸನಾತನವಾದ ಧರ್ಮ ವೈದಿಕ ಧರ್ಮದೊಳಗ ಭಗವಂತನಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಅತಿ ನೇರವಾದ ಸಂಪರ್ಕ. ನಿಮ್ಮ ವ್ಯವಹಾರ ಎಲ್ಲ ಅವನ ಜೋಡಿ ಇರಬೇಕು, ಅವ ನಿಮ್ಮ ಜೋಡಿ ನೇರವಾಗಿ ವ್ಯವಹಾರ ಮಾಡ್ತಾನೆ. ಹಿಂಗೆ ಭಗವಂತನ ಸಾಕ್ಷಾತ್ ಸಂಬಂಧವನ್ನು ನಮಗೆ ವಿಧಾನ ಮಾಡಿಕೊಡ್ತಾರೆ, ಅನುಭವ ಮಾಡಿಕೊಡ್ತೀವಿ. ಆ ಅನುಭವವನ್ನು ಪಡಿತಾ ಒಂದು ಕ್ಷಣ ಅದು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ದೇವರಿಗೆ ಕೃತಜ್ಞರಾಗುವ ಒಂದು ಕ್ರಿಯಾ, ಅದಕ್ಕೆ ಸಂಧೀಯತೆ ಅನಯ ಅನಯ. ಈ ಉಪಾಯ ಈ ಪ್ರಕ್ರಿಯಾದಿಂದ ಸಂಧೀಯತೆ ದೇವರ ನೇರವಾದ ಸಂಬಂಧವನ್ನು ಸಂಪಾದನೆ ಮಾಡ್ತೀವಿ, ಅದಕ್ಕೆ ಸಂಧ್ಯಾ. ಅದನ್ನು ಕೃಷ್ಣ ಕ್ರಿಯಾಕಲಾಪ ಚಕಾರ ಸಂಧ್ಯಾ ಉಪಗಮಾದಿ ಸತ್ತಮ ಹುತಾನದ ನಿತ್ಯ ಯಜ್ಞೆಯಾಗಿ ಮಾಡ್ತಿದ್ದ. ಭಾರ್ಯದ ಈ ಯಜ್ಞಯಾಗಾದಿಗಳ ಬಗ್ಗೆ ಭಾಳ ಸಂಶೋಧನೆ ಮಾಡಿದವರು ಆರು ಸಮಾಜದವರು, ಈ ಎರಡು ವರ್ಷ ಆಯಿತು ಸ್ವಾಮಿ ದಯಾನಂದರಾಗಿ. ಯಜ್ಞದ ಬಗ್ಗೆ, ಅದರ ವೈಜ್ಞಾನಿಕತೆಯ ಬಗ್ಗೆ ಅಥವಾ ಅದರ ಕರ್ತವ್ಯದ ಬಗ್ಗೆ ಭಾಳಷ್ಟು ಸಂಶೋಧನೆ ಮಾಡ್ಯಾರು ಮಾಡಿ. ನಮಗೆ ಹುತಾನದ ಬ್ರಹ್ಮ ಜಜಾಪ ವಾಗ್ಯತಃ ಮೌನವಾಗಿ ಜಪ ಉಪಾಂಶು ತುಟಿ ಸುಲೇಗೆ ಬೆಳಿಬಾರ್ದು, ಮನುಷ್ಯನಾಗೆ ಉಚ್ಚಾರಣ ಮಾಡಬೇಕು. ಇದು ಜಪದ ಕ್ರಮ ಅರ್ಥಾನುಸಂಧಾನಪೂರ್ವಕವಾಗಿ. ಹಂಗೆ ಉಪಾಂಶು ಜಜಾಪ ವಾಗ್ಯತಃ ಕೃಷ್ಣ ಮೌನವಾಗಿ ದಿನ ಜಪ ಮಾಡ್ತಿದ್ದ. ಜಪ ಜಾತಂ ಪಾತ್ರಿ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಪಾಡುವುದು ಜಪ. ಅದಕ್ಕೆಲ್ಲ ಭಾರತ ಶಬ್ದ ಅದನ್ನು ಅನ್ನೋ ಪುರಶ್ಚರಣ ಪಠಣ ಪಾರಾಯಣ ಮಾಡುವುದರಿಂದ ಶಬ್ದದೊಳಗೂ ದೇವರೊಂದು ವಿಶಿಷ್ಟ ಶಕ್ತಿ ಇರ್ತಾನೆ, ಶಬ್ದದಾಗ ಭಾಳ ದೊಡ್ಡ ಶಕ್ತಿ ಇರ್ತಾನೆ. ಈ ಪ್ರಪಂಚ ನಡೆಯುವುದೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಿಲ್ಲ, ಶಬ್ದದಿಂದೇ. ಅದೇ ರೀತಿ ಶಬ್ದ ಸ್ವಯಂ ಜ್ಯೋತಿ ಆ ಸಂಸಾರ ನದಿಪ್ಯತೆ ಇಲ್ಲ ಮಂದಂತಮ ಕೃಷ್ಣಂ ಜಾಯೇತ ಭುವನತ್ರಯಂ. ಒಂದು ಶಬ್ದ ಎಂಬುದು ದೇವರೇನಾರೇ ಒಂದು ಶಕ್ತಿಯನ್ನು, ಶಬ್ದ ಎಂಬುದು ಒಂದು ಊರ್ಜಾ, ಶಬ್ದ ಎಂಬುದು ಒಂದು ಶಕ್ತಿ. ಜಗತ್ತಿನ ಶಬ್ದ ಎಂಬುದನ್ನು ನಿರ್ಮಾಣ ಮಾಡಿದ್ದಿಲ್ಲ ಅಂದರೆ ಯಾರ ಭಾವನೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ, ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ. ಶಬ್ದ ಭಗವಂತ ನಿರ್ಮಾಣ ಮಾಡಿದ್ದು. ಪತಂಜಲಿ ವ್ಯಾಕರಣ ಮಹಾಭಾಷ್ಯ ಬರಲು ಪತಂಜಲಿ ಈ ಶಬ್ದ, ಶಬ್ದಗಳ ಅರ್ಥಗಳ ಸಂಬಂಧ, ಶಬ್ದಕ್ಕೂ ಮನುಷ್ಯನಿರ್ತಕ್ಕ ಸಂಬಂಧ, ಆ ಶಬ್ದೋಚ್ಚಾರಣೆಗೆ ಅನುಕೂಲ ಆಗುವ ಹಾಗೆ ಕಂಠ, ಅಕುಹ ವಿಸರ್ಜನೆಯ ನಮ್ಮ ಕಂಠ, ಇಕ್ವೇಷ ನಮ್ಮ ತಾಲು, ಋತುರಸ ನಮ್ಮ ಮೂರ್ಧ, ಏನು ಇಂದ್ರಿಯ ಕೊಟ್ಟಾನು ಯಾವ್ಯಾವ ವಿಧದ 51 ವರ್ಣಮಾಲೆಯನ್ನು ಉಚ್ಚಾರಣ, ಎಲ್ಲೆಲ್ಲಿ ಯಾವ್ಯಾವ ಸ್ಥಾನ ಯಾವ್ಯಾವ ಪ್ರಯತ್ನದಿಂದ ಹುಟ್ಟಿಸ್ಬೇಕು, ಅಷ್ಟೆಲ್ಲ ಇಷ್ಟು ಎಲ್ಲ ಸಂಯೋಜನೆ ಮಾಡಿ ಇಷ್ಟು ಚಂದ ಪ್ಲ್ಯಾನು ಮಾಡಿ ಕಂಠ ಇವೆಲ್ಲ ಒಂದೊಂದೊಂದೊಂದು ಕೊಟ್ಟಾನು. ಶಬ್ದಕ್ಕೂ ಮನುಷ್ಯನ ಬದುಕಿರ್ತಕ್ಕ ಸಂಬಂಧ, ಅದಕ್ಕೆ ಜಪ. ಆ ಶಬ್ದದೊಳಗಿನ ಶಕ್ತಿ ನಮ್ಮಲ್ಲಿ ಹೀಟ್ ಭಾಳ ಆಗ್ಯದೆ, ಹೇ ಬಿ ಕಾಂಪ್ಲೆಕ್ಸ್ ತೋರಿಸಿ. ಬಿ ಕಾಂಪ್ಲೆಕ್ಸ್ನಾಗ ಏನದ ನಿಮ್ಗೆ ಹೀಟ್ ಕಡಿಮೆ ಮಾಡೋ ಗುಣ ಇಟ್ಟಾನಿಲ್ಲ, ಅದಕ್ಕೆ ಮೂರು ಹೊತ್ತು ನುಂಗಿಸಿ, ಅದೇನು ಬಿ ಕಾಂಪ್ಲೆಕ್ಸು. ಅದು ಅದರೊಳಗಿನ ಶಕ್ತಿ ನಿಮ್ಮೊಳಗೆ ಸಂಕ್ರಮಿತ ಆಗಬೇಕು, ಅದಕ್ಕೆ ಬಿ ಕಾಂಪ್ಲೆಕ್ಸ್ ತೋರ್ತೀವಿ. ಹಂಗಾದ್ರೆ ಶಬ್ದದೊಳಗೂ ದೇವರ ಶಕ್ತಿ ಇರ್ತಾನೆ, ಭಾರಿ ಶಕ್ತಿ ಇರ್ತಾನೆ, ಅದು ಊರ್ಜಾ, ದೊಡ್ಡ ಊರ್ಜಾ. ಅದನ್ನು ಯೋಗ್ಯವಾಗಿ ಬಳಸಬೇಕು, ಅದನ್ನು ಜಪ ಮಾಡಿರಿ, ಉಚ್ಚಾರಣೆ ಮಾಡಿರಿ, ಅದರೊಳಗಿನ ಶಕ್ತಿ ನಿಮ್ಮಲ್ಲಿ ಸಂಕ್ರಮಿತ ಆಗ್ತದೆ. ಅವು ಒಂದೊಂದು ಬಿ ಕಾಂಪ್ಲೆಕ್ಸ್ ಇದ್ದಂಗೆ ಒಂದೊಂದು ಭಗವಂತನ ನಾಮ ವಿಷ್ಣು ಸಹಸ್ರನಾಮ ಇಷ್ಟು ತನಕ ಕೇಳಿದ್ದೀನಿ, ಬರೋಕ್ಕಿಂತ ಈ ಶುರುವಾಗಕ್ಕಿಂತ ಮೊದಲು ಅವು ಒಬ್ಬೊಬ್ಬ ಋಷಿ ಜೀವನದಾಗ ತನ್ನ ಸಾಧನಕ್ಕಾಗಿ ತನ್ನ ಉಪಾಸನೆಗಾಗಿ
ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಶಬ್ದದ ಪ್ರತಿಮ ಅವು ವಿಷ್ಣು ಸಹಸ್ರನಾಮದ ಒಂದೊಂದು ಪ್ರತಿಮ. ವಿಶ್ವಂ ವಿಷ್ಣು ಸತ್ತಾರು ಭೂತ ಭವ್ಯ ಭವತ್ಪ್ರಭು ಭಗವಂತನ ಪ್ರತಿಮ. ಎಷ್ಟು ಸಲ ಅಂತೀರಿ ಆ ಶಕ್ತಿ ನಿಮ್ಮನ್ನು ಸಂಕ್ರಮಿತ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕೃಷ್ಣ ಜಜಾಪ ವಾಗ್ಯತಃ. ಅದಕ್ಕೆ ನಿತ್ಯದಲ್ಲಿ ಭಗವನ್ ನಾಮಸ್ಮರಣ ಸ್ವಲ್ಪ ಮುಂಜಾನೆ ಒಂದು ಹತ್ತು ಮಧ್ಯಾಹ್ನಕ್ಕಾಗಿ ಆಗಲಿ ಮಾಡಲಿಕ್ಕೇ ಬೇಕು. ದೇವಾನ್ ಋಷಿನ್ ಪಿತೃನ್ ವೃದ್ಧಾನ್ ದೇವತೆಗಳು ಋಷಿಗಳು ಹಿರಿಯರು ತಂದೆ ತಾಯಿಗಳು ಎಲ್ಲರನ್ನೂ ಕೂಡ ಆತ್ಮನ ಕಲಹ ಅವನ್ನೆಲ್ಲ ಗೌರವಿಸಿದ ದಾನ ಧರ್ಮಾದಿಗಳನ್ನು ಮಾಡಿದ ಮಾಡಿ ಗೋ ವಿಪ್ರ ದೇವತಾ ವೃದ್ಧಾನ್ ಗುರುಭೂತಾನಿ ಸರ್ವಶಃ ಹಿರಿಯರು ಅಂತ ಯಾರ್ಯಾರಿದ್ದರು ಎಲ್ಲರಿಗೂ ಗೌರವವನ್ನು ಮಾಡಿದ ಗೌರವ ಮಾಡಿದ. ಅವೇಕ್ಷ ಆಜ್ಯಂ ತಥಾ ಆದರ್ಶಂ ದಿನ ಕನ್ನಡಿ ನೋಡ್ಕೋಬೇಕು ಅಂತ ವಿಧಾನದ ಕನ್ನಡಿ ನೋಡ್ಕೋಬೇಕು ಇಲ್ಲ ತುಪ್ಪದ ಪಾತ್ರೆಯೊಳಗೆ ಮುಖ ನೋಡ್ಕೋಬೇಕು ಅಂತಲ್ಲ. ಇದು ಈ ಎಲ್ಲ ಪಂಚಾಂಗೇನು ಉಗಾದಿ ಪ್ರತಿಪದ ನೋಡ್ತೀನಿ ಪ್ರಾಶಾಜ್ಯ ಪಾತ್ರೆ ಸ್ವಕಂ ಆಜ್ಯ ಪಾತ್ರೆ ತುಪ್ಪದ ಭಾಂಡಿಯೊಳಗೆ ತಮ್ಮ ಮುಖ ನೋಡ್ಕೋಬೇಕು ಹೆತ್ತು ಹೆಪ್ಪಂತ ಹೇಳಿ ಹೆತ್ತಿರ್ತಕ್ಕಂಥ ತುಪ್ಪಲ್ಲ ಕಾಯ್ದ ತುಪ್ಪದ ಮುಖ ನೋಡ್ಕೋಬೇಕು ಅಂತಲ್ಲ ಕನ್ನಡಿ ನೋಡ್ಕೋಬೇಕು. ಕನ್ನಡಿ ಯಾರ ದೃಷ್ಟಿಯಿಂದ ವಯಸ್ಸು ಎಷ್ಟಾಯ್ತು ಸ್ವಲ್ಪ ಗೊತ್ತಾಗ್ತದೆ ಅವ್ರವ್ರು ಕಣ್ಣಿ ನೋಡಿದ್ರೆ ನಾವು ಇಂಥ ವಯಸ್ಸಿಗೆ ಬಂದೆ ಇನ್ನಾದರೂ ಸ್ವಲ್ಪ ನಮ್ಮ ಸಾಧನಕ್ಕೆ ಹೊಂದಬೇಕು ಅಂತ ನಮ್ಮ ಪ್ರಜ್ಞೆ ಮೂಡ್ತದೆ ತನ್ನ ಸ್ವರೂಪ ದರ್ಶನ ಆಗ್ತದೆ. ಅದರಿಂದ ಹೆಂಗೆ ಕನ್ನಡಿ ಅನ್ನೋದೊಂದು ಉಪಾಧಿ ಅದರೊಳಗೆ ಪ್ರತಿಬಿಂಬ ಮೂಡ್ತದೆ ಅದು ನಿಮ್ಮ ಅಧೀನ ಆಗಿದೆ ಹಂಗೆ ನೀವು ಭಗವಂತನ ಅಧೀನ ಇದ್ದೀರಿ ಅಂಬ ಅಸ್ವಾತಂತ್ರ್ಯದ ಅರಿವು ನಮಗೆ ಈ ಬಿಂಬ ಪ್ರತಿಬಿಂಬ ಈ ಉಪಾಧಿ ಈ ಕನ್ನಡಿಯಿಂದ ಬಹಳಷ್ಟು ಜ್ಞಾನದ ಅದರಿಂದ ಬಹಳ ಜ್ಞಾನದ ಅದರಿಂದ ಅಂಥದ್ದನ್ನು ನೋಡಲೇಬೇಕು. ಆದರ್ಶಂ ಕಾಮಿನಂ ಸರ್ವವರ್ಣಾನಂ ಎಲ್ಲ ವರ್ಣಾಶ್ರಮದವರಿಗೂ ಯೋಗ್ಯರಿಗೂ ತನ್ನಲ್ಲಿ ಕೆಲಸ ಮಾಡುವವರಿಗೆ ಅವರ ಪ್ರತೋಷ್ಯ ಪೃಥಕ್ ಕಾಮೈ ಅವರವರಿಗೆ ಅಪೇಕ್ಷಿತವಾದದ್ದನ್ನೆಲ್ಲ ಎಲ್ಲರಿಗೂ ಕೊಟ್ಟ. ದೇವರಿಗೆ ವರ್ಣಾಶ್ರಮ ಅವನಿಂದ ಇಲ್ಲ ಅವ ಜಗತ್ತನ್ನೇ ಸೃಷ್ಟಿ ಮಾಡವ ಎಲ್ಲರಿಗೂ ಅವನಿಗೂ ನೇರ ಸಂಬಂಧದ ಇಂಥವ್ರು ಇಂಥವ್ರು ಈ ಜಾತಿ ಈ ವರ್ಣ ಸಂಬಂಧ ಇಲ್ಲ. ಪ್ರಾದಾತ್ ಕಾಮಾನ್ ಪೃಥಕ್ ಕಾಮೈ ಪ್ರತೋಷ್ಯ ಪ್ರತ್ಯನಂದ ಎಲ್ಲರಿಗೂ ಕೊಟ್ಟ. ಕೊಟ್ಟ ಮೇಲೆ ಕೃಷ್ಣ ತಾವತ್ ಸೂತ ಉಪಾನೀಯ ರಥ ತಂದು ನಿಲ್ಲಿಸಿದರು ರಥವನ್ನು ಏರಿದ ಕೃಷ್ಣ ಏರಿದ ಸುಗ್ರೀವ ಮೇಘಪುಷ್ಪ ಬಲಹಕ ಅಂತ ಕುದುರೆಗಳು ಆ ರಥವನ್ನು ಏರಿದ ಏರಿ ಬಂದ ದಿಹಿತ್ವ ಪಾಣಿನ ಪಾಣಿ ಸಾರಥೇದ ಸಮಾರೋಹತ ಕೈ ಹಿಡಿದ ರಥ ಏರಿಸಿದ ಏರಿದ ಕೃಷ್ಣ ಇಂಥ ಈ ಸಿಕ್ಕ ಅಂತ ಎಲ್ಲರೂ ಬೀಳ್ಕೊಟ್ಟು ಆಫೀಸ್ಗೊಂತ ಕೃಷ್ಣ ತನ್ನ ಅರಮನೆಗೆ ಸುಧರ್ಮ ಅಂತ ಸಭಾ ಆ ಸಭಾ ಹೇಗಿತ್ತು ಅಂದರೆ ಹಸಿವೆ ನೀರಳಿಕೆ ಬಾಧನೆ ಇರ್ತಿದ್ದಿಲ್ಲ ಅದು ಯಾರಿಗೂ ಸರ್ವೈ ವಿಷ್ಣುಭಿ ಎಲ್ಲ ಯಾದವರ ಪರಿವಾರದಲ್ಲಿ ಇರ್ತಿತ್ತು. ಪ್ರಾವಿಶತ್ ನಸಂತ್ಯಂಗ ಷಡೂರ್ಮಯ ಹಸಿವೆ ನೀರಳಿಕೆ ಇತ್ಯಾದಿ ಆರು ಊರ್ಮಿಗಳು ಅವು ಯಾವ ಇದ್ದಿದ್ದಿಲ್ಲ ಅದು. ತತ್ರೋಪವಿಷ್ಟ ಕೃಷ್ಣ ಆಸನ ಮೇಲೆ ಕೂತ ತತ್ರಾಥ ಮಂತ್ರಿನೋ ರಾಜನ್ ನಾನಾ ಹಾಸ್ಯರಸೈರ್ವಿಭುಂ ಕೃಷ್ಣನ ಮುಂದೆ ಅನೇಕ ಮಂತ್ರಿಗಳು ಹಾಸ್ಯಭರಿತವಾಗಿ ಕೆಲವು ಘಟನೆಗಳನ್ನು ವರ್ಣನೆ ಮಾಡಿದರು. ಮನ್ ಬೆಹಲಾನೆ ಕೇಳಿ ಅಂತಾರೆ ಹಿಂದಿ ಹೋಗಿ ಹಂಗೆ ಕೃಷ್ಣ ಅಲ್ಲೇ ಸಂತೋಷದಿಂದ ಕೆಲವರಿಗೆ ಹಾಸ್ಯದ ಪ್ರವೃತ್ತಿ ಇರ್ತದೆ. ನಮ್ಮಲ್ಲಿ ಹಾಸ್ಯದ ಮೇಲೆ ಒಂದು ಪೇಚಿದೆ ಆಗಿದೆ ನಮಗೆ ಕನ್ನಡದೊಳಗೆ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಅದಕ್ಕಿಂತ ಒಂದು ದೊಡ್ಡ ಪೇಚಿ ಬಂದದ್ದು. ಜೀವನದೊಳಗೆ ಹಾಸ್ಯ ಸಂತೋಷ ನಗಿ ಇದು ಸಂತೋಷದ ಅಭಿವ್ಯಕ್ತಿಗೆ ಒಂದು ಮಾಧ್ಯಮ. ಕ್ರೋಧ ಇದು ಒಳಗೆ ಹುಟ್ಟಿರ್ತಕ್ಕಂಥ ಆವೇಗಕ್ಕೆ ಒದರುದು ಹೊಡೆಯೋದು ಬದಿಯಾಡುವುದು ತೀರಾಡುವುದು ಇವು ಕೆಲವು ಮಾಧ್ಯಮಗಳು. ನಮ್ಮ ಒಳಗಿನ ಭಾವನೆಗಳಿಗೆ ತಕ್ಕದಾದ ಸ್ಪಂದನೆಗಳಿವೆಲ್ಲ. ಹಂಗೆ ಸಂತೋಷ ಅನ್ನೋದು ಯಾವ ಚಂದ ಯಾವಾಗಲೂ ಸಮಾಧಾನ ತೃಪ್ತಿ ಸಂತೋಷ ಇರ್ತದೆ ಅಂಥವ್ರು ನಗುತ್ತಿರ್ತಾನೆ. ಯಾವಾಗಲೂ ನಗುಮುಖದಿಂದ ಇರ್ತಿದ್ರು ಅಂತ ವರ್ಣನೆ ಮಾಡ್ತಾರಲ್ಲ ನಗುಮುಖ ಸಂಪಾದನೆ ಮಾಡಬೇಕು ಅಷ್ಟು ಅಲ್ಲ ಒಳಗಿದ್ದರೆ ಹೊರಗೆ ಬರ್ತದೆ. ಅದಕ್ಕೆ ಭಾಳ ವಿನಯ ಬೇಕು ಭಾಳ ಸಮಾಧಾನ ಬೇಕು ಭಾಳ ಬ್ಯಾಲೆನ್ಸ್ ಇರಬೇಕು ಮೈಂಡು. ಯಾವಾಗಲೂ ಕೂಡ ನಿಸ್ಪೃಹ ಜೀವನ ಇರಬೇಕು. ಸದಾ ಲೋಭ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತನ್ನುವ ಈಶ ದ್ವೇಷ ಈ ಆರಕ್ಕೆ ಬಲಿಯಾದವರು ಮಾರಿದ ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಟನೆಲ್ಲ ಜ್ವಾಳ ಉಗ್ಗಿದ್ರೆ ಆಳು ಆಗ್ತಾ ಅರಳು ಅಂದರೆ ಭಾಳ ಜೋಳದಿಂದ ಆಳು ಮಾಡ್ತಾರೆ ಭತ್ತದಿಂದ ಆರಾಮ ಅರಳು ಮಾಡ್ತಾರೆ ಅದು ಬಿಸಿ ಭಾಳ ಇರಬೇಕು. ಹಂಗೆ ಮಾರಿ ಮೇಲೆ ಜ್ವಾಳ ಉಗ್ಗಿದ್ರೆ ಆಳು ಆಗ್ತವೆ ಅಂದರೆ ಅಂಥ ಪರಿ ಮಾರಿ ಇರಬಾರ್ದು. ಅದಕ್ಕೆ ಸಂತೋಷ ಇದರ ಮೂಲ ಕೇಂದ್ರ ಬಿಂದು ಏನು ಅವನ್ನೆಲ್ಲ
ಹೇಳ್ತ ಕೃಷ್ಣ. ಅದಕ್ಕೆ ಹಂಗೆ ಇತ್ತು ಅದು ಕೃಷ್ಣ ಅತ್ತತ್ರ ರಾಜ ಹಾಸ್ಯ ಸಹಿ ಒಳ್ಳೊಳ್ಳೆ ಹಾಸ್ಯದ ಕೆಲವು ಮಾತು ಹೇಳ್ತಿದ್ದು ಅವನು ಕೇಳಿದ. ತಾನೂ ಹಾಸ್ಯ ಮಾಡಿದ ಅವರೆಲ್ಲ ಇದ್ದು ಏನೋ ಜೋಕ್ಸ್ ಅಂತಲ್ಲ ಹಿಂಗಂದ ಅಂಥ ಸಾಮಾನ್ಯ ಮಟ್ಟದ್ದಲ್ಲ, ಒಳ್ಳೆಯ ಹಾಸ್ಯದಿಂದ ಅದು ಒಂದು ಇರ್ಬೇಕು ಜೀವನದಾಗ ಎಲ್ಲ ಇದ್ದು ಪರಮಾತ್ಮ ಹಾಸ್ಯದ ಸಹಿ ವಿಭುಂ ಉಪತಸ್ಥು ಅವನು ಅಚಾಚಾರ್ಯ ನರ್ತಕ್ಯ. ಇನ್ನು ಕಲಾಕಾರ ಮನುಷ್ಯ ಜೀವನದಾಗ ಸಾಹಿತ್ಯ ಸಂಗೀತ ನೃತ್ಯ ಈ ಅನುಕರಣ ಅಂದರೆ ಇವಕ್ಕೆಲ್ಲ ಕಲೆಗಳಿಗೆ ಪ್ರೋತ್ಸಾಹನೂ ಕೊಡಬೇಕು, ಅದರ ರಸಾನೂ ಅನುಭವ ಮಾಡಬೇಕು, ನೀರಸ ಜೀವನ ಇರಬಾರ್ದು. ಅದಕ್ಕೆ ಭಾಗವತ ಹೇಳ್ತದೆ. ಇನ್ನೊಂದು ಕಥೆ ಅರ ಅವ ಬ್ರಹ್ಮದೇವರಿಗೆ ಒಬ್ಬ ಕವಿ ಬೇಡ್ಕೊಳ್ತಾನೆ, ನೋಡಪ್ಪ ಬ್ರಹ್ಮ ನನ್ನ ಜೀವನದಾಗ ನನಗೆ ಏನೇನು ಕಷ್ಟಗಳನ್ನು ಕೊಡಬೇಕು ಅಂತ ಅನ್ಸೋದು ಎಲ್ಲ ಕೊಡು ಅನುಭವಿಸ್ತೀನಿ. ಇತರ ತಾಪ ಶತಾನಿ ಯಥೇಚ್ಛೆಯ ವಿತರತಾನಿ ಸಹೆ ಹೇ ಚತುರಾನನ, ಏನೇನು ತಾಪಗಳನ್ನು ಕೊಡಬೇಕು ಅಂತ ನಿನಗೆ ಅಪೇಕ್ಷೆ ಆದ ಕೊಡು, ನಾನು ಅನುಭವಿಸ್ತೀನಿ. ಅದು ಒಂದು ಮಾತು ಕೊಡಬೇಡ. ಅರಸಿಕೇಶು ಕವಿತ್ವ ನಿವೇದನ ಶಿರಸಿ ಮಾಲಿಕ ಮಾಲಿಕ. ಅರಸಿಕರು ನಾನು ಹೇಳುವ ವಿಷಯದ ಸ್ವಾರಸ್ಯವನ್ನು ಅನುಭವಿಸುವ ಯೋಗ್ಯತೆಯೂ ಇಲ್ಲ, ಅಭಿರುಚಿನೂ ಇಲ್ಲ. ಹಂಗೆ ಸಂಗೀತಗಾರನ ಮುಂದೆ ಕೂಡಬೇಕು, ಪಾಪ ಶ್ರಮಪಟ್ಟು ಒಳ್ಳೆ ಭಾರಿ ಹಂಗೆ ಸಂಗೀತ ಹಾಡ್ತಿರ್ತಾನೆ, ಆಕರ್ಷಿಗೆ ಹೋಗಿ ಕೂತ್ಬಿಡು ಅವ್ನ ಮುಂದೆ, ಅವ್ರು ಎಷ್ಟು ಸತ್ಯ ಹೋಗ್ತಾನೆ ಪಾಪ ಅಷ್ಟು ಸಂಖ್ಯೆ ಆಗ್ತಾನೆ ಸಂಗೀತಗಾರಿ ಮುಂದೆ ಇಲ್ಲ ಘರಿಯಾರ ಮುಖಕ್ಕೆ ಕೂತ್ಬಿಡ್ದು ಅಂದರೆ ಪಾಪ ಅವರಿಗೆ ಇಷ್ಟು ತೊಂದರೆ ಆಗ್ತದೆ ಅದನ್ನು ಅನುಭವಿಸ್ತಾರೆ ಕೇಳಬೇಕು ಆ ಸಂಗೀತಗಾರಿಗೆ. ಆದ್ದರಿಂದ ಏನೇನಂತಾರೆ ಕೃಷ್ಣ ಒಳ್ಳೆ ಕಲಾಕಾರರು ಸಂಗೀತಗಾರರು ಅವರೆಲ್ಲ ಕಲೆಗಳನ್ನೆಲ್ಲ ನೋಡಿ ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟನಂತ. ನರ್ತಕ್ಯ ತಾಂಡವೈಶ್ರಮಂ ಮೃದಂಗ ವೀಣಾ ಮುರಜ ವೇಣುಲತಾ ಇತ್ಯಾದಿ ಸ್ವನೈ ನಂದಿತು ಒಂದೇ ಮಾಡಿದ್ರು. ಎಲ್ಲ ಕಲಾಕಾರರಿಗೂ ಪೋಷಣೆಯನ್ನು ಪಾಲನೆಯನ್ನು ಇನ್ನೆಲ್ಲ ಹಿಂದಿನ ಮಹಾರಾಜರೆಲ್ಲ ಇಲ್ಲಿ ಮಾಡ್ಕೊಂಡು ಬಂದರು. ಪಾಪ ಕೆಲವು ಪ್ಲಸ್ ಪಾಯಿಂಟು ಇದ್ದು, ಕೆಲವೊಂದು ಮೈನಸ್ ಪಾಯಿಂಟು ಇತ್ತು, ರಾಜರಲ್ಲಿ ಇಲ್ಲ ಅಂತೇನಲ್ಲ. ಇವು ಇದ್ದು ಅಂತ ತಿಳ್ಕೊಂಡೇ ಸಾಹಿತ್ಯ ಸಂಗೀತ ಕಲಾ ಇನ್ನೂ ಉಳ್ಕೊಂಡು ಬಂದದ್ದು ಒಂದು ವೀಣಾ ಎಲ್ಲ ಇಲ್ಲ ಅಂದ್ರೆ ಇವೆಲ್ಲ ಲೋಪ ಆಗಿ ಹೋಗ್ತಿದ್ವು. ಅದನ್ನು ಆದರೆ ಇದು ರಾಜರ ಕರ್ತವ್ಯ. ತತ್ರಸ್ಥ ಆಮೇಲೆ ಆಸೀನ ಬ್ರಹ್ಮವಾದಿನ ಪೂರ್ವೇಶಾಂ ಪುಣ್ಯ ಯಶಸಾಂ ರಾಜ್ಞಾಂ ಚ ಅಕಥಯನ್ ಕಥಾ. ಹಿಂದಿನ ದೊಡ್ಡ ದೊಡ್ಡ ರಾಜರು ಯಾರ್ಯಾರು ಆಗಿ ಹೋಗಿದ್ದರು ಅವರೆಲ್ಲರ ಕಥೆಯನ್ನು ಹೇಳಿಸ್ತಿದ್ದ ಐತಿಹಾಸಿಕ. ಈ ನಮ್ಮ ರಾಮಸ್ವಾಮಿಯವರು ಬರ್ತಾರೆ ದೀಪ್ತ ಶೃಂಗಗಳು ಅಂತ, ಈ ಬೆಳಕಿನ ಕೆಲವು ಬೆಳಕಿನ ಮಾಲಿಕನಲ್ಲ ಕರಿಯೋರು ಅಂದರೆ ಯಾವ್ಯಾವ ವ್ಯಕ್ತಿಯ ಜೀವನದಿಂದ ಏನು ಸ್ಫೂರ್ತಿ ಏನು ಸಂದೇಶ ಏನು ಆದರ್ಶ ಅದನ್ನು ನಿತ್ಯದಲ್ಲಿ ಕೇಳಬೇಕು. ದಿನ ಒಂದು 10-20 ಕೇಳ್ತಿದ್ರು ಒಂದಾದ್ರೆ ನಮ್ಮ ಗಮನ ಸೆಳೀತದೆ, ಒಂದಾದರೂ ಜೀವನದಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನೋ ದೃಷ್ಟಿಯಿಂದ ಪೂರ್ವೇಶಾಂ ಪುಣ್ಯ ಯಶಸಾಂ ಹಿಂದಿನ ದೊಡ್ಡ ಅವ್ರ ತ್ಯಾಗ ಅವರ ಅಧ್ಯಯನಶೀಲತೆ ಅವರ ಪ್ರಯತ್ನ ಒಂದು ಸ್ಫೂರ್ತಿ ಒಂದು ಆದರ್ಶ ನಿರ್ಮಾಣ ಆಗಲಿಕ್ಕೆ ಒಬ್ಬ ವ್ಯಕ್ತಿ ಬಗ್ಗೆ ನಿರ್ಮಾಣ ಆಗ್ಬೇಕಾದ್ರೆ ಅಂಥ ವ್ಯಕ್ತಿಯನ್ನು ಹೋಗ್ಬೇಕು ಹುಡುಗರಿಗೆ ಹೇಳ್ಬೇಕು ನಾವು ಸಾಧನೆ ಮಾಡಲಿಕ್ಕೆ. ನೋಡಪ್ಪ ವಿವೇಕಾನಂದ ಏನು ಭಾಗವಹಿಸಿದ್ದು ಒಂದು 40 ಶಂಕರಾಚಾರ್ಯ 32 ವರ್ಷಿದ್ದು, ಶ್ರೀಕಾರಾಯರು 42 ವರ್ಷಿದ್ದು, 30-40 ವರ್ಷದ ಅವಧಿಯೊಳಗೆ ಇಡೀ ಜಗತ್ತಿನ ಇವತ್ತಿಗೂ ಅಜರಾಮರಾಗಿ ಉಳಿಯುವ ಹಂಗೆ ದೇವರು ಅವ್ರಿಗೂ 24 ತಾಸಿಂದೇ ಒಂದು ಜೀವನ ಕೊಟ್ಟಿದ್ದ, ನಮಗೂ ಅಷ್ಟೇ ಕೊಡ್ತಾನೆ. ಅದು ಅವ್ರು ಹೆಂಗೆ ಸಾರ್ಥಕ ಮಾಡಿಕೊಂಡ್ರು ನೀನು ಹೆಂಗೆ ಸಾರ್ಥಕ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತ ದೊಡ್ಡವ್ರ ಚರಿತ್ರೆ ಅವ್ರ ಆಯುಷ್ಯ ಅವ್ರ ಪ್ರಯತ್ನ. ಅವರು ನಾನು ಅಲ್ಲಿದ್ದಾಗ ಒಮ್ಮೆ ಒಂದು ಸಭಾದಾಗ ಎಸ್ಕೆ ಪಾಟೀಲ್ ಅಂತ ಆಗಿನ ಕಾಲದ ರೈಲು ಮಂತ್ರಿ ನಾವು ವಿದ್ಯಾರ್ಥಿ ಇದ್ವಿ ಮುಂಬೈ ಒಳಗೆ ಎಸ್ ಕೆ ಪಾಟೀಲ್ ಅಂತ ಮಹಾರಾಷ್ಟ್ರದ ಅನಭಿಷಿಕ್ತ ಧ್ವಜಿ ದಂಗಿದ್ದವ ಎಸ್ ಕೆ ಪಾಟೀಲ ಫುಟ್ಪಾತ್ ಮೇಲೆ ಮಲ್ಕೋತಿದ್ದವ ಪೇಪರ್ ಹಂಚ್ತಿದ್ದ ಮನೆಯೊಳಗೆ ಬಾಂಬೆದಾಗ ಹಂಚ್ಕೊಂಡು ಬಡತನದಿಂದ ಬೆಳೆದವರು ಹೆಂಗೆ ಮುಂದೆ ಬಂದರು. ಸೋಮಯ್ಯ ಅಂತ ದೊಡ್ಡ ಶುಗರ್ ಮಾಡಿ ಅವನು 10-15 ಊರೇ ನಿರ್ಮಾಣ ಮಾಡ್ಯಾನೆ ಅವನೇ ಯೂನಿವರ್ಸಿಟಿ ಅದು ವಿದ್ಯಾವಯ ಆದಂತ ಇವರೆಲ್ಲ ಹೆಂಗೆ ಮುಂದೆ ಬಂದರು. ಅವನು ಲೋಕಲ್ ಟ್ರೈನಾಗ ಕಟ್ ಪೀಸ್ ಮಾಡ್ತಿದ್ದ ಕರಮ್ಸಿ ಭಾಯಿ ಸೋಮಯ್ಯ ಅಂತ ನಾವು ನೋಡಿದ್ವಿ ದೊಡ್ಡ ವ್ಯಕ್ತಿ ಇದ್ದ ಕರಮ್ಸಿ ಭಾಯಿ. ಅವನ ಮಗ ಶಾಂತಿಲಾಲ್ ಸೋಮಯ್ಯ ಅವನ ಮಗ ಇದ್ದಾನೆ ಯಾವ ಸಮೀರ್ ವಾಡಿ ಅಂತಂದ್ರೆ ಮಹಾಲಿಂಗಪುರ ಹತ್ರ. ಹಿಂಗೆ ಜೀವನದಾಗ ಹಿಂದಿನವರು ಯಾವುದೇ ಕ್ಷೇತ್ರದಾಗ ಅದು ವೈದ್ಯಕೀಯ ಅಥವಾ ರಾಜಕೀಯ ಅಥವಾ ಆರ್ಥಿಕವಾಗಿ ಅಥವಾ ಇಂಡಸ್ಟ್ರಿಯಲಿಸ್ಟು ಯಾವುದೇ ಕ್ಷೇತ್ರದಾಗ ಒಬ್ಬ ವ್ಯಕ್ತಿ ದೊಡ್ಡ ಮಾಡಬೇಕಾದ್ರೆ ಹಿಂದೆ ಒಂದು ಪರಿಶ್ರಮ ಇರ್ತದೆ.
ಒಂದು ಗಾರ್ಡನ್ನು, ಅದನ್ನು ನೋಡಿ ಅನುಭವಿಸುವಾಗ ಇದ್ರ ಹಿಂದೆ ಒಬ್ಬ ತೋಟಿಗ, ಒಬ್ಬ ಮಾಳಿ ಅಂಬೋ ಒಂದು ಪರಿಶ್ರಮ, ಅದನ್ನ ಯಾರೂ ಗಮನಿಸೋದೇ ಇಲ್ಲ. ಏ ಹೂ ಭಾಳ ಚಲೋವ, ಹಣ್ಣು ಭಾಳ ಚಲೋವ ಅಂತ. ಅದು ಅದನ್ನು ಒಂಚೂರು ಗಮನಿಸಬೇಕು. ಅದನ್ನು ಕೃಷ್ಣ ಪೂರ್ವೇಶಾಮ್ ದೌರ್ಲಭ್ಯವೇಣ ಪುಣ್ಯ ಯಶಸ್ಸಾಮ್ ರಾಜ್ಯಾಂಚ ಅಕಥಯನ್ ಕಥಾ. ಆ ರಾಜರು ಅವ್ರ ಪರಿಶ್ರಮ, ಅವ್ರ ದುಡಿಮೆ, ಅವ್ರ ಭಕ್ತಿ ಅಂತಂಥ ದೊಡ್ಡ ಉದ್ಯೋಗಪತಿಗಳು, ಅವ್ರ ಜೀವನ, ಅಧ್ಯಯನ ಮಾಡುವವ್ರ ಜೀವನ, ಹೆಂಗೆ ರಸ್ತಾದಾಗಿ ಲೈಟ್ ಕೆಲವು ಓದಿ ಕೆಲವು ದೊಡ್ಡ ದೊಡ್ಡ ಆಯಸ್ ಆಗ್ಯಾರ ರಸ್ತಾದಾಗಿ ಲೈಟು ಅಷ್ಟು ಬಡ್ದಂದ ಹೇಳ್ತಿದ್ದ ಕೆಲವು ನಾಲ್ಕು ಮನೆಯವ್ರು ಪೂಜೆ ಮಾಡಿ ಘಂಟೆ ಬಡಿದು ನಾ ಇವತ್ತು ಈ ಪೋಸ್ಟಿಗೆ ಬಂದಿನಿ ನೋಡ್ರಿ ಅಂತ ದೊಡ್ಡ ದೊಡ್ಡ ಪೋಸ್ಟ್ನೆ ಬಂದವರು. ಹಿಂಗೆ ಅಂಥ ಹಿಂದಿನವರ ಪ್ರಯತ್ನ, ಪರಿಶ್ರಮ, ಕೀರ್ತಿ, ಯಶಸ್ಸು ಅದು ನಿತ್ಯ ಸಭಾದಾಗ ಹೇಳ್ತಿದ್ದಂತೆ. ಸಭೆಯಲ್ಲಿ ಸೇರಿದ ತನ್ನ ಮಕ್ಕಳೇ ಇರಲಿ ಅಥವಾ ನಾಗರಿಕರೇ ಇರಲಿ, ಒಬ್ಬ ವ್ಯಕ್ತಿಯ ಮುಂದುವರಿಕೆಗೆ ಪ್ರಯತ್ನ ಮೇಕಮಗ್ರತ್ವ ನಿಧಾಯ ಭೂತಿಮಾಪ್ಮ ಮಹಾಪ್ರಯತ್ನ ವರ್ಧಿತ ಪ್ರಯತ್ನಶೀಲತೆ ವಿಶ್ವಾಸ ಇದು ಇದ್ರೆ ಮನುಷ್ಯ ಹೆಂಗೆ ಮುಂದೆ ಬರ್ತಾನೆ ಇದಕ್ಕೆಲ್ಲ ಹೇಳ್ತಿದ್ದಾನೆ ಕೃಷ್ಣ ತತ್ಸ್ಥ. ಆವಾಗ ಒಬ್ಬ ವ್ಯಕ್ತಿ ಬಂದ, ಈ ಸಭಾನಲ್ಲಿತ್ತು ಇಂಥ ವ್ಯಕ್ತಿ ಒಬ್ಬ ಬಂದ. ಬಂದ ಹೇಳಿದ್ರು ಹಿಂಗೆ ಒಬ್ಬ ಪತ್ರ ತೊಗೊಂಡು ಬಂದಾನೆ ಕೆಲವು ರಾಜರದು ಅಂತ ಕಳಿಸು. ಬಂದ ಪತ್ರ ಕೊಟ್ಟ, 22,000 ಜನ ರಾಜರು ಕೃಷ್ಣನ ಮಡದಿಯರ ಸಂಬಂಧಿಕರು ಅವರೆಲ್ಲ ಪತ್ರ ಕಳಿಸಿದ್ರು ಕೂಲಿ. ಏನಿಲ್ಲ, ಜರಾಸಂಧನ ಆಡಳಿತ ನಾವು ಒಪ್ಪಲಿಲ್ಲ ಅಂದ್ರೆ ನಮ್ಮನ್ನು ಜೈಲಿಗೆ ಹಾಕ್ಯಾನ. ಹಿಂಗೆ ಇಷ್ಟು ನಿರ್ಬಂಧ ಮಾಡಿರ್ತಾನೆ, ಹೌಸ್ ಅರೆಸ್ಟ್ ಆಗಿದ್ವಿ ನಾವೆಲ್ಲರೂ 22,000 ಮಂದಿ. ಇಷ್ಟೇ ಅವನ ದಬ್ಬಾಳಿಕೆ, ಅವನ ಅನ್ಯಾಯ ನಾವು ಪ್ರತಿಭಟನೆ ಮಾಡಿದ್ವಿ, ಅದನ್ನು ಒಪ್ಪಲಿಲ್ಲ ನಾವು. ಒಪ್ಪಲಿಲ್ಲ ಅನ್ನೋದಕ್ಕೆ ನಮ್ಗೆ ಇಂಥ ಶಿಕ್ಷೆ ಆಗ್ಯದ. ದಯವಿಟ್ಟು ನೀನು ಅವ ನಮ್ಮನ್ನು ನರಬಲಿ ಕೊಡ್ಬೇಕು ಅಂತ ಮಾಡ್ಯಾನ, ಏನೋ ಒಂದು ಯಜ್ಞ ಅಂತ, ಅದಕ್ಕೆ ನಾವು ಬಲಿಯಾಗಬೇಕಂತ ನೋಡು, ಆದಷ್ಟು ನಮ್ಮನ್ನು ಉಳಿಸು ಅಂತ ಎಲ್ಲರೂ ಕೂಡಿ ಒಂದು ಪತ್ರ ಬರೆದಿದ್ದು. ಕೃಷ್ಣ ಉದ್ಧವ್ ನನ್ನ ಕರೆದ, ಏನಪ್ಪಾ ಹಿಂಗೆ ಪತ್ರ ಬಂದದ, ಮುಂದಿನ ಕಾರ್ಯಕ್ರಮ ಏನು ಅಂತ ಅಂದಾಗ ಚಂದಾಗಿಲ್ಲ. ನಾರದರು ಬಂದರು, ಪಾಂಡವರು ರಾಜಸೂಯಾಗಿ ಮಾಡಬೇಕು ಅಂತ ಅಪೇಕ್ಷಾ ಪಟ್ಟರು, ಜರಾಸಂಧ ಇರೋ ತನಕ ರಾಜಸೂಯಾಗಿ ಆಗುದಿಲ್ಲ. ಮತ್ತು ಈ ಜರಾಸಂಧ ಇಷ್ಟು ಮಂದಿ ರಾಜನ ಜೈಲಿನಾಗಿರ್ತಾನೆ, ಅವನ್ನೆಲ್ಲ ಕೊಲ್ಲಾವಂತು ಮುಂದೆ. ಅದಕ್ಕೆ ಇವೆಲ್ಲ ಇಂತಿಂಥ ವ್ಯಕ್ತಿ ಈಗೂ ಇದ್ದು ನಿಮಗೆ ದೊಡ್ಡವರಿಗೆಲ್ಲ ಗೊತ್ತದ. ಈಜಿ ಅಮೀನ್ ಅಂತಿದ್ದ, ಸದ್ದಾಮ್ ಹುಸೇನ್ ಅಂತಿದ್ದ, ಹಿಂಗೆ ಇದ್ದು. ಅವ್ಕೆ ಅವನ ನಮಸ್ಕಾರ ಮಾಡ್ಕೊತಾ ಬರಬೇಕು, ಹಾಗೆ ಮಾಡಿದವ ಹಂಗೆ ಹಂಗೆ ಯಾರೋ ಬಂದು ಅವ್ನ ವ್ಯವಸ್ಥೆ. ಇಂಥ ಪಾಪ ಜರಾಸಂಧನ ಸಂಬಂಧಿಗಳು ಅನ್ಯಾಯಿಗಳು ಅಂತೇನವ ಇವೆಲ್ಲ ಭಾಳ ಮಂದಿ ಯಾವಾಗಲೂ ಇರೋವ್ರೆ, ಇವನ್ನೆಲ್ಲ ಹೆಂಗೆ ಹಿಂಗೆಲ್ಲ ಆಗ್ಯದ, ಈ ರಾಜಕೀಯ ಅವ್ಯವಸ್ಥೆ ಆಗ್ಯದ ಅಂತ ಅಂದಾಗ ಕೃಷ್ಣಗೆ ಪತ್ರ ಬಂದಿತ್ತು. ಕೃಷ್ಣ ರಾಜ ಜರಾಸಂಧ ಸಂಹಾರ, ರಾಜಸೂಯಾಗದ ನಿರ್ವಹಣ, ಅದನ್ನು ಹೆಂಗೆ ಮಾಡಿದ ನಿರ್ವಹಣ, ಅದನ್ನು ನಾನು ಶ್ರೀಕೃಷ್ಣ.